ಈ ಪುಣ್ಯ ಗ್ರಾಮದಲ್ಲಿ ಇವತ್ತು ನಾವು ನಾಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲರೂ ಕೂಡ ಪಾವನರಾಗ್ತಾ ಇದ್ದೇವೆ. ಎಲ್ಲರೂ ಒಂದ್ಸಾರ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ನಾಗೇಶ್ವರ ಸ್ವಾಮಿ ಪಾರ್ಕೆ, ಮಲೈಮಾದೇಶ್ವರನ ಪಾರ್ಕೆ, ಗುರುಮಲ್ಲೇಶ್ವರ ಪಾರ್ಕೆ, ಚೌಕಮ್ಮ ತಾಯಿ ಪಾರ್ಕೆ, ಮನೆಯಮ್ಮ ತಾಯಿ ಪಾರ್ಕೆ, ಉಗೇ ನಾಗೇಶ್ವರ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ನಾಗೇಶ್ವರ ದರ್ಶನವೇ ಪುಣ್ಯ ಅನುಭವ. ಚೌಕಮ್ಮ ತಾಯಿಯ ದಿವ್ಯ ಅನುಭವ. ನಾಗೇಶ್ವರ ಸ್ವಾಮಿ ಪಾರ್ಕೆ, ಚೌಕಮ್ಮ ತಾಯಿ ಪಾರ್ಕೆ, ಮನೆಯಮ್ಮ ತಾಯಿ ಪಾರ್ಕೆ. ನೂರಾರು ವರ್ಷಗಳಿಂದ ನಾಗೇಶ್ವರ ಲಿಖನು,
ಪುಣ್ಯ ಅನುಭವ ನಾಗೇಶ್ವರ ಸ್ವಾಮಿ ಚೋಕಮ್ಮ ದೇವಿ ಮನೆಯಮ್ಮ ತಾಯೇ ಈ ಪುಣ್ಯ ದಿವಸದಲ್ಲಿ ತಾವೆಲ್ಲರೂ ಕೂಡ ಭಕ್ತಿ ಭಾವದಿಂದ ಕೂಗಿರ್ತಕ್ಕಂಥ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ನಾಗೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಾವೆಲ್ಲರೂ ಇವತ್ತು ಕಾಲ ಕಳೀತಾ ಇರುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ. ಮತ್ತು ಇವತ್ತು ಉಪವಾಸವಿದ್ದು ಮಹಾತಾಯಿಯ ಗಡಿಗೆ ಎನ್ನುತ್ತು ಆ ತಾಯಿಯ ಸನ್ನಿಧಾನಕ್ಕೆ ನಾವೆಲ್ಲರೂ ಕೂಡ ತಲುಪಿಸಿದ್ದೀವಿ. ಎಷ್ಟು ಭಕ್ತರು ಬಂದರೂ ಕೂಡ ನನ್ನ ಬಳಿಗೆ ಬರಲಿ, ನೀವೆಷ್ಟೇ ಗಡಿಗೆಯನ್ನು ಹೊತ್ಕೊಂಡ್ ಬಂದರೂ ಕೂಡ ನನ್ನ ಒಂದು ಮೂಲೆಗೂ ಸಾಕಾಗಲ್ಲ ಅಂತ ತಾಯಿ ತಾನು ಕೃಪಾಕಟಾಕ್ಷಳಾಗಿ ಹೇಳಿರುವಂತೆ ಇಡೀ ಊರೆಲ್ಲ ಗಂಟೆಗಟ್ಟಲೆ ಹೊತ್ಕೊಂಡು ಹೋಗಿರ್ತಕ್ಕಂತ ಆ ಒಂದು ಗಡಿಗೆ ಒಂದು ಮೂಲೆಗೂ ಕೂಡ ಸಾಕಾಗಲ್ವಂತೆ ನೋಡಿ ಆ ತಾಯಿಯ ಜಾಗಕ್ಕೆ. ಅಂದ್ರೇನು, ನೀವೆಷ್ಟೇ ಸಾವಿರ ಜನ ಬಂದರೂ ಕೂಡ ನಿಮ್ಮ ಭಕ್ತಿಯನ್ನು ನಾನು ಆಲಿಸ್ತೇನೆ, ನಿಮ್ಮ ಭಕ್ತಿಯನ್ನು ನಾನು ಪಡ್ಕೋತೇನೆ ಅಂತ ತಾಯಿ ಇಲ್ಲಿ ನೆಲೆಗೊಂಡಿದ್ದಾಳೆ. ಈ ದಿವಸ ಈ ಜಗಜ್ಜನನಿ ಮತ್ತು ನಾಗೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಕಟ್ಟುನಿಟ್ಟಾಗಿ ಒಲಿಯತಕ್ಕಂತಹ ಪರಮಾತ್ಮ ನಂಬಿದವರನ್ನ ಯಾವತ್ತೂ ಕೈಬಿಡದೆ ಇರತಕ್ಕಂತ ಈ ಭಗವಂತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಮಹಾಪವಿತ್ರವಾಗಿರ್ತಕ್ಕಂಥ ಪುಣ್ಯವನ್ನು ನಾವೆಲ್ಲರೂ ಕೂಡ ಇವತ್ತು ಭಕ್ತಿಯಿಂದ ನಾವೆಲ್ಲರೂ ಆಚರಣೆ ಮಾಡೋಣ. ನಮಗೆ ನಿಮಗೆಲ್ಲರಿಗೂ ಕೂಡ ಶುಭದಾಯಕವನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಉಘೇ ಮಾತ್ಮಲ್ಲಯ್ಯ ಉಘೇ ನಾಗೇಶ್ವರ ಉಘೇ. ಈ ಜಗದೊಡೆಯನಾಗಿರ್ತಕ್ಕಂಥ ಮೈಕಾರ ಮಹದೇಶ್ವರನ ಕಥೆಯನ್ನು ಕೂಡ ನಾವೆಲ್ಲರೂ ಕೂಡ ಕೇಳೋಣ. ಈ ಸುತ್ತೂರು ಮತ್ತು ಈ ಸುತ್ತಮುತ್ತಲ ಗ್ರಾಮಗಳಿಗೆ ಬಂದು ಪಾದಮೆಟ್ಟಿ ಹೋದಂತಹ ಪರಮಾತ್ಮನ ಪುಣ್ಯ ನೆಲೆ ಇದು. ಅದಕ್ಕೆ ನೋಡಿ, ನಾವೆಲ್ಲರೂ ಕೂಡ ಇಂತಹ ಜಾಗದಲ್ಲಿ ಪರಮ ಪವಿತ್ರವಾದಂತಹ ಈ ಭಗವಂತನ ಸನ್ನಿಧಾನದಲ್ಲಿ ನೋಡಿ, ನಾಳೆ ರಾತ್ರಿ ಜಗದೊಡೆಯನಾಗಿರ್ತಕ್ಕಂಥ ನಂಜುಂಡೇಶ್ವರನ ಜಾತ್ರೆ, ಇವತ್ತು ನಾಗೇಶ್ವರನ ಜಾತ್ರೆ, ಈ ವಾರಗಳೆಲ್ಲವೂ ಕೂಡ ಪರಮ ಪವಿತ್ರವಾಗಿರ್ತಕ್ಕಂಥ ಭಗವಂತನ ಜಾತ್ರೆಗಳು ತುಂಬಿ ತೊಳಕಾಡತಕ್ಕಂಥದ್ದು. ಇವತ್ತು ಕೊಂಗಳ್ಳಿ ಬೆಟ್ಟದಲ್ಲಿ ಕೊಂಡ ಅಂದ್ರೇನು ಕೊಂಗಳ್ಳಿ ಮಲ್ಲೇಶ್ವರನ ಕೊಂಡ, ಇವರೆಲ್ಲರ ಹೆಸರು ಬರತಕ್ಕಂಥ ಮಹದೇಶ್ವರರ ಕಥೆಯನ್ನು ನಮ್ಮ ಗ್ರಾಮಸ್ಥರು ತೀರ್ಮಾನ ಮಾಡಿದ್ದಾರೆ, ನಾವೆಲ್ಲರೂ ಕೂಡ ಕೇಳೋಣ. ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ ಬರತಕ್ಕಂಥ ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಕೂಡ ಇರತಕ್ಕಂಥ ನಮ್ಮ ತುಮನೇರಳೆ ಗ್ರಾಮದಂತೆ ಮಹಾಪುಣ್ಯಕ್ಷೇತ್ರವೆನಿಸಿರ್ತಕ್ಕಂಥ ಶ್ರೀಶೈಲ ಎಂಬತಕ್ಕಂಥ ಕ್ಷೇತ್ರ, ಅಲ್ಲಿ ಶಿವನ ಒಂದು ನೂರಿನಲ್ಲಿ ಒಂದೊಂದು ಹೆಸರು ಹೇಳಿ ನಡೆಕೊಂಡಿರುವಂತೆ ಧರ್ಮಸ್ಥಳದಲ್ಲಿ ಮಂಜುನಾಥನಾಗಿ, ನಂಜನಗೂಡಿನಲ್ಲಿ ನಂಜುಂಡೇಶ್ವರನಾಗಿ, ಮತ್ತೊಂದು ಕಡೆ ಅರ್ಕೇಶ್ವರನಾಗಿ, ನಾಗೇಶ್ವರನಾಗಿ, ಸೋಮೇಶ್ವರನಾಗಿ, ದೇವನೊಬ್ಬನಾಮ ಹಲವು, ಶಿವನೊಬ್ಬನೇ ಆದರೂ ಕೂಡ ಅವನ ಹೆಸರು ಮಾತ್ರ ನೂರಾರು. ಆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಎಂಬತಕ್ಕಂಥ ಹೆಸರಿನಿಂದ ಪರಮೇಶ್ವರ ತಾನು ನೆಲೆಗೊಂಡಿರಬೇಕಾದ್ರೆ, ಜಗನ್ಮಾತೆಯಾದ ಪಾರ್ವತಿ ದೇವಿ ಪಕ್ಕದಲ್ಲಿ ಭ್ರಮರಾಂಬಿಕಾ ಎಂಬತಕ್ಕಂಥ ಹೆಸರಿನಿಂದ ನೆಲೆಗೊಂಡಿರಬೇಕಾದ್ರೆ, ಅಲ್ಲಿ ಇಬ್ಬರು ಗಂಡ ಹೆಂಡತಿ ವಾಸವಾಗಿದ್ದಾರೆ. ಗಂಡನ ಹೆಸರು ಶಿವದಾಸ, ಹೆಂಡತಿ ಹೆಸರು ಉತ್ತರಾಜಮ್ಮ ಅಂತ ಕರೀತಾ ಇದ್ದಾರೆ. ಈ ಉತ್ತರಾಜಮ್ಮ ಶಿವದಾಸರು ಇಬ್ರು ಯಾವಾಗಲೂ ದೇವರ ಧ್ಯಾನ ಪೂಜೆ ವ್ರತನಿಯಮಗಳನ್ನು ಮಾಡ್ತಿರ್ಬೇಕಾದ್ರೆ ಭಗವಂತ ಇವರಿಗೆಲ್ಲಾ ಭಾಗ್ಯವನ್ನು ಕೊಟ್ಟಿದ್ರು. ಇವ್ರಿಗಿರ್ತಕ್ಕಂಥ ಏಕಮಾತ್ರ ದುಃಖ ಏನಪ್ಪಾ ಅಂದ್ರೆ, ಮದುವೆಯಾಗಿ 14 ಸಂವತ್ಸರಗಳು ಕಳೀತಾ ಇದೆ, ಮಕ್ಕಳಿಲ್ಲ ಎಂಬತಕ್ಕಂಥ ದುಃಖ. ಬಹುಶಃ ಹಿಂದಿನ ಕಾಲದಲ್ಲಿ ನಾವು ಯಾವುದೇ ಕಥೆಯಲ್ಲಿ ಕೇಳಿದ್ರು ಕೂಡ ಮಕ್ಕಳಿಲ್ಲ ಅನ್ನೋ ಕಥೆನೆ ಜಾಸ್ತಿ. ನಮ್ ಇವತ್ತಿನ ಕಾಲದಲ್ಲಿ ಕಥೆ ಬರಲ್ಲ, ಅದಕ್ಕಿಲ್ಲೂ ಪರವಾಗಿಲ್ಲ, ಮದ್ಮದೆ ಅವ ಅದಕ್ಕೆ ಇಲ್ಲೂ ಒಂದು ದಾರಿ ಆಯ್ತವ. ಯಾಕಂದ್ರೆ ಮಕ್ಕಳ ಭಾಗ್ಯವನ್ನು ಪರಮಾತ್ಮ ಚೆನ್ನಾಗಿ ಕೊಟ್ಟವನ. ಹಿಂದಿನ ಕಾಲ ಮಗು ಪಡಿಬೇಕು ಅಂದ್ರೆ ಯಾಗ ಯಜ್ಞ ತಪಸ್ಸವನ ಹೋಮ ಪೂಜೆ ಎಲ್ಲ ಮಾಡ್ತಿದ್ರು, ಪುತ್ರ ಕಾಮೇಷ್ಟಿ ಯಾಗ ಅಂತ ಮಾಡಿ ಚಿನ್ನದ ನೇಗಲ್ಲ ಕಟ್ಟಿ ಹೊಲವನ್ನು ಉತ್ತು ಆ ಫಲದ ಮಕ್ಕಳನ್ನು ಪಡಿತಿದ್ರು. ಅವತ್ತಿನ ಕಾಲ ನಮ್ಮ ಕಾಲದಲ್ಲಿ ಚಿನ್ನ ಬೆಳ್ಳಿ ಮುತ್ತು ರತ್ನ ಕೊಳಗ ತಕೊಂಡು ಅಳಿತಿದ್ವು. ನೀವ್ಯಾ ಕಾಲದವರ ನಮ್ಗೆ ಕೊಡ್ತೀವಿ ಸುಮಾರ. ಆ ಚಿನ್ನ ಬೆಳ್ಳಿ ಮುತ್ತು ರತ್ನ ಕೊಳಗೆ ತಕೊಂಡು ಅಳಿತಿದ್ರು, ಒಂದೆರಡು ಕೊಳಗೆ ಚಿನ್ನ ಅಳಿಸ್ಕೊಂಡ್ರೆ ಸ್ವಾಮಿ ಒಂಚೂರು ನೋಡಿ ಅಂದ್ರೆ ಒಂದ್ ಎರಡು ಚಿನ್ನ ಗೋರ ಹಾಕ್ಬಿಡ್ತಿದ್ರು. ಧರ್ಮದ ಕಾಲ ಆ ಬಿದ್ದೋಗಿರೋ ಚಿನ್ನ ಗುಡಿಸ್ಕೊಂಡು ಎಷ್ಟೋ ಜನ ಜೀವನ ಸಾಗಿಸ್ಕೋತಿದ್ರಂತೆ ಚಿನ್ನ ಬೆಳ್ಳಿನ. ಇವತ್ತು ಜೋಳರಾಗಿ ಎಳೆದ ಕಷ್ಟವಾಗಿ ಕೂತದೆ. ಅವತ್ತು ಚಿನ್ನ ಬೆಳ್ಳಿ ಅಳಿತಿದ್ರು, ಮಕ್ಕಳ ಭಾಗ್ಯವನ್ನ ಪರೀಕ್ಷೆ ಮಾಡಿಕೊಡ್ತಿದ್ದ ಪರಮಾತ್ಮ. ಇವತ್ತು ಮಕ್ಕಳೆಷ್ಟ ಮರಿ ಎಷ್ಟ ಅಂತ ಕೇಳುವಂತ ಕಾಲ ಬಂದ್ಬಿಟ್ಟಿದೆ. ಐಕ ಮಕ್ಕಳು ಹೆಂಗಿದಾವ ಅಂದ್ರೆ ಐಕಳು ಬೇರೆ ಮಕ್ಕಳು ಬೇರೆ ಅಂತ. ಅಂದ್ರೆ ಮಕ್ಕಳ ಭಾಗ್ಯವನ್ನು ಪರಮಾತ್ಮ ಇವತ್ತಿನ ಕಾಲದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾನೆ, ಚೆನ್ನಾಗಿರ್ಲಿ. ಯಾವ ಉತ್ತರಾಜಮ ಶಿವದಾಸರಿಬ್ಬರು ಆ ಮಕ್ಕಳಿಗೋಸ್ಕರವಾಗಿ ಬೇಡ್ತಿರ್ಬೇಕಾದ್ರೆ ಇವರ ಒಂದು ಪುಣ್ಯವೋ ಭೂಲೋಕಕ್ಕೆ ಮಾಯಿಕಾರ ಮಹದೇಶ್ವರ ಹುಟ್ಟುವಂತ ಒಂದು ಶುಭಸೂಚನೆಯ ನೋಡಿ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾತ್ಮರು ಲೋಕಲೋಕಗಳನ್ನು ಸಂಚಾರ ಮಾಡುತ್ತಾ ಭೂತಲದ ಕಡೆ ಬರ್ತಾ ಇದ್ದಾರೆ. ಮಹಾದೇವ ಶಂಭೋ ಮಹಾದೇವ ಬರ ಗಂಗಾಧರ ಉಮಾಶಂಕರ ಇಲ್ಲಿನ ವಿನೋದ ವಿಹಾರ ಬರ ಗಂಗಾಧರ
ಜನನ ಮರಣಂದು ಚದುರಂಗವಾಗಿ ಜನರೇ ಕಾಯಾಗಿ ನೀನೇ ಕಲಿಯಾಗಿ ನನದ ಆರದ್ರ ಭೂತಳದ ಕಡೆ ಬರ್ತಿರ್ಬೇಕಾದ್ರೆ ಮೊಟ್ಟ ಮೊದಲು ಎಲ್ಲೂ ಬಂದಿದ್ದಾರೆ. ಈಗ ಮಾದೇಶ್ವರ ಬೆಟ್ಟಕ್ಕೆ ಹೋಗೋದಾರಲ್ಲಿ ತಾಳೆಬೆಟ್ಟ ಅಂತ ಸಿಗುತ್ತೆ ನೋಡಿ, ಅಲ್ಲಿಗೆ ಬಂದದ್ದು ಆರದ್ರ ಮೊಟ್ಟ ಮೊದಲು ಮಾದಪ್ಪ ಬಂದ ಮೇಲೆ ಅದು ತಾಳೆಬೆಟ್ಟ ಆದದ್ದು. ಅದಕ್ಕೆ ಮುಂಚೆ ಅಲ್ಲಿ ಬೆಟ್ಟಕುರುಬರು ಜೈನ ಕುರುಬರು ಸೋಲಗರ ಜನ ಕರಿಕಲ್ಲನ್ನು ಇಟ್ಟುಕೊಂಡು ಕಲ್ಲನ್ನೇ ಪೂಜೆ ಮಾಡ್ತಿರ್ಬೇಕಾದ್ರೆ ಓಹೋ ಇವರ ಭಕ್ತಿ ಪರಮಾತ್ಮನಿಗೆ ಛಲವಾಗಬೇಕು, ಇಂಥವ್ರ ಭಕ್ತಿಗೆ ಭಗವಂತ ಒಲಿಯೋದು ಅಂತ ಅವರಿಗೆ ಅಭಯವನ್ನು ಕೊಟ್ಟು ನಿಮ್ಮ ಮನದೇವನಾಗಿ ಬೇಡರ ಕಂಪಟಗರ ಮನದೇವರಾಗಿ ಮಾಯಿಕಾರನೆ ಬರ್ತಾನೆ ಭೂಲೋಕಕ್ಕೆ, ನೀವೀಗೆ ಭಕ್ತಿಯಿಂದ ಪೂಜೆ ಮಾಡಿ ಅಂತ ಮುಂದೆ ಬಂದ್ರೆ. ಈಗ ನಾನೇ ತಲೆದಿನ ನಿಮ್ಮದಿಂದ 5 ಕಿಲೋಮೀಟರ್ ಬಲಕ್ಕೆ ಹೋದ್ರೆ ಕೊಂಬಡಿಕ್ಕಿ ಪಾದಧಾರಿ ಅಂತ ಕರೀತಾರೆ. ಅಲ್ಲಿ ಒಬ್ಬ ದುಷ್ಟನಾಗಿರ್ತಕ್ಕಂತ ರಾಕ್ಷಸ ವಾಸವಾಗಿದ್ದ ಅವನೇ ದಿಧಿಂಬಿಯ ಮಗನಾಗಿರ್ತಕ್ಕಂತ ಶ್ರವಣ. ಯಾರು ಶಿವ ಅಂತಾರವ್ರಲ್ಲಿ ಅಳಕು ಮಂಚು ತ್ರೇಮಿಸಕೊಡದವನು, ಯಾರು ಶಿವ ಅಂತಾರವ್ರಲ್ಲಿ ಎಳಕು ಬಂದು ನಾಲ್ಕು ಕತ್ತರಿಸೋದು, ಓಹೋ ಇವನಿಗೆ ಬಿಟ್ಬಿಟ್ರೆ ಭೂಲೋಕದಲ್ಲಿ ಶಿವಭಕ್ತನೇ ಇಲ್ಲ ಮಾಡಿಬಿಡ್ತಾನೆ ಅಂತ ಇದನ್ನು ಕೈಲಾಸ ತಿಳಿಸಬೇಕು ಅಂತ ನಾರದ್ರು ಭೂಮಂಡಲವನ್ನು ಸುತ್ತಾಡ್ಕೊ ಬರ್ತಿರ್ಬೇಕಾದ್ರೆ ಎಲ್ಲಿ ನೋಡಿದ್ರಲ್ಲಿ ಕೊಲೆ ಸುಲಿಗೆ ವಂಚನೆ ಮೋಸ ಅನ್ಯಾಯ ಅಹಂಕಾರಗಳು ತುಂಬಿ ತೊಳಕಾಡ್ತಾ ಇದೆ. ಈ ಅಹಂಕಾರ ದೂರವಾಗಿ ಜಗದೊಳಗೆ ಭಗವಂತನ ಭಕ್ತಿಯನ್ನು ಹುಟ್ಟಾಕಬೇಕು ಅಂತ ನಾರದ್ರು ಕೈಲಾಸಕ್ಕೆ ಹೋಗೋ ಮಾರ್ಗದಲ್ಲಿ ಈ ಶ್ರೀಶೈಲದ ಕಡೆ ಬಂದ್ರಲ್ಲ, ಈ ಉತ್ತರಾಜಮ ಶಿವದಾಸರಿಬ್ಬರು ಕೂಡ ಬರುತ್ತಿರುವ ನಾರದರನ್ನು ಕಂಡು ಫಲಪುಷ್ಪ ತಾಂಬೂಲಾದಿಗಳನ್ನು ನಾರದ್ರ ಮುಂದೆ ಇಟ್ಟು ತಮ್ಮ ಮಕ್ಕಳಿಲ್ಲದ ದುಃಖವನ್ನು ನಾರದ್ರ ಮುಂದೆ ಹೇಳ್ಕೋತಾರೆ. ಪೂಜ್ಯರೇ, ಈ ಊರಿನಲ್ಲಿ ಜನ ನಮ್ಮ ನೋಡಿ ಗಂಡ ಹೆಂಡ್ತಿರು ಅಂದ್ರೆ ಹಿಂಗಿರ್ಬೇಕು ಕಣಯ್ಯ ಅಂತ ಕೊಂಡಾಡ್ತಾರೆ, ಮತ್ತೊಂದು ಕಡೆ ಅದೇ ಜನ ಮಕ್ಕಳಿಲ್ಲದವಳು ಬಂಜೆ ಅಂತ ಆಡ್ಕೋತಿದ್ದಾರೆ. ಈ ದುಃಖವನ್ನು ಯಾರ ಮುಂದೆ ಹೇಳ್ಕೊಳ್ಳೋದು ಪೂಜ್ಯರೇ? ಬಹುಶಃ ಈ ದುಃಖ ನಮ್ಮ ಈಗಿನ ಕಾಲದಲ್ಲೂ ಕೆಲವು ತಾಯಂದಿರಿಗಿದ್ದೇ ಇದೆ. ಮಕ್ಕಳಿಲ್ದಿದ್ದವಳು ಅಂದ್ರೆ ಕೆಲ್ಸಕ್ಕೆ ಬರ್ದಿದ್ದವಳು, ಪಾಪ ಮಾಡ್ಕೊಂಡು ಹುಟ್ಟಿರೋಳು ಅಂತ ಅವಳಿಗೆ ಚುಚ್ಚಿ ಮಾತನಾಡೋದು. ಎಷ್ಟೂರ್ಲಿಲ್ಲ ಹೆಂಗಸರೇ ಹೆಂಗಸರನ್ನ ಆಡ್ಕೊಳ್ಳೋದು ತಪ್ಪಲ್ವೇ? ಈ ಕೆಲವು ಕಡೆ ನೋಡಿರ್ಬೇಕು ಹಳ್ಳಿ ಕಡೆ ಎಣ್ಣಲ್ ಸೋಣಲ್ ಮಾತಾಡ್ಬಿಡೋದು, ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಇನ್ನೇನೋ ಮದುವೆ ಆಗ 15 ವರ್ಷ ಆಯ್ತು, ಎಮ್ಮ ತಂದು ಒಂದ್ ಕರನು ಹಾಕಿಲ್ಲ ಅದು. ಯಾತಿಗೆ ಸುಪೂತ್ಕ ನಮ್ಮ ಹಿತ್ತಲ್ಲಿ ಒಂದು ಹುಣ್ಸಮರದ ನೋಡಿಲ್ಲ ಏನಾಗದ ನೋಡಿ ಕಣ ಹೇಳಿ. ಮದುವಾಗ 15 ವರ್ಷ ನೋಡ್ತೀನಿ, ಒಂದ್ ಪಿಚ್ಚಿನ ಹರಿಬಿಟ್ಟಿದ್ದ ಒಂದ್ ಗೋಟು, ಅದೇ ಯಾತಿಗೆ ಅಂತ ಮೊದ್ಲು ತರಿಸಿ ಇಟ್ಕ ಹುಡ್ಗಾಕಿ ಬೇಸಿ ಬಸ್ಪ ಮಾಡ್ಬೇಕೋದ. ಅವಳ ಪರಿಸ್ಥಿತಿ ನಿನಗ್ ಬಂದಿದ್ರೆ ನೀ ಏನ್ ಮಾಡ್ತಿದ್ದೆ? ಆಗ ನೋಡ್ಗಳ ಅಂದ್ರೆ ಜಗದೊಳಗೆ ನೋಡಿ ಚುಚ್ಚಿ ಮಾತನಾಡುದು. ಈ ಮಾತುಗಳಿಗೆಲ್ಲ ಕೊನೆ ಯಾವುದು? ನಾಗೇಶ್ವರ ಚೌಕಮ್ಮ ತಾಯಿ ಮನೆಯಮ್ಮ ತಾಯಿ ನನಗೊಂದು ಕೊನೆ ಕೊಡು. ಎಷ್ಟೋ ಹೆಣ್ಮಕ್ಳು ಇವತ್ತು ಗಡಿಗೆ ಒತ್ತಿರೋದು ಅದಕ್ಕೋಸ್ಕರವಾಗಿ, ಎಷ್ಟೋ ಹೆಣ್ಮಕ್ಳು ಅರಕೆ ಒತ್ತುಕೊಳ್ಳದೆ ಅದಕ್ಕಾಗಿ ಎಂತದಾದ್ರೂ ಒಂದು ಮಗು ಕೊಡು. ಜನ್ಮ ಜನ್ಮಾಂತರಗಳ ಪಾಪ ಪರಿಹಾರವಂತೆ ಹೆಣ್ಣು ತಾನೊಮ್ಮೆ ತಾಯಿ ಆದ್ರೆ, ಆ ಹೆಣ್ಣು ತಾನೊಮ್ಮೆ ತಾಯಿ ಆದ್ರೆ ಎಷ್ಟೋ ಜನ್ಮಗಳ ಪಾಪ ಪರಿಹಾರವಾಗುತ್ತಂತೆ. ಒಂದು ಮಗುವನ್ನು ಎತ್ತು ಜಗತ್ತಿಗೆ ಕೊಟ್ಟಾಗ ಅದಕ್ಕೆ ಆ ಫಲವನ್ನ ಕೊಡುವಂತ ಸ್ವಾಮಿಗೆ ಅರ್ಕೆ ಒತ್ಕೋತಾರ, ತಾಯಿಯನ್ನ ಭಕ್ತಿಯಿಂದ ಬೇಡ್ಕೋತಾರೆ. ಯಾರು ಈ ಅರ್ಕೆಯನ್ನು ಒತ್ಕೊಂಡಿದಾರೋ, ಎಷ್ಟು ವರ್ಷಗಳಿಂದ ಮಕ್ಕಳಿಲ್ಲದೆ ಭಗವಂತನ ಬೇಡ್ತಾ ಇದಾರೋ, ಭಗವಂತ ಅವರಿಗೆ ಈ ವರ್ಷದಲ್ಲಿ ಆ ನಾಗೇಶ್ವರ ಚೌಕಮ್ಮ ತಾಯಿ ಒಳ್ಳೇದು ಮಾಡ್ಲಿ, ಅವರಿಗೆ ಶುಭ ಫಲವನ್ನ ಕೊಡ್ಲಿ ಅಂತ ಒಂದ್ಸಾರಿ ನಾಗೇಶ್ವರನಿಗೆ ಚಪ್ಪಾಳೆ ಹೊಡೆದು ಎಲ್ಲರೂ ಕೂಡ ಭಕ್ತಿಯಿಂದ ಬೇಡ್ಕೋ, ಅವ್ರಿಗೆಲ್ಲ ಫಲ ನೀಡ್ಲಿ ಭಗವಂತ. ಅದರಲ್ಲೂ ಹೆಣ್ಣು ಮಕ್ಕಳೇ ಆಗ್ಲಿ, ಯಾಕಂದ್ರೆ ನೀನು 20 ವರ್ಷಕ್ಕಾದ್ರೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗ್ಲಿ ಅಂತ. ಈಗ್ಲೇನು 4-5 ವರ್ಷ ಆದ್ರೆ ಸರಿ ಆಯ್ತದ, ಈಗ ಈಗೇನ ಆಗ್ಬಿಟ್ಟಿದೆ ಅಂದ್ರೆ ಹೆಣ್ಣು ಮಕ್ಕಳು ಆಚ್ಕೊಂಡೋದ್ರು ಸಾಕು ಅಂತಿದ್ರು. ಆಗ ಸ್ವಾಮಿ ಒಂದು ಹುಡುಗ ಚೆನ್ನಾಗಿದ್ರೆ ಸಾಕು ಸಾಕು ಸಾಕು, ಜಮೀನು ಅವನೇ ಆಗ್ಲಿ, ದಯವಿಟ್ಟು ಒಂದು ಒಂದು ನಮ್ಮ ಹುಡುಗಿ ಆಚ್ಕೋದ್ರು ಸಾಕು ಅಂತಿದ್ ಒಂದ್ ಕಾಲ. ಈಗ ಹಂಗಿಲ್ಲ ಕಣ, 8 ವರ್ಷವನ್ಗೆ 25,000 30,000 ಒಂದ್ಸತ ರಾಮರಾಜ್ ಭಟ್ಟ ರಾಮರಾಜ್ ಭಟ್ಟ ರಾಜ ಆಗ್ಬೇಕು. ಒಂದ್ ಶುಭ ಸುಮಾರಾಗಿರೋದು ಒಂದ್ ಚೌಲ್ಟ್ರಿನ ಮಾಡ್ಕೋಬಾರ್ದು. ಸ್ವಾಮಿ ಹೆಣ್ಣನ್ ಗುಣ ಗುಣ ಪಡ ನಮ್ಗೆ ಗೊತ್ತಿಲ್ಲ, ಮದುವಾದ ನಾಳೆ ಡೈವರ್ಸ್ ಅವ್ರು ನಿಮ್ ಕೇಳಂಗಿಲ್ಲ, ತಂದು ತೋರ್ಸ್ಬಿಡಿದೆ ದಿನ ಮಾಡ್ಕೊಳ್ಳಿ ನೀವು. ಓ ಅಕೌಂಟ್ ದುಡ್ಡು ಹಾಕ್ಬಿಡ್ಬೇಕು. ಈ ಹೆಣ್ಣು ಮಕ್ಳು ಆಚ ಒಂದ್ ತಕ್ಕಂಡ್ರ ಒಂದ್ ಪ್ರಿಯ ಮೇಲೆ ತಕ್ಕಂಡ್ರ ಒಂದ್ ಪ್ರಿಯ. ಬಂದ್ಬಿಡು ಬಾಯ್ ನೋಡಿ ಹೆಂಗ್ಬಿಟ್ಟನು. ಒಂದ್ ತಕ್ಕಂಡ್ರ ಒಂದ್ ಪ್ರಿಯ ಅಂದ್ರೆ ಏನ ಗೊತ್ತೇನೋ, ಅಕ್ಕ ಏನಾರೋ ಸತ್ತು ಅದ್ರ ತಂಗನು ಅಲ್ಲಿಗೆ ಕೊಟ್ಟು ಮದುವೆ ಮಾಡ್ಬಿಡ್ತಿದ್ರು ಅದು ಕಣ. ಒಂದ್ ತಕ್ಕಂಡ್ರ ಒಂದ್ ಪ್ರಿಯ ಅಂದ್ರೆ ಎರಡೆರಡು ಕೊಡ್ತಾರ ಅಂತ. ಈಗ ಏನಾಗಿದೆ ಅಂದ್ರೆ ಈ ಹೆಣ್ಣು ಮಕ್ಳು ಎತ್ತಿರೋರು ಸ್ವಲ್ಪ ಡಿಮ್ಯಾಂಡ್ ಆಗ್ಬಿಟ್ಟದ. ಮೊನ್ನೆ ಒಂದು ನಮ್ಮ ತಪ್ಲ ಬಾರಿಸೋ ಹುಡುಗನ್ಗೆ 8 ವರ್ಷ ಒಂದ್ ಕರ್ಕೋ ಹೋದ್ರೆ
ಕೂತ್ಗಳಕ್ಕೆ ಜಾಗ ಇಲ್ಲ ಬೋಟೆ ಇಂದಗ ಬ್ರಿಂಡಿಯವ ಅವನ್ ಊರ ಹೆಸರು ಹೇಳಕ್ ಹೋಗಲ್ಲ ನಾನು. ಕೂತ್ಗಳಕ್ಕೆ ಜಾಗ ಇಲ್ಲ, ಎಂತೆಂತ ಮಾತುಗಳು ಕೇಳಿದ್ರಿ ಒಳಗ ಎಡ್ತಿ ಈಚ ಗಂಡ ಎಡೆಂಡು ಮಕ್ಕಳು ಚೆನ್ನಾಗವ ಏನ್ ಬಂದ್ರಿ ಶಾಸ್ತ್ರಿಗಳು ಬನ್ನಿ ಬನ್ನಿ. ಅದೇ ಹುಡುಗಿ ವಿಚಾರ, ಅಯ್ಯೋ ಹುಡುಗಿ ವಿಚಾರ ಕಥಾ ಜಾತಿ ಕೇಳಿದ್ರಿ ಓದೋರಲ್ಲ ಆಯ್ರು ಬಂದಿದ್ರ ನಂಜನ್ ಕೂಡ ನಮ್ಗ ಸಾಲ ಆದಪ್ಪ ಈ ವರ್ಷ ನಾವು ದಯವಿಟ್ಟು ಮದುವೆ ಮಾಡಕ್ಕಾಗಲ್ಲ ಅಂತದಕ್ಕೆ 500,000 ಕೈ ಕೊಡ್ತೀವಿ, ನಮ್ದೊಂದ್ ಕಾರ್ ಅದ ಅದ್ನು ಮಡಿಕಳಿ ನಮ್ಗ 8 ಕೊಟ್ಟು ಬಿಡಿ ನೀವು ಸುಮ್ ಬನ್ನಿ ನಾವೆಲ್ಲ ಖರ್ಚು ನಮ್ದೆ ಅನ್ನು ನಾ ಆಗಲ್ಲ ಅಂದ್ಬಿಟ್ಟಿ ಅಂದವ ಒಳಗ ಹೇಳ್ತಿ ಈಚೆ ಗಂಡ. ಆದ್ರೂ ಹಿಂದಿ ವಾರ ಅದ್ರ ಹಿಂದು ವಾರದ ಹೇಳಮ್ಮ ಅದ ಹೇಳಮ್ಮ ಲಾಯರ್ ಜಡ್ಜ್ ಬಂದಿದ್ರಲ್ಲ ಅದ ಹೇಳೋ ತಕ್ಕಳಿ ಗಂಡ ಹೇಳ್ತೀರಿ ಇಬ್ರು ಅವಾದ್ಮೇಲೆ ಇವ ಇವ ಆದ್ಮೇಲೆ ಯೋ ಹೆಣ್ಣಿನ ಕತೆ ಯಾತಿ ಕೇಳಿದ್ರಿ ಬಿಡಿ. ಇನ್ನು ನಾನು DYSP ಕರ್ಕೋಬೇಕಪ್ಪ ಇದ್ರಲ್ಲಿ ಇವನು ಕೊಟ್ಟನವ ಏನಿಲ್ಲ ಬಂದ ಏನಿಲ್ಲ ಬಿಡಿ ಅಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಂದೆ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಹೆಣ್ಣು ಮಕ್ಕಳಾಗ್ಲಿ ದಕ್ಷಬ್ರಹ್ಮ ಸಾವಿರಾರು ಜನ ಹೆಣ್ಣು ಮಕ್ಕಳನ್ನ ಪಡೆದು ಎಲ್ಲಾ ದೇವತೆಗಳಿಗೂ ಕೂಡ ಹೆಣ್ಣು ಮಕ್ಕಳ ಮದುವೆ ಮಾಡ್ದ. ದಾನ ದಾನಕ್ಕೆಲ್ಲ ಕನ್ಯಾದಾನ ದೊಡ್ಡದು ನೋಡಿ, ಹೆಣ್ಣು ಮಕ್ಕಳನ್ನ ದಾರಿ ಎರೆದು ಕೊಟ್ಟು ಇನ್ನೊಂದು ಮನೆ ಬೆಳಗ್ತಾರಲ್ಲ ಆ ಮನೆ ಪವಿತ್ರತೆಯಿಂದ ಬೆಳಗದಾಗ ಆ ಮನೆ ಆನಂದ ಪರವಶದಾದಾಗ ಯಾರೆತ್ತ ಮಗಳು ಅಂತ ಕೈ ತೋರಿಸಿ ಮಾತಾಡ್ತಾರಲ್ಲ ಆ ಒಂದು ಪುಣ್ಯ ಫಲ ತವರಿಗೆಲ್ಲರಿಗೂ ಕೂಡ ಸಿರಿ ಸಂಪತ್ತನ್ನು ತಂದೊಡ್ಡಿತ್ತಂತೆ. ನೀವು ಕೂತಿರೋರು ಎಲ್ರಿಗೂ ಒಳ್ಳೇದಾಗ್ಲಿಕ್ಕವ. ಈಗ ಭಗವಂತನ ಕೇಳಿದೆ ಅದೇನ್ ಕೊಟ್ಟರಿ ಕೊಡಿ, ಯಾಕಂದ್ರೆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ. ನೋಡಿ ಮಕ್ಕಳ ಫಲ ಅನ್ನೋದಷ್ಟು ಸುಲಭವಲ್ಲ, ಭಗವಂತ ಅವನು ಕೊಡಬೇಕು. ಮನುಷ್ಯ ತಾನೇನೇ ಕಂಡಿಡಿದ್ರು ಕೂಡ ಎಂತ ಹಣ ಅಂತಸ್ತು ಐಶ್ವರ್ಯಗಳಿಟ್ಕೊಂಡಿದ್ರು ಕೂಡ ನೋಡಿ ನಾವು ಕೇಳಿದಾಗ ಫಲ ಸಿಗಲ್ಲ, ಅವನು ಕೊಡಬೇಕು. ಮೈಸೂರು ಮಹಾರಾಜರಂತ ಅವರಿಗೆ ಒಂದ್ ತಲೆಗೆ ಮಕ್ಕಳಾದ್ರೆ ಒಂದ್ ತಲೆಗೆ ಮಕ್ಕಳಾಗಲ್ವಂತೆ, ಅಂದ್ರೇನು ಒಂದ್ ತಲೆಗೆ ದತ್ತು ತಗೋಬೇಕಂತೆ ಒಂದ್ ತಲೆಯಲ್ಲಿ ಹೊಟ್ಟೆಲ್ ಉಡ್ತಾರಂತೆ ಅಂತಹ ದೊರೆಗಳಿಗೆ ಇನ್ನು ನಾವು ನಿಮ್ ಯಾವ ಲೆಕ್ಕ? ಅದಕ್ಕೆ ನೋಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ನಾವು ಮಕ್ಕಳನ್ನು ಪಡ್ಕೊಂಡಾಗ ಮೈಸೂರು ದೊರೆಗಳಿಗೆ ಮಕ್ಕಳಿಲ್ಲದ ಕಾರಣ ಚಾಮರಾಜೇಶ್ವರನಲ್ಲಿ ಹರಕೆ ಹೊತ್ಕೊಂಡಿರುತ್ತೆ. ಎಲ್ಲಿ? ಚಾಮರಾಜನಗರದಲ್ಲಿ. ಹುಟ್ಟಿದ ಮಗನಿಗೆ ನಿನ್ನ ಹೆಸರು ಇಡ್ತೀನಿ ಅಂತ ಅದಕ್ಕೆ ನೋಡಿ ಜಯಚಾಮರಾಜೇಂದ್ರ ಒಡೆಯರ್ ಅಂತ ಅವ್ರಿಗೆ ಹೆಸರು ಕರೆದ್ರು. ಶ್ರೀಕಂಠೇಶ್ವರನಲ್ಲಿ ಅರ್ಕೆ ಹೊತ್ತು ಮಗನ ಪಡ್ಕೊಂಡ್ರಂತೆ ಶ್ರೀಕಂಠದ ನರಸಿಂಹರಾಜ್ ಅಂತ ಒಂದು ಹೆಸರಿಟ್ರು. ಹಾಗೆ ನಾವು ನಾಗೇಶ್ವರನಲ್ಲಿ ಚೌಕಮ್ಮನಲ್ಲಿ ಭಕ್ತಿಯಿಂದ ಅರ್ಕೆಯನ್ನು ಹೊತ್ಕೊಂಡಾಗ ಖಂಡಿತವಾಗ್ಲಿ ಹೊತ್ತು ಗಡಿಗೆ ಹೊತ್ತ ಮಕ್ಕಳಿಗೆ ಹೆಣ್ಣು ಮಕ್ಕಳಿಂದ ತಾಯಿಂದ್ರಿಗೆ ಖಂಡಿತ ಮಕ್ಕಳ ಭಾಗ್ಯವನ್ನು ಕೊಡ್ಲಿ. ಅವ್ರೊಂದ್ ಗಳಗ ಬಂದ್ ಕತೆ ಕೇಳಿದ್ರ ಕತೆ ಕೇಳ್ಬೇಕು, ಡೌಟ್ ಅದ, ಸ್ವಲ್ಪ ಡೌಟ್ ಅದ, ಅದು ಡಿಲೀಟ್ ಆಗ್ಬಿಡ್ತದ. ಅದ್ರಿಂದ ಅವ್ರನ್ನ ಕರ್ಕೊ ಬನ್ನಿ, ದಯವಿಟ್ಟು ಒಳ್ಳೇದಾಯ್ತದೆ. ಈ ನಾರದ್ರ ಭೂಲೋಕದ ವಿಚಾರವನ್ನ, ಈ ಮಕ್ಕಳಿಲ್ಲದ ದುಃಖವನ್ನ ನಾರದ್ರ ಮುಂದೆ ನಾರದ್ರು ಕೈಲಾಸದಲ್ಲಿ ಹೇಳೋದಕ್ಕೆ ಬರ್ತಿರ್ಬೇಕಾದ್ರೆ ಈ ಜಗದೊಳಗೆ ನಾಗೇಶ್ವರನಾಗ್ಲಿ ಚೌಕಮ್ಮನಾಗ್ಲಿ ಇವರು ಹಣ್ಣ ತಂಗಿಯರಾಗಿ ಭೂಲೋಕ ಕೂಟದವರು, ಇವರೆಲ್ಲ ಒಂದೊಂದು ಶಕ್ತಿಯನ್ನು ಹೊತ್ತುಕೊಂಡು ಬಂದವರು. ಈಗ ಮಹಿಷಾಸುರನ ಸಂಹಾರ ಮಾಡುವುದಕ್ಕೆ ಮಹಿಷಾಸುರ ಮರ್ದಿನಿ ಅಂತ ಚಾಮುಂಡಿ ಅವತಾರ ತಾಳಿ ಬಂದಳು. ಈ ಜಗದಲ್ಲಿ ಇರ್ತಕ್ಕಂತ ಅಜ್ಞಾನ ಅಹಂಕಾರಗಳನ್ನು ದೂರ ಮಾಡುವುದಕ್ಕೆ ಚೌಕಮ್ಮನಾಗಿ, ಮನೆಯಮ್ಮನಾಗಿ, ನಂಜುಂಡೇಶ್ವರನಾಗಿ, ಯಾವ ನಾಗೇಶ್ವರನಾಗಿ, ಪ್ರತಿಯೊಂದು ಕುಲದವ್ರಿಗೂ ಒಂದು ಮನೆದೇವರು ಅಂತಿದ್ದೇ ಇರುತ್ತೆ ನೋಡಿ. ಆ ಮನೆದೇವರನ್ನ ಎಲ್ಲಿದ್ರೂ ಕೂಡ ವರ್ಷಕ್ಕೊಮ್ಮೆ ಆದ್ರೂ ಬಂದವ್ರು ನೆನ್ಕೊಳ್ಳಿ, ಪೂಜೆ ಮಾಡ್ಲಿ ಅಂತ ನಮ್ಮ ತಲೆಮಾರಿನವರು ಮಾಡಿರ್ತಕ್ಕಂತ ಪುಣ್ಯ ಕಾರ್ಯ ಇವತ್ತು ನಮ್ಮ ನಾಗೇಶ್ವರನ ಜಾತ್ರೆಯೂ ಕೂಡ ಅದೇ ರೀತಿ. ಲಕ್ಷಾಂತರ ಮಂದಿ ಈ ಮನೆದೇವರಾಗಿ ನಾಗೇಶ್ವರನನ್ನು ಪೂಜೆ ಮಾಡ್ತಾರೆ, ಅವನ ಸನ್ನಿಧಾನಕ್ಕೆ ಬರ್ತಾರೆ. ಇವತ್ತು ಬಂದಿದ್ದಾರೆ, ನಿನ್ನೆನೂ ಬಂದಿದ್ದಾರೆ, ನಾಳೆನೂ ಬರ್ತಾರೆ. ಯಾಕೆಂದ್ರೆ ಅವನ ಪೂಜಾ ಫಲದಿಂದ ಸಕಲ ಪಾಪಗಳು ದೂರವಾಗುತ್ತೆ. ಮನುಷ್ಯನ ಕೈಯಲ್ಲಿ ಏನು ಇಲ್ಲ. ಏನಾದ್ರೂ ಇದೆಯಾ? ಇದ್ದಿದ್ರೆ 4-5 ತಿಂಗಳು ಮನೆಯೊಳಗೆ ಬೀಗ ಹಾಕೊಂಡೇ ಹಾಕಿರ್ಬೇಕಾಗಿತ್ತು. ಒಂದು ಸಣ್ಣ ಕಾಯಿಲೆ ಬಂದದ್ದು ಜಗತ್ತನ್ನೇ ಅಪ್ಪಳಿಸ್ಬಿಡ್ತು. ಆದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಡೀತಕ್ಕಂತ ಪೂಜೆ ಪುನಸ್ಕಾರ ಹೋಮಗಳಿಂದಲೇ ಇವತ್ತು ಆ ಕಾಯಿಲೆ ಕಷಾಯಗಳೆಲ್ಲ ದೂರವಾಗಿರೋದು ದೇವರಿಂದಲೇ. ವರದೇಶದಲ್ಲಿ 5th ಅಲೆ 6th ಅಲೆ 7th ಅಲೆನು ಬತ್ತಿದ್ದಂತೆ, ಎಷ್ಟೋ ಜನ ಸಾಯ್ತಾನೂ ಇದ್ದಾರೆ. ಆದ್ರೆ 3ನೇ ಅಲೆನೆ ವಾಪಸ್ ಹೊಂಟೋಯ್ತು. ನಿಮ್ಮಲ್ಲಿ ಭಕ್ತಿ ಇಲ್ಲ ಅಂದ್ರೆ ಪುನಃ ವಾಪಸ್ ಬಂದ್ಗಿಂದ್ಬಿಟ್ಟದು ಗ್ರಹಚಾರ. ಅದಕ್ಕೆ ನೋಡಿ ದೇವಸ್ಥಾನಗಳನ್ನೇ ಬಾಗಿಲಾಕುವಂತ ಕಾಲ ಬಂದ್ಬಿಡ್ತು. ಯಾವಾಗ ದೇವಸ್ಥಾನಗಳ ಬಾಗಿಲು ತೆಗೆದ್ವೋ ತೆಗೆದ ಮೇಲೆ ಆ ಕಾಯಿಲೆ ಆಚೆ ಹೋದದ್ದು. ಅಲ್ಲಿ ತನಕ ಅದು ಹೋಗ್ಲೇ ಇಲ್ಲ ಅದು. ಆಮೇಲೆ ಏನು ರೋಡ್ಗೆಲ್ಲ ಮುಳ್ಳು, ರೋಡ್ಗೆಲ್ಲ ಮಣ್ಣು ಹಾಕ್ಬಿಟ್ರು. ದೇವಸ್ಥಾನಗಳು ಮುಚ್ಚುದು ನಾವು ಯಾವ ಕಾಲದಲ್ಲೂ ಇಲ್ಲ. ಕೊನೆಗೆ ಏನು ಕಷ್ಟವ ಸುಖ ದೇವಸ್ಥಾನಗಳ ಬಾಗಿಲು ತೆಗೆದ ಮೇಲೆ ಈ ರೋಗ ಅನ್ನೋದು ಆಚೆಗೆ ಹೋಯ್ತು ನೋಡಿ. ಇನ್ನು ಬರಲ್ಲ, ಅದು ಬರಬಾರದು. ಜಗದೊಳಗೆ ನಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಮಹದೇಶ್ವರನ ಅವತಾರ ಆಗೋದಕ್ಕೂ ನಾರದರೇ ಕಾರಣ. ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ, ಅವತ್ತು ನಾರದರು. ಮಹಾದೇವ ಶಂಭೋ ಶಿವ ಶಂಕರ. ನಾರದರು ಬರ್ತಿದ್ದಾಗ ಕೈಲಾಸವಲ್ಲ ನಿಶಬ್ದವಾಗೋಯ್ತು. ನಾರದರು ಬಂದ್ರು ಬಂದ್ರು ನೋಡಿ ಪಾಟಿ ಜಾತ್ರೆ ಎಷ್ಟು ನಿಶಬ್ದವಾಗಿದೆ. ಇವ್ರು ಬಂತು ಅಂದ್ರೆ ಹಂಗೆ ಯಾರ ಬತ್ತಿದ್ರೆ ಅಂತೆ ಬತ್ತಿದ್ರೆ ಮಾತನೆ ನಿಲ್ಸ್ಬಿಡ್ತಾರೆ. ಎಲೆಕ್ಷನ್ ಟೈಮ್ಲಿ ಫುಲ್ ಕೆಲ್ಸ ಅವ್ರಗ ಪುರ್ಸತೆ ಇರಲ್ಲ. ಏ ಬತ್ತವನ ಕಣ, ನಮ್ಮೂರ್ಲಿ ಹೊಸ ಮನ ಮುಡ್ದಿಲ್ಲಕ್ಕಪ್ಪ. ಜೋರಾಗ ಯಾಕಂದ್ರೆ ಸುಮ್ಮನೆ ಏನ ಬೇರೆ ಮ್ಯಾಟರ್ ಮಾತಾಡಿ. ಅವ್ನ್ ಬಂದೇನನ್ನ ಗೊತ್ತಾ, ಓಹೋ ನಾ ಬರಕ್ ಮುಂಚೆ ಯಾವ್ದೇ ಬೇರೆ ಮ್ಯಾಟರ್ ಮಾತಾಡ್ತೀನಿ, ನಾನ್ ನೋಡ್ಬಿಟ್ಟು ಚೇಂಜ್ ಮಾಡ್ಬಿಟ್ರಿ
ಎಷ್ಟ್ ಮನೆ ಮುರಿದಿರ್ಬೇಕು ಅವನು. ಇದಕ್ಕೇನ ಆರದ್ರು ಇಲ್ಲಿ ಸ್ವಲ್ಪ ಕಮ್ಮಿ, ನೀವೇನಾರ ಮಧ್ಯೆ ಎದ್ದು ಹೋದ್ರೆ ನೀವೇ ಅವರು ಅಂತ ತಿಳ್ಕೊಬೇಕಾಯ್ತಾರೆ. ಈಗ ಅಣ್ಣ ತಂದ್ರು ಒಗ್ಗಟ್ಟ ಬಾಳ್ಕೊಂಡು ಹೋಯ್ತೀನಿ ಮನ ಮುರಿಯಕ್ಕೆ ಕ್ಯಾಲಿಕೇಶನ್ ಆಗ್ತಿರ್ತಾರೆ. ಊರ್ಲಿ ಒಂದ್ ಮದುವೆ ಆಯ್ತಿದ್ರೆ ಇವನೇ ಬಸ್ ಚಾರ್ಜ್ ಹಾಕೊಂಡು ಹೋಗ್ಬಿಟ್ಟು ಮದುವೆ ಮುರಿದ್ರು. ಬಸ್ ಚಾರ್ಜ್ ಹಾಕೊಂಡಾಗೆ ಅದೊಂದ್ ಕ್ರೇಜ್ ಕಣ ಎಲ್ರು ಮಾಡಕ್ಕೆ ಕೊರೋನಾದೊಳಗೊಂದ್ 35 ಮದುವೆ ಮುರಿದೀನಿ. ಕೆಲವೊಬ್ಬ ಚೆನ್ನಾಗಿ ಮಾಡ್ತಿದ್ದೆ ಬಡ್ಡೆ ಅಂತ ಮಾತಾಡಿದ್ರೆ ನಿನ್ ಮದುವೆ ಮುರಿದ ಹಾಕ್ಬಿಡ್ತೀನಿ. ಏ ಬೇಡ ಸುಂಗಿರಪ್ಪ, ಹೆಂಗ ಅಪರೂಪಕ್ಕೆ ಕೂತ್ಕೊಂಡು ಅಡ್ವರ್ಟ್ ಮಾಡೋಣ. ಅವ್ರಿಗೆ ಅದೇ ಒಂದು ಕೆಲಸ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಊರ್ಲಿ ಇಂತ ಒಂದ್ ಒಳ್ಳೆ ಕೆಲಸ ನಡೀತಿದ್ರೆ ಅದಕ್ಕೆ ಸ್ವಲ್ಪ ಕಡ್ಡಿ ಹಾಕೋದು ಹೋಗಿ ನಂದೊಂಚೂರು ನಡೀಲಿ ಅಂತ. ಯಾವ ಕೆಲಸ ಒಳ್ಳೆ ಕೆಲಸ ನಡೀತೋ ಅದನ್ನ ಮುರುಗಡ್ಡಿ ಮಾಡೋದು ಎಷ್ಟೋರ್ಲಿಲ್ಲ. ಸದ್ಯಕ್ಕೆ ತುಂಬನೇ ಹೇಳಲಿಲ್ಲ. ವರ್ಷ ವರ್ಷ ಜಾತ್ರೆ ನಡೀತಾ ಅಂದ್ರೆ ಇಲ್ಲಿಲ್ಲ ಅಂತ ಅಲ್ಗಾರ್ಥ. ಇದಕ್ಕೇನ್ ಆರದ್ರು ಈ ಕೆಲವ್ ನಮ್ಮ ಹಳ್ಳಿ ಕಡೆ ನೋಡಿರ್ಬೇಕು ಅಂತಂದ್ರೆ ಮಾತಾಡ್ಕತ್ತಾರೆ ಏನಣ್ಣ ದೊಡ್ಡವ ಬಸ್ ತಕ್ಕಂಡಂತ, ಎರಡನೇವ 83 ಚಕ್ರ ತಕ್ಕಂಡಂತ, 83 ಚಕ್ರ, ಮೂರನೇವ ಬತ್ತಕೊಯ್ಯ ಮೆಷಿನ್ ತಕೋಬೇಕು ಅಂತಿದ್ದಾನಂತ. ತಕ್ಕತ್ತಾನ ಮತ್ತೆ ತಕ್ಕಳಕ್ ಬಿಡ್ರ, ತಕ್ಕಳಕ್ ಬಿಡ್ಬಾರ್ದು. ಏ ಅಣ್ಣ ತಂದ್ರೆ ಬಾಳ ಕಟ್ಟಕಣ. ಏನ ಕಟ್ಟು ಕೂತ್ಕೋಣ, ದೊಡ್ಡ ನಡ್ತಿದ್ದಾಳಿವೆ ಅಂತ ಹೇಳ್ಕೊಮ್ಮ ಚೆನ್ನಾಗಿ ಕೇಳದಣ್ಣ ಅಂತ. ಮೂರ್ ಸಿಮೆವ ಮೂರ್ ಸಿಮೆಯವ್ರು ಇಲ್ಲೂ ಸುಮಾರು ಜನರು ತಿಂದ ಏಟಾಮೆಲ್ಲ ಅಪ್ಪ ಮಕ್ಕಳಿ ಬುರ್ನು ಕಟ್ಟಾಕ್ತಾರೆ. ನಾವು ಓಡಾಡ್ತೀನಿಪ್ಪ. ಅಯ್ಯೋ ದೊಡ್ಡವ್ ನಡ್ತಿ ಇತ್ತಾಳೆ ಕಿವಿ ಕಣ, ನನ್ನ ನೆಂಟಿ ಮಾತ ಪಕ್ಕ ಕೇಳ್ತಾಳವ. ನಾಳೆ ಮೀಟಿಂಗ್ ಅದ ಮಾಡುದು ಸುಮ್ಮನೆ ಮೀಟಿಂಗ್ ಅದ, ನನ್ನ ಹೆಂಡತಿ ಮಾತ ಕೇಳ್ತಾಳ ಕಣ ಸುಮ್ಮನೆ. ಆ ಬಂದು ಎರಡೇ ಮಾತು ಹೇಳ್ಕೊಟ್ಟದ್ ನೋಡಿ, ಎರಡ್ ಮಾತ್ಕ ಮನೆ ಮುರಿದೋಯ್ತು. ಅತ್ಕಮ್ಮ ಕೂತ್ಕಂಡ್ರಿ ಏನಕಮ್ಮ ಕೂತ್ಕಂಡಿ ಬಾತ್ಕಮ್ಮ. ನಿಮ್ ಯಜಮಾನ್ರು ತುಂಬಳ ಜಾತ್ರೆ ಹೋಗೋರ ಅಲ್ಲ. ಮದುವೆ ಮುಂಚೆ ಎಷ್ಟು ಚೆನ್ನಾಗಿದ್ರೆ ಮದುವೆ ಆದ್ಮೇಲೆ ಯಾಕಿಂಗ್ ಆಫ್ ಟ್ರಿಮ್ ನೋಡ್ತೀನಿ, ನಾನು ಅಟ್ಟಕಳೆ ಕಿತ್ಕ ಬರಂಗಾಯ್ತು. ಅದಕ್ಕೆ ನಾನು ಮಾತು ಕೇಳ್ಬಿಟ್ರೆ ನಿಮ್ಗೆ ಸರ್ ಮಾಡ್ಬಿಡ್ತೀನಿ. ಹೇಳತ್ಕಮ್ಮ ಕೇಳ್ತೀನಿ ಕಣ. ಯಾರು ಇಲ್ವಾ? ಯಾರು ಇಲ್ಲ ಕಣ. ನಿನ್ ಗಂಡ್ರಿಗೆ ಹೇಳ್ಬಿಟ್ಟು ಪಾಲ್ ತಕ್ಕಬಹುದು. ಪಾಲ ನನ್ನ ಪ್ಯಾಲ್ ಮಾಡ್ಬಿಡ್ತಾನೆ ಅಷ್ಟೇ. ಅವ ಪ್ಯಾಲ್ ಮಾಡ್ಬಿಡ್ತಾನೆ. ನಮ್ಮ ಅಟ್ಟೆ ನೋಡು, ಮದುವೆ ಆದ್ರೆ ತಿಂಗಳಿಗೆ ಇಂದ ಬರ್ಬೇಕು ಹಂಗ ಮಾಡ್ಬಿಡ್ತಾನ. ಸೀರೆ ಹೋಗಿ ಅಕ್ಕಿ ಮನೆ ಅಡುಗೆ ಮಾಡೋ ಎಲ್ಲ ಅವ್ನು ಹೇಳ್ದಷ್ಟು ಕೆಲಸ ಹೆಂಗ ಅಮ್ಮನ್ ಮಾಡ್ಕೊಂಡ್ ನಂಗೆ ಅದ್ ಬಸ್ ಇಟ್ಕೋಬೇಕು. ಹೆಂಗ್ ಸೋನ್ ಏನ್ ತಿಳ್ಕೊಂಡು ನಾ ಅವೇ ಅಗ್ನಟಿಂಗ್ ಪವರ್ ಇದ್ದಂಗೆ ನಮ್ಮ ಮಾತ ಕೇಳಲೇಬೇಕು. ಅದಕ್ಕಮ್ಮ ಹೊಡೆದ್ ಬಿಟ್ರವ, ಹೊಡೆದ ಬಿಡ್ತಾನ, ಹೊಡೆದ್ ಬಿಡ್ತಾನ ಕಾಣಿ ಕೂತ್ಕ. ಪುಟ್ಟ ಮೇಲೆ ಮರ ಎತ್ತಕೋ, ಮರ ಮೇಲೆ ಪುಟ್ಟ ಎತ್ತಕೋ, ದಿಕ್ತಪ್ಪರ ಎತ್ತಕೋ ಅವ್ನಿಯ. ಎದ್ದ ಬುಕ್ಕದ ಕಂಡ ಡಬ್ಬನ ಆರ್ಸ್ಬಿಟ್ಟನ. ಅದಕ್ಕೂ ಬಂದ್ರೆ ಮೂರು ದಿನ ಗಂಟೆ ನೀರು ಹೇಳಿ ಏನು ಕೊಡ್ಬೇಡ. ಅಲ್ಲಿ ಕಿರ್ಕ ಮನಿಕ ಅವನೇ ಬರ್ತಾನೆ ದಾರ್ಗ. ಅದಕ್ಕೂ ಬಂದ್ರೆ ಅಗ್ಗ ತಗೋ ತೊಲಗಾಕು. ಇನ್ನೊಂದು ಮದುವೆ ಮಾಡ್ಕೊಂಡ್ ಬೇಡಗಾಡ್ಲಿ ಮತ್ತೆ ಸುಮ್ನೆ ಅಗ್ಗ ತಗೋ ತೊಲಗಾಕು. ಅಷ್ಟೊತ್ತು ಬಿದ್ದಿರ್ತಾನೆ ಟೊಮೆಟೊ ಬಿದ್ದದ್ರು ಸೀಮೆಣ್ಣಕ್ಕೆ ಅನ್ಗೆ ಬೆಳೆಸ್ತೇನೆ ಬಿಡು. ಅಯ್ಯೋ ಹೇಳ್ದಂಗ್ ಕೇಳ್ತಾನೆ, ಈಗ ಚೂಡಿದಾರ ಅವಾಗ ಬಿಟ್ಟು ಬಂದಿನಿ. ಈಗ ಬಾರಿ ಕಾಚಕ್ಕೆ ಏನಾಗದವ ಅದು ಬಸ್ ನೋಡಿ ಹೇಳ್ಕೊಟ್ಟಂಗೆ ಮಾಡ್ತಾಳೆ ಗಂಡ ತರಲೆ. ಊರೆಲ್ಲ ಹಬ್ಬ ಮಾಡ್ತಾವ್ರೆ ಈ ತರ ಪಾರ್ಟ್ ತಕ ಮನ್ಗಿದೆ. ಅಲ್ಲಿ ಯಾವ್ದಮ್ಮ ಇದು ಹೊಸ ಪಾಲ್ಟು ಪಾಲ್ ತಕೊಂಡ್ರೆ ಪಾಲ್ ತಕ ಅಂತ ನಿನ್ಗೆ ಹೇಳ್ತಾರ ಇದಕ್ಕೆ ನಾಲ್ಕು ಬಿಡ್ತದೆ ಅಂತ. ನಿನ್ ಕಾಡಿ ಆಡಿ ಸಾಕಾಗದ ಮಂಡ ಮಗನೀಗ ಬರದಿನ ಪಾಲ್ ತಕೋ. ತಮಾಷೆ ಏನ ತಮಾಷೆ, ನಿನ್ ಕಾಡಿ ಆಡಿ ಸಾಕಾಗದ ತಮಾಷೆ ಅಂತ ತಮಾಷೆ ಜನ ನೋಡ್ತ. ಏ ನೋಡ್ಲಿ ಬಿಡು, ಏ ಹರ್ಸ್ಬಿಟ್ಟೆ ಹರ್ಸ್ಬಿಟ್ಟೆ ಅಂತ ಪಾಲ್ ತಕಾಯ್ಗ. ನನ್ನ ಎದುರುಗ ಮಾತಾಡಕ ತರ ತರ ನಡೀತಿದ್ದವ ಈಗ ಪಾಲ್ ತಕಳಿ ಅಂತ ಕಣ್ಣು ಮೆಡ್ರಸ್ಕೊಂಡು ಕಣ್ಣು ಬಾರಿಸ್ಕೊಂಡು ಮಾತಾಡಕ್ ಬಂದ್ಬಿಟ್ಟೆ. ಬೇ ನೀ ಒಳ್ಳೆ ಒಳ್ಳೆ ಕಮ್ಮಿ. ನಾ ಒಳ್ಳೆ ಒಳ್ಳೆ ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರಿದ ಅವತ್ತೇ ನನ್ನ ಮನ್ ಮುರಿದೋಯ್ತು ಕಮ್ಮಿ. ಅದಕ್ಕಪ್ಪ ನಾ ಸಂಘಕ್ಕೆ ಸೇರಿದಕ್ಕೆ ನಿನ್ಗೆ 40,000 ಲೋನ್ ತಗೊಂಡೋದು. 16 ನೀವಾಗ ತಿರ್ಸ್ತದೆ ಮುಂಡ ಮಗನೇ. ನಾಕೆ ಅದಕ್ಕೆ ತಿಳಿಸಿ ಸಾಕಾಯ್ತದ ಅದೇ ನೆನೀತಿದ ನಮ್ಮ ಅಪ್ಪ ನಿನ್ನ ಕರ್ಕ ಬಂದು ಕಟ್ಬಿಡಲ್ಲ. ಓ ಅಳದ ಮುಂಡ ಮಗನೇ. ಓ ನೀ ಸಂಘದಿಂದ ಲೋನ್ ತಕೊಟ್ಟಿದೆ ಅಂತ ನಾ ಪಾಲ್ ತಕಬೇಕು. ತಕಳದ ಆರ್ಸ್ಬಿಡ. ತಕಳದ ನೀ ತಕಳಲ್ಲ ಚೆನ್ನಾಗಿ ಪಾಲ್ ತಕತ್ತೀನಿ. ಅದಕ್ಕೆ ನಮ್ಮ ಅಪ್ಪ ಮೈಸೂರು ಅರಮನೆ ಮಡ್ಗದ ಒಂದ್ ಇಷ್ಟ ಪಾಲ್ನು ತಕೋಬೇಕು. ಆಯ್ತು ಮಡ್ಗಮೆ, ನಿಂಗ ಅಗ್ಗ ತಂದ್ ಕೊಟ್ಟಾಳಲ್ಲ ಅವ್ ಸಿಕ್ಬೇಕು ನನ್ಗ. ಹಾ ಹೇಳ್ಕೊಟ್ಟಿದಂಗೆ ಮಾಡ್ದ ಯಾವಾರ ಪಾಸ್ ಆಗೋಯ್ತು ಲೆಕ್ಕ. ಹಂಗ ಅಂದ್ಬಿಟ್ಟು ನೀವು ಶುರು ಮಾಡ್ಕೊಂಡ್ರಿ. ಯಾರಿದ್ರೆ ಮೊದ್ಲು ಮೊದ್ಲು ಅಂತ ನಾವಿದ್ರೆ ಮೊದ್ಲು ಸಂಘದಿನ ಕಿತಾಕಿ ಅವ್ರ ಯಾರು ಇಲ್ಲ. ನೀವ್ ಹೇಳ್ಕೊಟ್ಟಂಗೆ ಮಾಡ್ತಾಳ ಅವ ಎದುರು ಸಿಗ್ತಾಳ. ಏನ್ ಪಾಲ ಬಿಟ್ರೆ ಅಂತಲ್ಲವಾ ನಿನ್ ಮನ್ ಮುರ್ದೋಗ ಇನ್ನೂ ಒಂದ್ ತಿಂಗ್ ಬೇಕು ಅಂತಿದ್ದೀನಿ. ಒಂದ್ ವಾರಕ್ಕೆ ಮುರಿದು ಬಡಗಿದೆಯಲ್ಲಮ್ಮಿ ನೀನ್ ನನಗಿತ್ಲೂ ಸ್ಟ್ಯಾಂಡರ್ಡ್ ಆಯ್ತು. ನೀ ಹೋಗ್ಕೊಟ್ಮೇಲೆ ನೆನಪು ಇಂತ ನಾಡ್ದ್ರು ಜಗತ್ಲಿ ತುಂಬೋಗಿದಾರೆ ಅಂತವ್ರು ಇದ್ರೆ ಮೊದ್ಲು ಅದನ್ನ ಕಡಿಮೆ ಮಾಡಿ ನಾವ್ ಅವ್ರ ಸಾವಾಸನ ಬಿಟ್ಬಿಡ್ಬೇಕು ದೂರವ. ಸದ್ಯಕ್ಕೆ ಇಲ್ಲಿ ಯಾರು ಇಲ್ಲ. ನೀವೇನಾರ ಮಧ್ಯೆ ಓದಿದ್ರ ಇಲ್ಲೇನಾಗಿದೆ ನಾಡ್ದ್ರು ಕೈಲಾಸ ಪರ್ವತಕ್ಕೆ ಬರ್ತಿರ್ಬೇಕಾದ್ರೆ ಮಹದೇಶ್ವರ ಹುಟ್ಟುವಗಳಿಗೆ ಭೂಮಂಡಲದ ವಿಚಾರವನ್ನು ನಾಡ್ದ್ರು ಕೈಲಾಸದಲ್ಲಿ ಪರಶಿವನಿಗೆ ತಿಳಿಸ್ತಿರ್ಬೇಕಾದ್ರೆ ಶಿವನ ಹೇಳ್ತಾನೆ ನಾರದ ಹಾಳಾಗುತ್ತಿರುವ ಶಿವಭಕ್ತಿಯನ್ನು ದಾನ ಮಾಡುವುದಕ್ಕೋಸ್ಕರವಾಗಿ ನನ್ನ ನಿರ್ಮಾಯ ಕಳೆಯ ಭೂಲೋಕದಲ್ಲಿ ಮಹಾದೇವ ಎಂಬ ಅವತಾರವನ್ನು ತಾಳುತ್ತೆ. ಆ ಮಹಾದೇವ ಅವತಾರದಿಂದ ಬೇಡರ ಕಂಪನಿಗರಿಗೆ ಶಿವಲಿಂಗ ಧಾರಣೆ ಆಗುತ್ತೆ. ಆ ಮಹಾದೇವ ಅವತಾರದಿಂದ ದುಷ್ಟನಾಗಿರ್ತಕ್ಕಂಥ ಶ್ರವಣನ ಸಂಹಾರವಾಗುತ್ತೆ. ಆ ಮಹಾದೇವ ಅವತಾರದಿಂದ ಹಾಳಾಗುತ್ತಿರುವ ಶಿವಭಕ್ತಿ ಉದ್ಧಾರವಾಗುತ್ತೆ. ಆದರೆ ಉತ್ತರಾಜಮನ ಹೊಟ್ಟೆಯಲ್ಲಿ ಮಾತ್ರ ಮಕ್ಕಳಾಗೋಲ್ಲ ನಾರದ ಪರಮೇಶ್ವರ. ಹಗಲು ರಾತ್ರಿ ಧ್ಯಾನ ಮಾಡುವ ಗಂಡೇಂತರಿಗೆ ಮಕ್ಕಳೇ ಇಲ್ವೇ? ಇಲ್ಲ ನಾರದ, ಈ ಜನ್ಮದಲ್ಲಿ ಮಕ್ಕಳಿರುವ ಭಾಗ್ಯವನ್ನು ಪಡ್ಕೊಂಡು ಹುಟ್ಟಿಲ್ಲವಾದ್ದರಿಂದ ಅವರಿಗೆ ಮಕ್ಕಳಿಲ್ಲ. ಅಲ್ಲಿಂದ ಗಣಪತಿ ನಂದೀಶ್ವರ ಹೇಳ್ತಾರೆ, ಪರಮೇಶ್ವರ ಮಕ್ಕಳಿರುವ ಭಾಗ್ಯವಿಲ್ಲ ನಿಜ, ಮಕ್ಕಳಿರುತ್ತೆ
ಮುದ್ದಾಡುವ ಭಾಗ್ಯವಿದೆಯಲ್ಲ. ನೀನು ಹೇಗಿದ್ರು ಮಹಾದೇವನಾಗುಟ್ಟಬೇಕಾದ್ರೆ ನಿನಗೆ ತಂದೆ ತಾಯಿಗಳು ಬೇಡವೆ, ಒಳ್ಳೆ ಪುಣ್ಯಕ್ಷೇತ್ರ ಬೇಡವೆ. ಅದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ನೀನು ಶ್ರೀಶೈಲದಲ್ಲಿ ಯಾಕೆ ಹುಟ್ಟಬಾರದು, ಉತ್ತರಾಜನ ಶಿವದಾಸರಿಗೆ ಏಕೆ ಸಾಕು ಮಗನಾಗಿ ಸಿಕ್ಕಬಾರದು, ಇದರಿಂದ ಅವರು ದುಃಖವೆಲ್ಲ ದೂರವಾಗುತ್ತೆ ಅಂದಾಗ ನೋಡಿ ಶಿವನ ಹೇಳ್ತಾನೆ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಎಲ್ಲರಿಗೂ ಶುಭದಾಯಕವಾಗಲಿ, ಭೂಲೋಕದಲ್ಲಿ ಮಹಾದೇವನಾಗಿ ಹುಟ್ಟಿ ಭೂಮಂಡಲವನ್ನು ಉದ್ಧರಿಸ್ತೇನೆ ಎಂದಾಗ ಢಮರುಗ ಕೊಂಬನಾದ ತಮಟೆಗಳು ಕೈಲಾಸದಲ್ಲಿ ಢಮ ಢಮನೆ ಮುಳುಗ್ತಾ ಇದೆ. ಮಹದೇಶ್ವರ ಮೈಕಾರ್ ಮಹದೇಶ್ವರ ಸಮಾಧಾನ ಶಾಂತಿ. ಇಲ್ಲೇನಾಗಿದೆ, ದಯವಿಟ್ಟು ಮಾದಪ್ಪ ಕೂತ್ಕೋಬೇಕು ಅಂದ್ಗಳಗ. ಇಲ್ಲೇನಾಗಿದೆ, ಯಾವ್ಯಾವ ರೂಪದಲ್ಲಿ ಬರ್ತಾನೋ ನಾಗೇಶ್ವರ ಮಾದಪ್ಪ ಚೌಕಮ್ಮ ಯಾರು ಗೊತ್ತು. ಉಗೇ ಮಾದೇಶ್ವರ, ಇಲ್ಲಿ ನಮ್ಮ ಕಥೆಯಲ್ಲಿ ಬಸವಣ್ಣವರು ಒಂದು ಮಾತು ಹೇಳ್ತಾರೆ ನೋಡಿ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯ್ಯನ ಹೋದಯ್ಯ, ನೀನೊಲಿದರೆ ವಿಷವು ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿಲಿರ್ಪದು ಕಾರಣ ಕೂಡಲ ಸಂಗಮ ದೇವ. ಮನುಷ್ಯನ ಕೈಲಿ ಏನು ಇಲ್ಲ ಅನ್ನೋದು ಗೊತ್ತಾಯ್ತಾ, ಪರಮಾತ್ಮ ಒಲ್ದ್ಬಿಟ್ರೆ ಒಣಗೋಗಿರ ಮರ ಚಿಗಿರ್ ಕಳುತ್ತೆ, ಮನುಷ್ಯನ ಕೈಲಿ ಏನಿದೆ ಚಿಗಿರಿರ ಮರನ ಬೇಕಾದ್ರೆ ಒಣಗಿಸ್ಬಿಡ್ತಾನೆ. ಚೆನ್ನಾಗಿ ಮಾಡ್ತ ಪರಮಾತ್ಮನ ಸಾಕಾರ ಹೊಂದಿದ್ರೆ ಬರಡಾಗಿರೋ ಭೂಮಿ ಬೆಳೆಯುತ್ತೆ, ಬರಡಾಗಿರೋ ಹಸು ಕರೆಯುತ್ತೆ. ಪರಮಾತ್ಮನ ಸಾಕಾರ ಹೊಂದಿದ್ರೆ ನಾವೇನು ಬಯಸ್ಕೋತೀವಿ ಅದು ನಮ್ಮನ್ನೇ ಹುಡುಕೊಂಬರುತ್ತಂತೆ ನೋಡಿ. ಅವನು ಸಾಕಾರವಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಅವನು ಸಾಕಾರವಿಲ್ಲ ಅಂದ್ರೆ ನಾವೇನು ಮಾಡಿದ್ರು ಕೂಡ ಅಮೃತವನ್ನೇ ಇಟ್ಕೊಂಡಿದ್ರು ಕೂಡ ವಿಶ್ವಾಗುತ್ತಂತೆ ತಿಳ್ಕೊಳ್ಳಿ. ಎಲ್ಲಾ ಬಲಕ್ಕೂ ಯಾರ ಬಲ ಬೇಕು, ಭಗವಂತನ ಬಲ ಬೇಕು. ಬಲ ಬಲಕ್ಕೆಲ್ಲ ಭಗವಂತನ ಬಲವಿದ್ರೇನೆ ಜೀವನದಲ್ಲಿ ಸಾರ್ಥಕ. ಯಾಕೆಂದ್ರೆ ನಮ್ಮ ಪುನೀತ್ರಾಜ್ ಅವ್ರ ಬಗ್ಗೆ ಒಂದು ಮಾತಾಡಿ ಅಂತ ಹೇಳಿದ್ರು ನಮ್ಮ ಸ್ನೇಹಿತರುಗಳು, ಖಂಡಿತ ಒಬ್ಬ ಒಳ್ಳೆ ವ್ಯಕ್ತಿನ ಎಲ್ಲಿ ಬೇಕಾದ್ರೂ ಕೊಂಡಾಡಬಹುದು, ತಪ್ಪೇನಿಲ್ಲ. ಯಾಕೆಂದ್ರೆ ಜಗದೊಳಗೆ ಕೋಟಿ ಕೋಟಿ ಸಂಪಾದನೆ ಮಾಡಿರ್ತಕ್ಕಂಥವ್ರು ಪುನೀತ್ ರಾಜ್ಕುಮಾರ್ಗಿಂತ ಹೆಚ್ಚು ಜನ ಅವರೇ. ಸಾವಿರಾರು ಕೋಟಿ ಸಂಪಾದನೆ ಮಾಡ್ರೆ ಎಲ್ಲರೂ ಕೊಡಕಾಯ್ತಾ, ಸಾಧ್ಯವಿಲ್ಲ. ಯಾರೋ ಒಬ್ಬ ದೇವಸ್ಥಾನ ಕಟ್ಸಿದ್ದಂತೆ, ಎರಡು ಮೂರು ಕೋಟಿ ಖರ್ಚಾಗ್ಬಿಟ್ಟಿದೆ ದೇವಸ್ಥಾನಕ್ಕೆ. ಊರ್ನವರೆಲ್ಲ ಹೋದ್ರು, ಸ್ವಾಮಿ ನಮ್ಮ ಊರಿಗೆ ಒಂದು ಒಳ್ಳೆ ಕಲ್ಲಿನ ದೇವಸ್ಥಾನ ಕಟ್ಸ್ಕೊಟ್ಬಿಟ್ರಿ, ಚೋಳರ ಕಾಲದ ದೇವಸ್ಥಾನದಾಗೆ ಕಾಣ್ತಾ ಇದೆ, ಅಷ್ಟೊಂದು ಅದ್ಭುತವಾದ ಕೆಲಸ ಮಾಡಿಸಿದ್ದೀರಾ. ಮನೆ ಮಂದಿಯವ್ರ ಹೆಸರೆಲ್ಲ ಹಾಕ್ಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿವಿ ನಾವು ಊರರೆಲ್ಲ, ದಯವಿಟ್ಟು ನಿಮ್ಮ ಹೆಸರು ಕೊಡಿ. ಆ ವ್ಯಕ್ತಿ ಹೇಳದಂತೆ, ನಿಮಗೆ ಕೈ ಮುಗಿತೀನಿ, ನನ್ನ ಹೆಸರು ಹಾಕ್ಸೋದಾದ್ರೆ ನಾ ದೇವಸ್ಥಾನಕ್ಕೆ ಬರಲ್ಲ. ಯಾಕೆ ಸ್ವಾಮಿ? ಅಲ್ಲಪ್ಪ, ನನ್ನಲ್ಲಿ ಏನು, ನಂದೇನಿದೆಯಪ್ಪ, ಅವನು ಕೊಟ್ಟ ನಾ ಕಟ್ಟಿಸ್ತೆ, ಪುನಃ ಕೊಟ್ರೆ ಇನ್ನೂ ಒಂದು ದೇವಸ್ಥಾನ ಕಟ್ಟಿಸ್ತೀನಿ ನಿಮ್ಮಂತ ಇನ್ನೊಂದು ಊರ್ಲಿ. ನನ್ನದೇನಿದೆ ಅಲ್ಲಿ, ಕೊಡೋವನವನು ಮಾಡುವವನು ಈ ದಾಸ, ನಡೆಸುವವನು ಆ ನಾಗೇಶ. ತಿಳ್ಕೊಳ್ಳಿ ಮಾತ್ನ, ಮಾಡುವವನು ಈ ದಾಸ, ನಡೆಸುವವನು ಆ ನಾಗೇಶ. ಆ ನಾಗೇಶ ಕಂಡುಬಿಟ್ರೆ ನಾಳೆ ನೀವು ಕೋಟ್ಯಾಧಿಪತಿ, ಕೋಟ್ಯಾಧಿಪತಿ ಆಗಿರೋನು ಬಡವ, ಏನ್ ಬೇಕಾದ್ರೂ ಮಾಡಬಹುದು. ಅವನು ಕೊಟ್ಟ ನಾ ಕಟ್ಟಿಸ್ತೇನೆ, ನಮ್ದೇನಿದೆಯಪ್ಪ ದಯವಿಟ್ಟು ಬೇಡಿ. ನೋಡಿ ಅವನೆಂತ ದೊಡ್ಡ ಗುಣ, ಪುನೀತ್ ರಾಜ್ಕುಮಾರ್ ಅಂತ ವ್ಯಕ್ತಿ ಆ ಮಾತನಾಡ್ತಾನೆ. ಇನ್ನೊಬ್ಬ ಅದೇ ದೇವಸ್ಥಾನಕ್ಕೆ 250 ರೂಪಾಯಿ ಕೊಟ್ಬಿಟ್ಟು ಒಂದು ಟ್ಯೂಬ್ ಲೈಟ್ ಹಾಕ್ಸಿನ ಬರ್ಡೇ ಇದ. ನೋಡಿ ಇಲ್ಲಿ ರೇ ಗೌಡ್ರೆ, ನೋಡ್ರಿ ಇಲ್ಲಿ ಜಾಗಕ್ಕೆ ಬಿದ್ದು ಬಿಟ್ಟ ಬಂದ್ರೆ ಅಲ್ಲೇನ್ ಮಾತಾಡ್ತಿದ್ರಿ ಬನ್ರಿ ಇಲ್ಲಿ ಹೇಳಿ ಸರ್. ಏನ್ರಿ ನೀವು ಒಳ್ಳೆ ಕೆಲಸ ಮಾಡ್ತಿರೋದು, ಇದೇನ್ರಿ ಒಳ್ಳೆ ಕೆಲಸ ಮಾಡಿರೋದು? ಏನ್ ಮಾಡ್ದೆ, ಕಷ್ಟಪಟ್ಟು ಲೈಟ್ ಹಾಕ್ಸಿದ್ರಿ ತಾನೆ? ಓ ಟ್ಯೂಬ್ ಲೈಟ್ ನಿಮ್ದು ಹೆಸರು ಹಾಕ್ಸದಲ್ಲ ಸರ್. ಏ ಹೆಸರು ಹಾಕ್ಸಿರ್ಲಿ ಕಣ್ರಿ, ಇನ್ಸಿಲ್ ಹಾಕ್ಸಿದ್ರಿ? ಇನ್ಸಿಲ್ ಹಾಕ್ಸಿಲ್ಲ ಅಂದ್ಬಿಟ್ಟು ಬಿಬಿ ಅಂತ ಇನ್ಸಿಲ್ ಹಾಕ್ಸಕಿಲ್ವೇನ್ರಿ? ಬಿಬಿ ಅಂದ್ರ ಓ 14 ಶಾಸ್ತ್ರಿ ಅಲ್ಲೇ ಅಪ್ಪ, ಬರ ತಿಂಗಳು ಬರ್ನ ಆಗೋದೇನದು 200 ಬೇಕಾಗಿಲ್ಲ, 1,000 ಮಾತಾಡ್ ಕೂತಾನ. ಕೋಟಿ ಅಂದ್ರೆ ಇದ್ರ ಅರ್ಥ ಏನು ಗೊತ್ತೆ? ಕೋಟಿ ಖರ್ಚು ಮಾಡಿದವನು ನನ್ನ ಹೆಸರು ಬೇಡ ಅಂದ, ಯಾತಕ್ಕೋ ಬರ್ದಿದ್ದವನು ನನಗೆ ಹೆಸರಾಕ್ಸಿ ಅಂದ. ಹೆಸರಾಕ್ಸಿ ಅಂದವನೆಲ್ಲ ದಾನವಂತ ನೋಡಿ. ಅಲ್ಲಿ ಕಣ್ಣು ಕಾಣದ ಮರೆಯಲ್ಲಿ ನಿಂತು ತಾನು ಧರ್ಮ ಮಾಡ್ದ. ಈ ಕೆಲವರು ಅನ್ನದಾನಕ್ಕೆ ಎಷ್ಟೋ ಅಕ್ಕಿ ಕೊಡ್ತಾರೆ, ಎಷ್ಟೋ ದವಸ ಧಾನ್ಯಗಳು ಕೊಡ್ತಾರೆ, ನಮ್ಮ ಹೆಸರು ಹೇಳ್ಬೇಡಿ ಅಂತಾರೆ, ಅದು ನಿಜವಾದ ದಾನ. ಎಡಗೈಯಲ್ಲಿ ಕೊಟ್ಟದ್ದು
ಬಲಗೈಲಿ ಗೊತ್ತಾಗಬಾರ್ದಂತೆ. ಆದ್ರೆ ನಮಗ್ ಬಲಗೈ ಎಡಗೈ ಕೊಟ್ಟದ್ ಬಲಗೈ ಗೊತ್ತಾಗಬಾರ್ದು ಅಂತ ನಮಗ್ ಗೊತ್ತಿರಲ್ಲ ಅಷ್ಟೇ, ಮೇಲಿರೋನು ಗೊತ್ತು. ದಾನದ ಕೈ ಯಾವತ್ತು ಬರೀದಾಗಬಾರದು ಅಂತ ಭಗವಂತ ಸುಮ್ನೆ ಹೆಚ್ಚೊಕ್ಕಲು ಮಾಡ್ತಾನೆ ಇರ್ತಾನಂತೆ ಅವನ್ನ. ಈ ಟ್ಯೂಬ್ ಲೈಟ್ ನವನ್ನ ಯಾತಕ್ಕೆ ಸುಮ್ ಮಾತಾಡಿದ್ರೆ ಅಲ್ಲೇ ಇಟ್ಟಿರ್ತಾನಂತೆ ನಿಂಗೆ ಇರುವಂತ. ಅದಕ್ಕೆ ನೋಡಿ, ಜಗದೊಳಗೆ ದಾನ ದೊಡ್ಡದು, ಮಾನವೀಯತೆ ದೊಡ್ಡದು. ಆ ಪುನೀತ್ ರಾಜ್ಕುಮಾರ್ ಅವರು ತಾವು ಪ್ರಾಣ ಬಿಡುವಾಗಲೂ ಕೂಡ ತಮ್ಮ ಕಣ್ಣುಗಳನ್ನು ದಾನ ಕೊಟ್ರು. ಇವತ್ತು ಕಣ್ಣಿನ ಮುಖ್ಯ ಭಾಗ ಇಬ್ಬರಿಗೆ ಹಾಕಿದ್ದಾರೆ, ಮುಂದಿನ ಭಾಗ ಇಬ್ಬರಿಗೆ ಹಾಕಿದ್ದಾರೆ. ಒಟ್ಟಿಗೆ ಎಷ್ಟು ಜನಕ್ಕೆ ಕಣ್ಣು ಕಾಣ್ತಿರೋದು ಅವ್ರ ಕಣ್ಣು? 4 ಜನಕ್ಕೆ. ಇನ್ನೊಬ್ಬ ನಮ್ಮ ಬಳವಳ್ಳಿ ಪಕ್ಕದಲ್ಲಿ ಶರತ್ ಎಂಬತಕ್ಕಂತ ಒಬ್ಬ ಹುಡುಗ 20-22 ವರ್ಷಕ್ಕೇನೋ ಆಕ್ಸಿಡೆಂಟ್ ಅಲ್ಲಿ ತೀರೋಬಿಟ್ಟು ಎತ್ತ ತಾಯಿ ತಂದೆ, ಎಷ್ಟು ಪುಣ್ಯವಂತರು ನೋಡಿ. ಆ ದೇಹನೇ ದಾನ ಮಾಡಿಬಿಟ್ರು, ಅದ್ರಲ್ಲಿ 8-9 ಭಾಗಗಳನ್ನ ಬೇರೆಯವ್ರಿಗೆ, ನರಳತಿರೋರ್ಗೆ ಆ ಮುಖ್ಯವಾದ ಭಾಗಗಳನ್ನ ದಾನ ಮಾಡಿದ್ರು, ದೇಹ ದಾನವನ್ನ. ಯಾಕೆ ಹೇಳಿ, ಅದು ಮಣ್ಣಿನಲ್ಲೋ ಅಥವಾ ಬೆಂಕಿಲೋ ಸುಟ್ಟಾಕ್ಬಿಡ್ತೀವಿ, ನಾಶ ಆಗೋಗುತ್ತೆ. ಆದ್ರೆ ಇವತ್ತು ಸಾಯುವ ತನಕ ಆ ದೇಹ ಇನ್ನೊಬ್ಬರಲ್ಲಿ ಉಸಿರಾಡ್ತಾ ಇದೆ. ಇದು ಮಾನವೀಯತೆ. ಇಂಥ ಭಗವಂತನ ಕೆಲಸಕ್ಕೆ ಸ್ವಾಮಿ ನಂದೊಂಚೂರಲ್ಲಿ ಯಾರಿಗೂ ಹೇಳ್ಬೇಡಿ ಅಂತ ಒಂದು ಪುಣ್ಯವನ್ನು ಮಾಡ್ತಾರಲ್ಲ, ಅದು ಮಾನವೀಯತೆ. ಅದನ್ನ ನಾವು ಪಾಲಿಸ್ಕೊಂಡಾಗ ಇಡೀ ಮಾನವ ಜನ್ಮಕ್ಕೆ ಒಂದು ಸಾರ್ಥಕತೆ ನೋಡಿ. ಅದಕ್ಕೋಸ್ಕರ ಅದನ್ನ ನಾವು ಪಾಲಿಸಬೇಕು. ನಾಗೇಶ್ವರನ ಸನ್ನಿಧಾನಕ್ಕೆ ಬಂದಿದ್ದೀವಿ, ಜೀವನದ ಕರ್ಮಗಳನ್ನು ಕಳ್ಕೊಂಡು ಪುಣ್ಯವನ್ನು ನಾವು ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿನ ಕರ್ಮ ತಕೊಂಡು ಹೋಗಬಾರದು. ಜೀವನದ ಕರ್ಮಗಳು ಅಂದ್ರೆ ಒಂದ್ ದೇವ್ರ ಕೆಲಸಕ್ಕೆ ಕೆಟ್ಟದ್ ಮಾಡ್ತಾ ಇರ್ತೀವಿ, ನಾವು ನೋಡ್ ನೋಡ್ತಾ ಅದ್ರಲ್ಲಿ ತಪ್ಪು ಮಾಡ್ತಾ ಇರ್ತೀವಿ, ಅದೇ ಕರ್ಮ. ನಾವ್ ಎಷ್ಟು ಜನ ಕರ್ಮ ಇದೆ ಬಂದ ಅದು ಅವ್ರಿಗೆ ಸುತ್ತಗತ್ತಿರುತ್ತಂತೆ. ಭಗವಂತ ನಿನ್ ಪಾದಕ್ಕೆ ಶರಣು ಅಂತ ಅವನ ಕೈ ಮುಗಿತೀವಲ್ಲ, ಆ ಪಾದಕ್ಕೆ ಶರಣು ಅಂದದಲ್ಲಿ ಇನ್ನೊಬ್ರಿಗೆ ಹೋಯ್ತಾ ಇರುತ್ತೆ ಅದು, ಯಾರಿಗೆ ಮಾಡಬಾರ್ದು ಮಾಡಿದವನಿಗೆ. ಅದಕ್ಕೆ ನಾವು ಇಂಥ ಸ್ಥಳದಲ್ಲಿ ಪುಣ್ಯವನ್ನ ಮಾಡಬೇಕು ಅಂತ ಬಸವಣ್ಣವ್ರು ಹೇಳಿರೋ ಮಾತಿದು. ನೀ ಒಳ್ಳೆಯದನ್ನ ಮಾಡಿದ್ರೆ ನಿನ್ಗೆ ಒಳ್ಳೇದೇ ಆಗುತ್ತೆ. ನೀನು ಜಗತ್ತನ್ನ ಒಳ್ಳೆಯ ಮನಸ್ಸಿನಿಂದ ನೋಡು, ನಿನಗೆಲ್ಲ ಒಳ್ಳೆತನವೇ ಕಾಣುತ್ತೆ. ನಿರಾಶದಾಯಕನಾಗಿ ನೋಡಿದ್ರೆ ನಿನಗೆಲ್ಲ ಅದೇ ಕಾಣೋದು. ಊಟ ಆಯ್ತಪ್ಪ? ಆಯ್ತು ನೋಡಿ, ಹೂ ಸೇರಿಸ್ಕೊಂಡೆ ಅದಕ್ಕೋದ. ಆಮೇಲೆ ಅದು ಯಾವ್ದೋ 25,000 ರೂಪಾಯಿ ದುಡ್ಡು ಬಂತಂತ ನೆನ್ನ. ಬಂತು ಕೇನಾಗ ನೆಂಗನಾಡ ಬರೇ ಒಂಚೂರ ಬಂತು ಅಷ್ಟೇ ಬಿಡು. ಮಗನ್ ಮದ್ವೆ ಅಂತ? ಆಯ್ತದ, ಅವ್ ಮಾಡ್ಕತ್ತನ ಅದಂಗೇನ ಹಂಗೇನ ಅವ್ ಮದ್ವಾದ್ರ. ಸರಿ ಅಕ್ಕಪ್ಪ, ಬೋರ್ಲಿ ನೀರು ಪುಲ್ಲ ಬಂತಂತಲ್ಲಪ್ಪ ಬೋರ್ಲಿ. ಬಂತು ಯಾಕ ಬಂತು? ಜೀವಮಾನದಲ್ಲಿ ಅವ ಹೂ ಅನ್ನದ್ದೇ ಸೇರ್ಸ್ಕ ಮಾತಾಡ್ದ ಜೀವಮಾನವೆಲ್ಲ ಅಷ್ಟೇ ಅವನ ಕಥ. ಆಮೇಲೆ ಒಳ್ಳೇದು, ಒಳ್ಳೇದ ಊಟ ಆಯ್ತಾ ಅಂದ್ರು ನೀ ಕೊಟ್ಟಿದೆ ಬಂದು ಅಂದ್ರ ಅದು ಅದು ಆಗ ಕೆಲಸವ. ಒಂದು ನಗ್ತಾ ಇರು, ಸಂತೋಷ ಪಡು. ಆ ನಗ್ತಾ ಇರೋನಿಗೆ, ಸಂತೋಷ ಪಡೋನಿಗೆ, ಜಗತ್ತನ್ನ ಒಳ್ಳೆ ರೀತಿಯಲ್ಲಿ ನೋಡೋನಿಗೆ ಆಯುಸ್ ಜಾಸ್ತಿ, ಸಂತೋಷವಾಗಿರ್ತಾನಂತೆ. ಈ ತರ ಗುಂಟು ತಿನ್ಕೊಂಡಿರೋ ಮಾತಾಡೋರ್ಗೆ 40 ಮಾರೋರು. ಯಾಕೇಳಿ, ಕಾಯಿಲೆ ಸುಟ್ಟೋಯ್ತ ಬೇಗನೆ ಅದು. ಅದಕ್ಕೆ ನೋಡಿ ನಾವೆಲ್ಲರೂ ಕೂಡ ಕೂಗದವ್ರಿಗೆ ಒಳ್ಳೇದಾಯ್ತ ಬಿಡಿ. ಕೂಗ್ದವ್ರಿಗೆ ಇಷ್ಟು ಹೇಳಿದ್ರು ನೀವು ಕೂಗಿನಿಲ್ಲ ಅಂದ್ರ ಅಮ್ಮಾಡ್ ಬಾಂಬ್ ಕೆಟ್ಟ ಬಾಂಬ್ನೆ ವೇಡಿಯಕ್ಕೆ ಇಟ್ಟಿದ್ದೆ ಕೆಟ್ಟ ನಮ್ಮಟ್ಟೆ ಸುಮ್ ಸುಮ್ನೆ ತುಂಬನಳೆ ಜಾತ್ರಕ್ ಹೋಗ್ಬಿಟ್ಟು ನಿದ್ಗೆಟ್ಬಿಟ್ ಕೆಟ್ಟ ಅಂತ ಒಂದು ಗಾದೆ ಹೇಳ್ತಾರಲ್ಲ, ಆಗಾಯ್ತದ. ಹೂ ಕೂಗದಷ್ಟು ನಿಮ್ ಅಕೌಂಟ್ಗೆ ಹೋಗಿ ಸೇರ್ತಾನೆ. ಒಂದು ಜಾಗದಲ್ಲಿ ಭಗವಂತನ ಸನ್ನಿಧಾನದಲ್ಲಿ, ಈ ಕಡೆ ಆ ಕಡೆ ಎಲ್ಲ ದೇವಸ್ಥಾನಗಳಿರುವ ಸನ್ನಿಧಾನದಲ್ಲಿ ಒಂದು ಕಥೆಯನ್ನು ಕೇಳಿದಾಗ ಅದೆಷ್ಟೋ ಪುಣ್ಯ ನಮಗೆ. ಇದು ದಿನ ಸಿಕ್ಕಲ್ಲ. ಓದ್ ಸರಿ ಇದ್ದ ಜಾತ್ರೆಯಲ್ಲಿ ಇದ್ದವ್ರು ಎಷ್ಟೋ ಜನ ಈ ಜಾತ್ರೆಯಲ್ಲಿ ಇಲ್ವೇ ಇಲ್ಲ, ಭೂಮಿ ಮೇಲಿಲ್ಲ, ಸತ್ಯ ಹೋಗಿದ್ದಾರೆ. ಮುಂದಿನ ಜಾತ್ರೆ ತನಕ ಯಾರಾಯಸ್ಸು ಎಷ್ಟು ಯಾರು ಗೊತ್ತು, ನಾಳೆ ಏನಾಗುತ್ತೆ ಅನ್ನೋದು ಗೊತ್ತೇ ಇಲ್ಲ. ಅದಕ್ಕೆ ನೋಡಿ, ಬೆಳಿಗ್ಗೆ ತಿಂಡಿ ಮಾಡ್ತೀವಿ ಅನ್ನೋ ನಂಬಿಕೆ ನಮಗಿಲ್ಲ. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ನಂಬಿಕೆ ಗ್ಯಾರಂಟಿ ಹೇಳಕ್ ಆಗಲ್ಲ. ಹೇಳಂಗ್ ಇದ್ದಿದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು. ಅದಕ್ಕೆ ನೋಡಿ, ಮಹೇಶ್ವರ ಹುಟ್ಟುವಂತಹ ಸಂದರ್ಭ, ಉತ್ತರಾದಮ ಶಿವದಾಸರಿ ಬುರವತ್ತು ಪೂಜೆ ಮಾಡಿ ಮಲಗಿದ್ದಾರೆ. ಬೆಳಗಿನ ಜಾವದ ಕನಸಿನಲ್ಲಿ ಶಿವ ಪ್ರತ್ಯಕ್ಷನಾಗಿದ್ದಾನೆ. ನಾವು ಮಲ್ಕೊಂಡಾಗ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗ್ತೀವಲ್ಲ, ನಾಗೇಶ್ವರ ನನ್ನೊಬ್ಬನ ಕಾಪಾಡುವಂತ ಎಡಮಗ್ಲ ಮಲಗಿ ಬಲಮಗ್ಲ ಹೇಳ್ಬೇಕಂತೆ. ಮಲಗುವಾಗ ಎಡಮಗ್ಲಾಗಿ ಮಲಗ್ತೀವಲ್ಲ, ಆಗ ಭಗವಂತ ನಮ್ಮ ಮನೆ ದೇವರ ಹೆಸರನ್ನ ಹೇಳ್ಕೊಂಡು ಮಲಗಿದಾಗ ಆ ದೇವರೇ ಕಾವಲು ಕಾಯ್ಕೊಂಡಿರ್ತಾನಂತೆ. ಇದಕ್ಕೆ ಸುಸ್ವಪ್ನ ದುಸ್ವಪ್ನ. ಸುಸ್ವಪ್ನ ಅಂದ್ರೆ ಅದು ಹೇಳದ್ನಲ್ಲ, ದೇವ್ರ ಹೆಸರು ಹೇಳ್ಕೊಂಡು ಮಲಗ್ತೀವಲ್ಲ, ಅವ್ರು ಒಳ್ಳೊಳ್ಳೆ ಕನಸೆ ಬೀಳ್ತವಂತೆ. ಬಿದ್ದ ಕನ್ಸರ ನಿಜವಾಯ್ತವಂತೆ, ಪಕ್ಕದಲ್ಲಿ ನಾವು ಗೋಡಗತ್ಕ ಸತ್ತೋದ್ರು ನೋಡಪ್ಪ, ಗೋಡೆಗತ್ಕ ಸತ್ತೋದ್ರು ದೇವ್ರೇ ಬಂದು ಕಾವಲು ಕಾಯ್ಕೊಂಡಿರ್ತಾನಂತೆ. ಇದಕ್ಕೆ ಸುಸ್ವಪ್ನ. ಇನ್ನು ಕೆಲವರು ಈ ಮಾದೇಶ್ವರನ ಕಥೆನ ಅರ್ಧಂ ಪರ್ಧಂ ಕೇಳ್ಬಿಟ್ಟು ಹೋಯ್ತಾರ ನೋಡಿ. ಇದೇ ಕಣ ಏ ಹೋಗಲ ಕುಸುಮರ ಅವರು, ಈ ನಾಗೇಶ್ವರನ ಜಾತ್ರಕ್ ಬಂದ್ಬಿಟ್ಟು ಕತೆ ಕೇಳ್ತೀವಿ ಅಂತ ಕೂಟ್ಬಿಟ್ಟು ಅರ್ಧಂ ಪರ್ಧಂ ಕೇಳ್ತಾರಲ್ಲ, ಅವ್ರಿಗೆ ಬೀಳಕ್ ಅನ್ಸು. ಇದು
ದುಸ್ವಪ್ನ ಅಂದ್ಬಿಟ್ಟು ಲೋಕದ ವ್ಯವಹಾರಗಳೆಲ್ಲ ತಲಗಚ್ಕ ಮನೆ ಕತ್ತ ನಾಳೆ ಬಡ್ಡಿ ದುಡ್ಡು ಎಷ್ಟು ಬರ್ಬೇಕು ಚೀಟಿ ಬೇರೆ ಬಂತು ಕಂತ್ ಬೇರೆ ಕಟ್ಟಬೇಕು ಸಂಘ ಬೇರೆ ಕಪ್ಪ ಏಳು ಸಂಘದಲ್ಲಿ ದುಡ್ಡು ಎತ್ಬಿಟ್ಟಿನಿ ಎಷ್ಟಪ್ಪ ಏಳು ಇನ್ನೊಂದೇಡ್ ಹುಡುಕ್ಬೇಕಾಯ್ತು ಇದನ್ನ ಕಟ್ಟಕಾಗದ ಬೆಳಗ್ಗೆ ಊರ್ ಬಿಡುವತ್ತಾಗದ ಏನ್ ಬಿಡ್ಬೇಕಾಗಿಲ್ಲ ಅವರೇ ಬಿಡಿಸ್ತಾರ ಸುಮಾರು ಜನ ಬಿಟ್ಟಾರ ಜಾತ್ರೆಗೆ ಬರದೆ ಹಾ ಹಂಗೆ ಈ ಭಾಗಾಕಾರ ಗುಣಾಕಾರ ಮಾಡ್ತಾ ಬೆಳಕರ ಗಂಟ ಕನಸು ಹಂಗೆ ಬಿದ್ದಿರ್ತಾವ ನೋಡಿ ಈ ಕೆಲವ್ರು ಮಾತಾಡಕತ್ತಾರ ಯಾಕೋ ಐದಾರು ದಿವಸ ಸ್ವಪ್ನವೇ ಸರಿಲ್ಲ ಕಣ ಅದೇ ಕಣ ಮನಿ ಕತ್ತು ಅಂದ್ರೆ ಬರ್ ಕ್ಯಾರಾವ್ ನಾಗರಾವ್ಗಳೇ ಕಾಣಿಸ್ಕೊತ ಓ ನೋಡಪ್ಪ ನಂಗ ಚುಂಚೇಳು ಕುಡಿದಾಗ ಕಣ ಹೆಂಗ್ ಸೊಟ್ಟೆ ನಂಗು ಅದ್ ಯಾಕೋ ಐದಾರು ದಿವಸ ಸ್ವಪ್ನವೇ ಸರಿಲ್ಲ ಮನಿ ಕತ್ತು ಅಂದ್ರೆ ಸಾಕು ದಿಗ್ನ ಎಚ್ಚರ ಆಯ್ತದ ಕಣ್ಣು ಬಿಟ್ರೆ ಕಣ್ಣು ಮುಚ್ಚದ್ರ ಸಾಕು ಕತ್ತಗಮ್ಮ ಮೊನ್ನೆ ಇತ್ತಾಗ ಹೊಸ್ಕೊಟ್ಟದಕ್ಕೆ ಒಂದ್ ಲೋಡ್ ಕುಂಕುಮ ಒಂದ್ ತಾರಸ್ ಲಾರಿ ಒಂದ್ ಟ್ಯಾಕ್ಟರ್ ಬಾಳ ಕಣ್ಣು ಕಟ್ಟದಾಗ ಕುಂಕುಮ ಕಾಣಿಸ್ಕೊತೀನಿ ಹಂಗಾರೆ ಯಾವ ಮುತ್ತೈದಳು ಸಾಯ್ತಾಳ ಬಿಡು ಯಾವ ಮುತ್ತೈದಳು ಸಾಯಿಲ್ಲ ಇವ್ ಮನಿ ಕಳವತ್ತೆ ಯಾವ ಮನಗಿಲ್ಲ ಯಾವ ಮನಗಿಲ್ಲ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ ಇದಕ್ಕೆ ಸುಸ್ವಪ್ನ ಇಲ್ಲಿ ಉತ್ತರಾಜಮನ ಬಿದ್ದಿರೋದು ಸುಸ್ವಪ್ನ ಬೆಳಗಿನ ಜಾವದಲ್ಲಿ ಊರಾಚೆ ಬರ್ತೀರಿ ಬೇಕಾದ್ರೆ ಗಂಡ ಹೇಳ್ತಿರಿಬ್ರು ಹಾಸಿದ ಬಿಲ್ಪತ್ರೆಯ ರಾಶಿ ಮೇಲೆ ಆಗತಾನೆ ಹುಟ್ಟಿದ ಕಂದ ಅಣಿಯಲ್ಲಿ ಭಸ್ಮ ಕೊಳ್ಳ ರುದ್ರಾಕ್ಷಿ ಕಂಠದಲ್ಲಿ ಶಿವಲಿಂಗ ಶಿವಮಾಲೆ ಉಳ್ಳವನಾಗಿ ಕನಸಲು ಕಂಡಂತೆ ಆ ಮಗು ಅಳುತ್ತ ಮಲಗಿದೆ ನೋಡಿ ಡಯಾಸ್ ನೋಡಿ ನೋಡ್ತಾವ ಎಲ್ಲ ಒಟ್ಲಿ ಹುಟ್ಟದೇಟ್ಗೆ ಮಕ್ಕಳು ಅಳ್ಳೇಬೇಕಂತ ನೋಡಿ ಹಳ್ಳಿಲ್ಲ ಅಂದ್ರೆ ಸತ್ತದ ಅಂತ ಹೆಜ್ಜೆ ಹೆಜ್ಜೆಗೂ ಎಂತೆಂತ ಅರ್ಥಗಳು ಸಿಗುತ್ತೆ ನಮ್ಗೆ ಹಳ್ಳಿಲ್ಲ ಅಂದ್ರೆ ಸತ್ತದ ಅಂತ ನಿನ್ನ ನಡ್ಕ ಹುಟ್ಟದೇ ಇಲ್ವಾ ಎಲ್ಲಿ ಹುಟ್ಟಾವ ಆಮೇಕು ಹುಟ್ಟಿಗಿಟ್ಬಿಟ್ರ ಉಚ್ಚು ಪೆಪ್ಪು ಅಂತಾರಪ್ಪ ನೀ ಹೆಂಗ್ ಹುಟ್ಟಿದ್ಯೋ ನಾವು ಅಳ್ತಾ ಇರ್ತಾನೆ ನಾವು ಮಿಕ್ಸು ಕಲಾವ್ ಮಿಕ್ಸ ಈ ಜಗತ್ತಿಗೆ ಮಕ್ಕಳು ಹುಟ್ಟು ಹುಡ್ತಾನೆ ಅಳ್ತಾ ಹುಟ್ತಾವಲ್ಲ ಯಾಕ್ರೋ ಅವ್ರು ಕೇಳೋರಿಬ್ರ ನೋಡಿ ಹೆಂಗ್ ತೀಡ್ತಾವಳ ಮೊಬೈಲ್ ಸಣ್ಣ ಮಲ್ಗೆ ಮೊಬೈಲ್ ಹೆಂಗ್ ತೀಡ್ತಿದ್ದಾಳು ಇವ್ರನ್ ಕೇಳ ಅಲ್ಲಿ ನೋಡಿ ಅವನ ಭಕ್ತಿ ಭಕ್ತಿ ಅಂತ ಕೇಳ್ತಾರಲ್ಲಪ್ಪ ಯಾವ ಭಕ್ತಿ ಆತ್ಮರಿ ಕಣ್ ಬಿಡಂಗ್ ಬಿಡ್ತಾವನ ಇಲ್ಲ ಒಳಗಿನ ಕಣ್ಣು ಏ ಈ ಮಕ್ಕಳು ಹುಟ್ಟು ಹುಡ್ತಾನೆ ಹೇಳ್ತಾವಲ್ಲ ಯಾಕೆ ಗೊತ್ತಿಲ್ವಂತ ನೀವ್ ಹೇಳ್ಬಿಡಿ ಇದಕ್ಕೊಂದ್ ಅರ್ಥ ಇದೆ ಮಾನವ ಜಗಕ್ಕೆ ನೀ ಬರುವಾಗ ನೀನೊಬ್ಬ ನಳುತ್ತಿದ್ದೆ ಜಗವೆಲ್ಲ ನಗುತ್ತಿತ್ತು ಮಾನವ ಜಗವನೀ ಬಿಟ್ಟು ಹೋಗುವಾಗ ನೀನೊಬ್ಬ ನಗುತ್ತಿದ್ದೆ ಜಗವೆಲ್ಲ ಅಳುತ್ತಿತ್ತು ಕಾಣ ತಿಳ್ಕೊಬೇಕಲ್ವೇ ಒಂದ್ ಕೂಸು ಹುಟ್ಟು ಅಂದ್ರೆ ಬಡವನ್ ಮನೇಲಿ ಡಿಲಿವರಿ ಆಗಲಿ ದೊಡ್ಡವ್ರ ಮನೇಲಿ ಡಿಲಿವರಿ ಆಗ್ಲಿ ಅಳ್ತಾನೆ ಹುಟ್ಟೋದು ಡಾಕ್ಟರ್ ಇಂಜೆಕ್ಷನ್ ಕೊಟ್ಬಿಟ್ಟು ನೆಗ್ ನಾಡ್ಕ ಹುಡ್ಸಕಾಯ್ತದಾ ಸಾಧ್ಯವಿಲ್ಲ ಅಂದ್ರೆ ಪ್ರಪಂಚಕ್ಕೆ ಬರುವಾಗ ನಾನು ಯಾಕಪ್ಪ ಈ ಜಂಜಾಟಕ್ಕೆ ಬರ್ತಾ ಇದೀನಿ ಅಂತ ಮಗು ಅಳ್ತಾ ಬರುತ್ತಂತೆ ಆಗ ನಾವೆಲ್ಲ ಖುಷಿ ಪಡ್ತೀವಿ ಏನ್ ಆಸ್ಪತ್ರೆ ಇದೆ ಫೋನು ಗಂಡು ಕಣು ಓ ಗಂಡು ಗಂಡ ಆಯ್ತದ ಕಣ ವಂಶಣ ಯಾಳಾದ್ ಫೋನ್ಗಳು ಬೇರೆ ಸರಿಯಾಗಿ ಕೇಳಲ್ಲ ತಾಳಪ್ಪ ಗಂಡು ಆಯ್ತು ಆಯ್ತು ಮಡಗ ಮರ ಕ್ಯೂ ಆಯ್ತದ ಇಲ್ಲಿ ಜ್ವರ ಮಾತಾಡ್ಲಿ ಕೇಳ್ತೋ ಗಂಡ ಆಯ್ತು ಅಂದಲ್ಲ ಅವ್ನು ಖುಷಿ ತಡ್ಕೊಳಕ್ ಆಯ್ತಿಲ್ಲ ಇನ್ನು ಗಂಡ ಹೆಂಡ್ತಿರ್ಗಂತೂ ಮೇ ಯಾನ್ರಿ ನಾನು ಯಾನ ಅಂತಿದ್ದಿ ನನ್ನ ಹಂಗೂ ಇಲ್ಲ ನಿನ್ನಂಗೂ ಇಲ್ಲ ನಿಮ್ಮ ಅವ್ವ ಕಂಡ ರಾಗಿ ಮುದ್ದ ಕಂಡಗೆ ಎತ್ ಮಡಗಿದೆ ಏನಿಲ್ಲ ಅಕ್ಕ ಕೂತ್ಕೊಳ್ಳಿ ಅಮ್ಮಗ್ನೊಳಗೆ ಹಿಂಗ್ ನೋಡ ಏನೇನ್ ಮಗಿರೋದು ಅಲ್ಲಿ ನೋಡ್ರಿ ಈಗ ಕಣ್ ನೋಡತ್ತಾವ ಅಲ್ಲೇ ಮೂಗು ಕಮ್ಮಿ ಮೂಗು ನೋಡ್ಲೆ ಎಲ್ಲ ನಿಂದಾಗೆ ಹೋಗ್ರಿ ಇಟ್ಟೆ ಹೋದ ಅವ್ರಿಬ್ರಿಗೂ ಎಲ್ಲ ಅದು ಏನ್ ಅವ್ರಿಬ್ರಿಗೂ ಸಂತೋಷ ಅಂದ್ರೆ ಹುಟ್ಟಿದಾಗ ಮಗು ಅಳತಿರುತ್ತೆ ನಾವೆಲ್ಲ ಸಂತೋಷ ಪಡ್ತೀವಿ ಜಗತ್ತಿಗೆ ಮಾನವ ಜನ್ಮ ಬರುವಾಗ ಅಳತ ಬರುತ್ತೆ ಅದೇ ಮಾನವ ಜನ್ಮ ಜಗತ್ತನ್ನ ಬಿಟ್ಟು ಹೋಗುವಾಗ ಆತ್ಮನಗ ನಾಡ್ಕೊಂಡು ಹೋಗುತ್ತಂತೆ ಈ ಜಗದ ಜಂಜಾಟ ಮುಗಿತು ಭಗವಂತನ ಪಾದ ಸೇರ್ಬಿಡ್ಬೇಕು ಅಂತ ನಾಗೇಶನ ಪಾದ ಸೇರ್ಬಿಡ್ಬೇಕು ಅಂತ ಆತ್ಮನಗ ನಾಡ್ಕೊಂಡು ಹೋಗುತ್ತಂತೆ ಆಗ ಈಚ ಬೆಂಕಿ ಹಾಕೊಂಡು ಹೆಣ ಇಟ್ಕೊಂಡು ನಾವು ಅಳ್ತಾ ಕೂತ್ಕೋತೀವಿ ಹುಟ್ಟದಾಗ ಮಗು ಅಳುತ್ತೆ ನಾವು ನಗ್ತೀವಿ ಸತ್ತಾಗ ಆತ್ಮ ನಗುತ್ತೆ ನಾವು ಜ್ವರಗಳ್ರ ಈಗಳಂಗ್ರ ಇಲ್ಲಿ ಗಂಡ ಹೆಂಡತಿರಿಬ್ರು ಕೂಡ ಮಗುವನ್ನ ಎತ್ಕೊಂಡು ಬರ್ತಾ ಇದ್ದಾರೆ ಕಂದನ ಗೋಣವ ಜೋಗುಳ ಮಾಡೋಣವ ಮುದ್ದ ನದಿಯೋಣವ ಕಂದನ ಹೂ ಕೋಣ
ನಿನ್ನ ರೂಪ ಚಂದ ಹುಟ್ಟಿದ ಬರ್ತಾ ಇದ್ದಾರೆ ಜನಜಾತ್ರೆ ಮಗು ಆಗಿದೆ ಅಂತ ಹೀಗಿದೆ ಅಂತೆ ಅಂತ ಎಲ್ಲಾ ನೋಡಿಕೊಂಡು ಆಡೋರು ನೋಡಿ ಮಗು ಸಿಕ್ತಂತೆ ದೇವರ ಮಗುವಂತೆ ದೇವರಂತೆ ಇದಾನಂತೆ ಅಂತ ಕೊಂಡಾಡ್ತಾರೆ. ಬೇಕಾದ್ರೆ 13ನೇ ದಿವಸ ಮಗುವಿಗೆ ನಾಮಕರಣ. ಕೀರ್ತನಾಕಾರರು ಪಂಡಿತೋತ್ತಮರು ತಿಳಿದಂತ ಜ್ಞಾನಗಳೆಲ್ಲ ಮನೆ ತುಂಬ ತುಂಬೋಗಿದ್ದಾರೆ. ಮಗುವಿಗೆ ಹೊಸ ಹೆಸರು, ಆ ಮಗುವಿಗೆ ಹೊಸ ಹೆಸರು. ವ್ಯಾಘ್ರಾಂಡ ಮಹರ್ಷಿಗಳನ್ನು ಬರಮಾಡಿದ್ದಾರೆ ಗುರುಗಳನ್ನ. ವ್ಯಾಘ್ರಾಂಡ ಮಹರ್ಷಿಗಳು ಅಂದ್ರೆ ಯಾರು? ಮಾದೇಶ್ವರ ಮೊದಲನೇ ಗುರುಗಳು. ಅವ್ರೇನು ಹೇಳ್ತಾರೆ ಅದೇ ನಡೀತಿತ್ತಂತೆ ನೋಡಿ. ಯಾರು ಅವ್ರಿಗಿಂತ ತಿರುಕೊಂಡು ಮಾತಾಡೋಂಗಿಲ್ಲ. ಗಂಡ ಹೆಂಡತಿರಿಗೆ ಏನ್ ಪೇಚಾಡ್ಕೋತ ಇದ್ದಾರೆ? ಕನಸಲ್ಲಿ ಮಾದೇವ ಅಂತ ಹೆಸರಿಡಬೇಕು ಅಂತ ಶಿವ ಹೇಳ್ಬಿಟ್ಟವನೆ. ಈಗ ಗಂಡ ಹೆಂಡತಿನು ಏನ್ ಮಾತಾಡ್ಕೋತಿದ್ದಾರೆ? ಬೇರೆ ಹೆಸರು ಇಟ್ಬಿಟ್ರೆ ಗುರುಗಳು ಬಂದು ಏನ್ ಮಾಡೋದು? ಲೇ, ಎಲ್ಲಾ ಭಗವಂತನ ಇಚ್ಛೆ ಕಣೆ. ಎಲ್ಲಾ ಆ ಜಗದೊಡೆಯನಾಗಿರ್ತಕ್ಕಂತ ಮಲ್ಲಿಕಾರ್ಜುನ ನಾಗೇಶ್ವರ ಸ್ವಾಮಿಯ ಒಂದು ಕೃಪೆ ಕಣೆ. ಕೊಟ್ಟವನು ಅವನೇ. ಆ ಹೆಸರಿಡೋದು ಅವನ ಲೆಕ್ಕಾಚಾರದಲ್ಲಿ. ಗುರುಗಳು ಬರ್ತಿದ್ದಾಗ ಕನಸು ಕಂಡದ ಎಲ್ಲವನ್ನ ಗುರುಗಳಿಗೆ ಹೇಳ್ಬಿಡೋಣ. ಆಗ ಅವರೇ ಅರ್ಥ ಮಾಡಿಕೊಂಡು ಮಗುವಿಗೆ ಹೆಸರು ಕರೀತಾರೆ ಸರಿ ಅಲ್ವಾ ಅಂತ. ಗುರುಗಳು ವಸ್ತಿಲ ಹತ್ರ ಬರ್ತಿದ್ದಾಗ ಪಾದ ತೊಳೆದ ಒಳಗಡೆ ಕರೀತಿದ್ದಾಗೆ ಆಹಾ ಎಷ್ಟು ಮುದ್ದಾಗಿದೆ ತಾಯಿ ಕಂದ. ಸ್ವಾಮಿ, ಅದೊಂದು ದೊಡ್ಡ ಕತೆ. ನೀವು ಒಳಗಡೆ ಬಂದ್ರೆ ಕನಸು ಕಂಡದ್ದು ಮಗು ಸಿಕ್ಕದ್ದು ಎಲ್ಲವನ್ನ ವಿವರವಾಗಿ ಹೇಳ್ಕೊಡ್ತೀವಿ. ಆಮೇಲೆ ನೀವು ಹೆಸರು ಕರೆಯುವಂತ ಒಳಗೆ ಬನ್ನಿ. ನಿಮ್ಮನ್ನು ಕೇಳ್ಕೊಂಡು ಹೆಸರು ಕರೆಯೋದು ಏನಿದೆ ತಾಯಿ? ಈ ಮಗುವಿನ ಮುಖಭಾವನೆಗಳು ನೋಡಿದ ಕೂಡಲೇ ಆಗಲೇ ನಿಮ್ಮ ಈ ಮಗುವಿಗೆ ಹೆಸರು ಕರೆದಾಗಿದೆ. ಗಂಡ ಹೆಂಡತಿ ಹೇಳೋದಕ್ಕಿಂತ ಮುಂಚೆನೆ ಗುರುಗಳ ಬಾಯಿನಲ್ಲಿ ಏನಂತ ಹೆಸರು ಬಂತು? ಮಹಾದೇವ ಮುತ್ತು ಮಹಾದೇವ ನಗಮುಖವುಳ್ಳ ಮಹಾದೇವ ಇಂದ್ರ ಮಹಾದೇವ ಚಂದ್ರ ಮಹಾದೇವ ಮುತ್ತು ಮಹಾದೇವ. ಕನಸಲ್ಲಿ ಕಂಡದನ್ನು ಹೇಳೋದಕ್ಕಿಂತ ಮುಂಚೆನೆ ಗುರುಗಳ ಬಾಯಿನಲ್ಲಿ ಏನಂತ ಹೆಸರು ಬಂತು? ಜ್ವರಗಳೇ ಮಹಾದೇವ. ನೋಡಿ, ಮಹತ್ತರವಾದ ಶಕ್ತಿಯನ್ನು ತುಂಬಿಕೊಂಡಿರುವ ದೇವನಾದ್ರಿಂದ ಅವನಿಗೆ ಮಹಾದೇವ. ಅವತ್ತಿನ ಕಾಲದಲ್ಲಿ ಹೆಸರಿಟ್ರ ಈ ಹೆಸರಿಗೆ ಅರ್ಥ ಆಗಿರ್ತಿತ್ತು. ಈ ದೇವರ ಹೆಸರುಗಳನ್ನ ಮಕ್ಕಳಿಗೆ ಇಟ್ಕೊಂಡು ಕರೀತಿದ್ರು. ನಾಗೇಶ, ನಾಗಲಿಂಗ, ನಾಗಾರ್ಜುನ, ನಾಗು ಅಂದ್ರೆ ಅವನ ಮನೆ ದೇವರು ನಾಗೇಶ್ವರನ್ ಇರಬೇಕು ಅಂತ ತಿಳ್ಕೊತಿದ್ರು ಹೆಸರಲ್ಲಿ. ಶಂಭುಲಿಂಗ, ವಿರೂಪಾಕ್ಷ, ಷಡಾಕ್ಷರಿ, ಶಿವನಂಕಾರ, ನಂಜುಂಡ. ನೋಡಿ ದೇವರ ಹೆಸರುಗಳು: ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಕೋಮಲವತಿ, ಮಲ್ಲಮ್ಮ, ಕೆಂಪಮ್ಮ, ದಂಡಮ್ಮ, ಮಾಸ್ತಮ್ಮ, ಕಪರಮ್ಮ, ಮುಳ್ಳಾಚಮ್ಮ, ಸತ್ತುಟ್ಟಮ್ಮ, ಒಪ್ಪಿಟಮ್ಮ, ಮುದ್ದಮ್ಮ, ನೀಲಮ್ಮ, ಗೌರಮ್ಮ, ಮರಮ್ಮ, ಕೆಂಪಮ್ಮ, ಕಪ್ರಿ, ಮುಳ್ಚಿ, ಬೊಕ್ಲಿ, ಕಿಟ್ಮಿ, ತಿಮ್ಮಿ, ಜೊಲ್ಲಿ, ಚಿಕ್ತಾಯಮ್ಮ. ನೋಡಿ ಆ ದೇವರ ಹೆಸರುಗಳನ್ನ ಇಟ್ಕೊಂಡು ಕರೀತಿದ್ರು. ನಮ್ಮ ಇವತ್ತಿನ ಕಾಲದ ನೋಡಿ, ಹೆಸರೇ ಒಂಥರ ಇದ್ರ ಮುಸುಡೆ ಒಂಥರ ಇರುತ್ತ, ಮಕ್ಕದಲ್ಲಿ ಮೂಗೆ ಇರಲ್ಲ. ಏನವ ನಿನ್ನ ಹೆಸರು? ತಿಪೋತೋಂದ್ನಿ. ಏನ ತಿಪುನೆ ತೋಂದನಿ? ಆಯ್ತು ಬಾ ಮುಚ್ಕ, ನಾ ಕೇಳದ ಹೆಸರ ಮೂಗ್ ಬಿಟ್ಟು ಎಷ್ಟು ದಯ ಬಿಟ ನೇನು ಮೂಗಿಲ್ಲ ಆತ್ನೆ. ಹಾ ಗೊತ್ತಾಯ್ತು. ಇದು ಏನ ಪತ್ಲ ನಿನ್ ಪದಲ ಆತ್ನಿ ಯಜ್ಞ ಯಾರ್ತಾರ್ಯ ಯಜ್ಞ ಎಷ್ಟು ಜನ ಕಿಕ್ಕಣಂಗಡಿಯ ಪತ್ಲ ಯಾವ್ದಾರು ಒಂದ್ ಆಡ್ದು ಎರಡ್ ಸಾಲ ಆಡು ನೋಡೋ ಸಾಕು. ಯಜ್ಞ ಯಾವ್ದಾರು ಅದಕ್ಕೇನ ಆಡು ಎಷ್ಟು ಜನಕ್ಕಿದೆ ತುತಿ ತುತಿ ಅಂತ ಹೇಳ್ಕಪ್ಪ. ತಪ್ಲ ತಪ್ಲಿಯ ಅಂಡ ಬಾಲ ಬಂಗಾಲ ನೀನು ಅನೆಯ ತಿಂಗಾಲ ನೀನು ನಿನ್ನ ಬೈಲಾಡೋ ಬೊಂಬೆ ನಾನಯ್ಯ ನಿಮ್ಮ ಏನಾದ ತಾನಕೋ ತಾನವ ತಾನವ ನಮ್ಮವನ ಮೇಜಿಕ್ ಒಂದ್ ಬಲ ಮೇಜಿಕೋ ನೀ ಆಡದ್ ಕೇಳ್ಸೋದು ಹಂಗೆ ಕೇಳ್ಸೋದು ನಮ್ಮವ ನಮ್ಮವ ಅಂದಂಗ. ಬಾಲ ಬಂಗಾಲ ನೀನು ನೀನೇ ಬಾರ್ಸ್ಕಾಡ್ಕೋ. ಮುಖದಲ್ಲಿ ಮೂಗೆಯಲ್ಲಿ ಹೆಸರು ಕೇಳಿ ತ್ರಿಪುರ ಸುಂದ್ರಿ ಅಂತ ಅವಳ ಹೆಸರು. ಕರಗಿದ್ರೆ ಕೆಂಪಣ್ಣ, ಕೆಂಪ್ಗಿದ್ರೆ ಕರಿ ಅಣ್ಣ, ಕುಳ್ಳಿಕ್ಕಿದ್ರು ದೊಡ್ಡಣ್ಣ, ಉದ್ದಕ್ಕಿದ್ರು ಕುಳ್ಳಣ್ಣ, ಸಣ್ಣಕ್ಕಿದ್ರು ಗುಂಡಣ್ಣ, ಗುಂಡಿಕ್ಕಿದ್ರು ಸಣ್ಣಣ್ಣ. ಯಾವ್ದೋ ಊರ್ಲಿ ಮೂರ್ ಜನ ವಾರವಾಗಿ ತಿರಿದ್ರಂತೆ ಅಂತಂದಿರ ಹೇಳ್ತಿರೋ. ಖಂಡಿತ. ಓಹೋ ಹೇಳೇ ಬಿಡ, ಹಿಂಸೆ ತಡ್ಕೊಳಕಾಯ್ತಿಲ್ಲ ಅದ್ನ. ಒಬ್ಬ ಹೆಂಗ್ ಮಾಡ್ತಾಳೆ ಹಂಗೆ ಇವಳು ಮಾಡ್ಬೇಕು, ಇವಳು ಹೆಂಗ್ ಮಾಡ್ತಾಳೆ ಹಂಗೆ ಇವಳು ಮಾಡ್ಬೇಕು ಆಟ. ಇವಳು ಹಸರ ಬಣ್ಣ ಹೊಡಸ್ತಾರ, ಅವಳು ಹಸರ ಬಣ್ಣನೇ ಹೊಡಸ್ತಿದ್ದ.
ಇವಳು ಗಂಡ ಸ್ಕೂಟರ್ ತಗೊಂಬಂತ ಆಡ್ತಿದ್ಕಳಿ ತಗೊಳ್ಳಿ ಅವಳು ಅವ್ ಒಂದ್ ಯಾವ್ದಾರ ಅಳಕಾಲ್ ಗ್ವಾಡ ಉಂಟಿಸ್ಬಿಟ್ರೆ ಚದಾಗಿರ ಗ್ವಾಡನ್ ಉಂಟಿಸ್ಬಿಡೋದಿವ ಅಟ ಪೈಪೋಟಿ ರೀ ಅನ್ನ ಸೌತಿ ಗಂಡ ಕೂಟ್ರ ಓಡಿಸ್ತಾನೆ ನೀವ್ ಹಂಗೆ ಕೂತಿದಾರಲ್ಲ ನಂಗೆ ಓಡ್ಸಕ್ ಬರ್ಲಕ್ಕ ನೀನ್ ತಿಥಿ ಮಾಡ ನಿನ್ಗೇನ್ ಬಂದದು ಒಂದೇ ಚಕ್ರದಲ್ಲಿ ಅಲ್ಲಿ ಗದ್ದ ಮೇಲೆ ಓಡಿಸ್ಕೊಂಡ ಈಗ ನೀವ್ ಓಡ್ಸಕ್ ಬರ್ದ ನಮ್ಮ ಕೂತ ತಳ್ಕತಿರ್ಗಡದ ಬಿಡು ಅನ್ನ ಸೌತಿ ಎಡಕ್ ತಂದಿ ಸುಮ್ಮ ನಮ್ಮ ನಿಂತಿರ್ಬಿಡು ಆಯ್ತು ಬಿಡು ಈ ತರ ಪೈಪೋಟೆ ಜೀವನ ನಡೀತಿರ್ಬೇಕಾದ್ರೂ ಅಪರೂಪಕ್ಕೆ ದೊಡ್ಡವನ್ ಹೆಡ್ತೀವಿ ಒಂದ್ ಗಂಡ ಮಗ ಆಗ್ಬಿಡೋದ ಗಂಡಕ್ಕೂ ಸಾಯ್ತಿದ್ದಂಗೆ ಮೇಳ ಹಿಡ್ಕೊಂಡ್ ಬೀದಿಗೆ ಎತ್ಕೊಂಡ್ ಬಂದ್ಬಿಟ್ಟಾಳ ಜಾತ್ರಾ ಮಾಡ್ಕ ತೋರ್ಸಕ ನಾ ಮಾಡ್ದಾಗೆ ಮಾಡಿದ್ರೆ ಮಾಡ್ರಮಿ ವಾದರ್ಸ್ ಜಾತ್ರಲ್ಲಿ ಇಲ್ಲ ಈ ವರ್ಷ ಜಾತ್ರಲ್ಲಿ ಹೆಂಗ್ ಎತ್ ಮಡ್ಗಿದನು ಇದು ಸಟ್ರ ಅಂಗಡಿ ಸಿಕ್ಕದ್ದ ಹೊಸಕೋಟ ಎಂತಂದ್ರೇ ಎಲ್ಲಿ ಅಂದಿ ಏ ಕರ್ಕಮಲ್ಲ ಬುದ್ಧಿಯವ್ರ ದೊಡ್ಡ ಇಲ್ವಂತ ಚಿಕ್ಕವ್ರನ್ನ ಕರ್ಕಮ ಸಾಕು ಬುದ್ಧಿಯವ್ರು ಬಂದ್ರು ಸಾಕು ಇವರೇ ಬುಡ ತಗಳಿ ಬದಿ ನೂರೊಂದು ಕಾಲು ಬಂದು ಅಕ್ಷಣ ಮಾಡಿದ್ರೆ ಆಗದೆ ನಾನು ಸಾಂತಿ ಜಾಸ್ತಿ ಅವ್ರ ಎದುರಿಗೆ ಎದೆ ಮೆಟ್ಕೊಂಡು ತಿರ್ಗಡ್ದಾಗಿರ್ಬೇಕು ಹೆಸರು ಹಂಗಿದ್ರೆ ಹೆಂಗಿರ್ಬೇಕು ಅಂತ ಊರಿಗಿಂತ ಜೋರಾಗಿರ್ಬೇಕು ಸ್ವಾಮಿಗಳು ಬೇವಂತಕೊಂಡ್ಬಿಟ್ರು ಇದ್ ಯಾವ್ದೇ ಊರಿಗಿಂತ ಜೋರಾಗಿರೋದು ಏನು ಮಾಡಕ್ಕಾಗಲ್ಲ ಕಾಲಕ್ಕೆ ತಕ್ಕ ಚೇಂಜ್ ಆಗ್ಬೇಕು ಅಂತಂದ್ರೆ ಊಟ ಮಾಡ್ಕೊಂಡು ಎಲ್ಲಾಡ್ಕೆ ಹಾಕೊಂಡು ಈಚೆ ಬಂದ್ರಲ್ಲ ದೂರದಲ್ಲಿ ನೋಡಿದ್ರಲ್ಲ ಗುಡ್ಡ ಕಾಣಿಸ್ತು ಇದ್ ಎತ್ಕೊಂಬಂದ್ ಮಾಡ್ಬಿಟ್ರು ಸರಿ ಅಂತ ಯಾಕಮ್ಮ ಫೋನ್ ಮಾಡ ಗಂಟೆ ಮುಳುಗೋಯ್ತಿ ತಾಮ ಅಂದ ನಿನ್ ಮಗನ ಹೆಸರು ಗುಡ್ಡಪ್ಪ ಅಪ್ಪ ಐ ಕ್ಲಾಸ್ ಬಿಡಿ ಗುರುಗಳ ಇಷ್ಟದ ಇಷ್ಟದ ಕೂಸ್ಕಾಪಟ್ಟಿ ಗುಡ್ಡನ್ನ ತಂದ್ಬಿಟ್ಬಿಟ್ರಲ್ಲ ಬುದ್ದೆ ದಿನ ನಮ್ಮ ಮನೆಗೆ ಬನ್ನಿ ಅಷ್ಟಕ್ಕ ಈಗ ಬನ್ನಿ ಟೀ ಕುಡಿಯರಿ ಬಿಟ್ರೆ ಸಾಕು ಅಂತ ಅವ್ರ ಇವ ಗುಡ್ಡಪ್ಪ ಅಂತ ಹೆಸರಿದ್ದು ಬಿಟ್ಟಬೇಕಾದ್ರೆ ಪಕ್ಕದ ಮೇಲೆ ಇವಳು ಆರೋಗ್ಯತಿ ಇದ್ಲಲ್ಲ ಶಿವ ಅವಾಗ್ಲೇ ಶುರು ಮಾಡ್ಕೊಂಡ್ ಕೂತಾಳ ಒಂದ್ ಕೂಸ್ ಇಟ್ಬಿಟ್ಟು ನಲ್ಲಿತ್ತಾಳ ನಂಗೆ ಎಂತಂದ್ರೆ ಒಂದ್ ಕೋಣ ಕೊಡ್ಲಿ ಸುಮ್ ಕೂತ್ಗ ಆ ಬುದ್ಧರ್ನ ಕರ್ಸ್ಬಿಟ್ಟು ಅದಕ್ಕಿನ ಜ್ವರಗರ ಹೆಸರು ನಡೆಸ್ತೀನಿ ನಾ ಎಂತ ಜಾತಿ ಮಗ ಅಂತ ಗೊತ್ತಿಲ್ಲ ನಲ್ಲಿತ್ತಾಳ ತಿರ್ಕಣ ಸಾವತಿ ಇನ್ಯಾರ್ಕ ಈ ನಾ ಸಾವತಿಗೆ ಎಲ್ಲ ಒಂದ್ ಮುಗ ನೆಲೆವೈ ನೀಡಾಬಿಟ್ರೆ ನೀಡಕ್ಕ ಆ ಗುಡ್ಡ ಗಿಡ ಎಲ್ಲ ಉದ್ರ ಹುಡ್ಬೇಕು ಅದಕ್ಕಿನ ಜ್ವರಗರ ಸಡ್ಸ್ತಾರೆ ಊಟ ಬಿಟ್ಬಿಡ್ತೀನಿ ಆ ಗೊತ್ತಾಯ್ತ ದಂಡಗಳ ಸಾವತಿಗ ಹೇಳ್ಬಿಟ್ಟೋಗಿದ್ರು ಅದೇ ಚೇರ್ ಬಂದ್ರು ಪುನಃ ಅವರು ಮತ್ತ ಲೆಕ್ಕ ಪಕ್ಕಪ್ಪ ಸರಿ ಹಂಗಿರ್ಬೇಕಣ ಸರಿ ಒಂದ್ ಸೀಟ್ ಎತ್ಕೊಂಡ್ರೆ ನಮ್ಗೊಂಥರ ಭಯ ಇಲ್ಲ ಹೋಗಲಕ್ಕ ಏನೋ ಹೇಳ್ಬಿಟ್ ಬರಕ್ ಹೋಗಿದ್ರು ಈ ಗುಡ್ಡಪ್ಪ ಇನ್ನೂ ಬಿದ್ದಲ್ಲ ಕರ್ಕಮಲ ಬದಿ ಅವ್ರನ್ನ ತಗೊಳ್ಬಿದಿ ಅವ್ರೇ ಅವರೇ ಕಸಂಬದಿ ಹೆಸರು ಹೆಂಗಿರ್ಬೇಕು ಅಂತ ಗುಡ್ಡಕ್ಕೇನ್ ಜ್ವರ ಆಗಿರ್ಬೇಕು ಅನ್ಕ ನೋಡಿ ಹಂಗ್ ನಿಲ್ಸಿದ್ದು ಪಕ್ಕದಲ್ಲಿ ಎತ್ತಿ ಬುಂಡ ಬಿಟ್ಬಿಟ್ರ ನೋಡಿ ಇಲ್ಲಿ ಕಾಯಿವಳ ಹೆಂಗಿದ್ದು ಎಡವಳ ಆಗ್ಬಿಡ್ಬೇಕು ಬುಂಡ ಬುದ್ಧಿ ಅವ್ರ ಅಂತಾರೆ ಹಿಂಗೆ ದೊಡ್ಡದು ಅಂತ ಹೇಳ್ತಾರಲ್ಲಪ್ಪ ಎಲ್ಲಾ ಸ್ವಾಮಿಗಳಿಗೂ ಒಂಥರ ದಿಂಸೆ ಆದ್ರೆ ನನಗೂ ಒಂಥರ ದಿಂಸೆ ಆಗೋಯ್ತಲ್ಲ ಬುದ್ಧಿ ಅವರು ಬುಂಡೆ ಗಿಡ ಸಾವಿರಕ ಬಂದ್ರು ತಗ ಆ ಕಡೆ ಈ ಕಡೆ ನೋಡ್ಬಿಟ್ಟು ಎಡಗಡೆ ತಿರುದಿಲ್ಲ ಚಾಮುಂಡಿ ಬೆಟ್ಟ ಕಾಣ ತಗೊಂಡ್ಬಿಟ್ಟು ಸರಿ ತಮ್ಮ ನಿನ್ ಮಗನ ಹೆಸರು ಬೆಟ್ಟಪ್ಪ ಜಗಣ ಬಾ ಬುದ್ಧಿವರ್ಗೊಂದು ಕೊಡೋಣ ಅಯ್ಯೋ ಅದ್ ಯಾಕೆ ಸುಮ್ ಸುಗರ್ಲೆಸ್ ಸುಗರ್ಲೆಸ್ ಹೇಳ್ತಾರೆ ಸುಮ್ಮನ ಬಿಸ್ತಿ ಇರೋನೆ ಹೆಚ್ಚು ಕಮ್ಮಿ ಎಲ್ರಿಗೂ ಸೊಸೆ ಅದಕ್ಕ ಸುಗರ್ ಹಾಕಿಲ್ಲ ಇರ್ಲಿ ಇವ ಎರಡನೇ ಚಾ ಮುಂಡಿ ಬೆಟ್ಟ ನೋಡು ಬೆಟ್ಟಪ್ಪ ಈ ಮೂರನೇ ಬೆದ್ದಲ್ಲ ಈ ಮೂರನೇ ಆಗ್ಲೇ ತಿರುಪತಿ ಧರ್ಮಸ್ಥಳ ಎಲ್ಲಕ್ಕೂ ಬುಂಡೆಗಿಂಡೆ ಎಲ್ಲೂ ಮಾಡಿಸ್ಕೊಂಡ್ ಬಂದ್ಬಿಟ್ಟಳ ಎಂತದಾರ ಒಂದ್ ಕೂಸ ಆಗ್ಬಿಡೋದು ಸಂದಿಗೆ ಸತ್ತೋಗ್ಬಿಡೋಣ ಇಲ್ಲ ಸ್ವಾಮಿಗಳನ್ನ ಸಾಯಿಸದ ಬಿಡು ಬುದ್ಧಿಯವ್ರನೇ ಈ ಮೂರನೇ ಒಳಗೆ ಎರಡು ವರ್ಷ ತುಂಬತಿರ್ಬೇಕಾದ್ರೆ ಹೊಟ್ಟೆ ಕಿಚ್ಚಿನ ಪೂಜೆ ಹೊಟ್ಟೆ ಕಿಚ್ಚಿನ ದೇವ್ರಿಗೆ ಪ್ರೀತಿ ಅಂತ ನೋಡಿ ಈ ಮೂರನೇ ಒಳಗೆ ಎರಡು ವರ್ಷ ತುಂಬತಿರ್ಬೇಕಾದ್ರೆ ಅವಳಿಗೂ ಒಂದ್ ಗಂಟೆ ಮಗ ಆಗ್ಬಿಡಾದ ನಿಮಗೂ ಎಲ್ಲ ಟೀ ಕೊಡ್ಬೇಕು ಅನಿಸ್ತಿತ್ತು ಸುಮ್ನಿರಿ ನಿಮ್ ನಿಮ್ ನೆಂಟರುಗಳ ಕಡೆ ಅವ್ರು ತಕೊಂಬಂದು ಕೊಡ್ತಾರ ಕಣ ಈಗ ಇವರು ನಮಗ್ ನೆಂಟರು ಮಾಯಾಸ ಅದಕ್ಕೆ ನಮಗ್ ತಂದ್ರು ನಿಮಗೂ ತತ್ತರಕ ಸುಮ್ನಿರಿ ಮೂರನೇ ಹೆಸರು ಕರೆ ಗಂಟು ಬರ್ತದ ಕಣ ಏನು ಇಲ್ಲ ಇದಕ್ಕೆ ಏಯ್ ಕರ್ಕಬಲ್ಲ ಬುದ್ಧಿಯವರ ಈ ಮೂರನೇ ಯಾವಾಗ ಗಂಡು ಮಗ ಎತ್ಬಿಟ್ಲೋ ಬುದ್ಧಿಯವ್ರಿಗೆ ಗೊತ್ತಾಗೋಯ್ತು ಚಿಕನ್ ಗುಣ್ಣ ಡೆಂಗು ಕೊರೋನಾ ಎಲ್ಲ ಹೊಸ ಸೊಸಿ ಬಂದ್ಬಿಟ್ಟದ ಬುದ್ಧಿಯವ್ರಿಗೆ ಕಟ ಕಟ್ಟ ನಡುಗ್ತಾವ್ರ
ತಗಳೆ ಬದೆ ನೂರದ ಕಲ್ಲು ಮುನ್ನೂರು ಮುಕ್ಕಾಲು ಮಡಗಿನಿ ಓ ಕರ್ಕಬಲ್ಲ ಬುದೇವ್ರ ಬುದೇವ್ರ ಬದೇ ನಮ್ಮ ಅಕ್ಕ ಒಂದು ಕೂಸ ಎತ್ತಾಳೆ ಬ್ಯಾಗನ್ ಬರ್ಬೇಕಂತ ಬನ್ನಿ ಆಗಲಕ್ಕಯ್ಯೋ ಆಗಲ್ಲ ಅಂದ್ರೆ ಕಿರೇವಾವ ಬತ್ತಾಳೆ ಇಲ್ಗಿಯ ದೊಣ್ಣ ತಕ್ಕೊಂಡು ಗಡಿಸ್ತಾಳ ಆಮೇಲೆ ಮತ್ತೆ ದೊಣ್ಣಪ್ಪ ಬನ್ನಿ ಇದಕ್ಕೆ ಬುದ್ಧಿ ಈ ಪಾಟಿ ಕೆಮ್ತಾ ಇದಾರ ಅಯ್ಯೋ ಚರಕವ ಚರ ಚರ್ಯ ಬಾಂಡ್ಲಲ್ಲಿ ಎಣ್ಣೆ ಕಾದದ ಯಾತಿಗೆ ಓದು ಎತ್ತಿ ಬುಂಡ ಮೇಲೆ ಓದ್ಬಿಟ್ರ ಕ್ಯಾಂಪ್ಗೆರ ಬುದ್ಧಿಯವ್ರ ಕರ್ಗ ಬಿಡ್ಬೇಕು ನೀವು ಕೂಸಂಗಿದ್ದು ತೋರಿಸುತ್ತ ಒಂಚೂರು ಐಡಿಯಾ ಬಂದ ನೋಡ ಕೂಸಂಗಿದ್ದು ತೋರಿಸುತ್ತ ಒಂಚೂರು ಐಡಿಯಾ ಬಂದ ನೋಡ ಕೂಸ್ ನೋಡ್ಬಿಟ್ಟೆ ಅಂದ್ರೆ ಐಡಿಯಾ ಬಂದೇನ ನೋಡಿದ್ರೆ ಅದು ಕಿಯೋ ಅಂತದ ಅಯ್ಯೋ ಮುದೇ ಹುಟ್ಟದಾಗ್ಲೇ ಸತ್ವಾಗಿರ ನನಗೆ ಯಾಕೆ ಹಿಂಸೆ ಆಯ್ತಿತ್ತು ಎಲ್ಲ ನಿನ್ನ ಮಧ್ಯಾಹ್ನದಲ್ಲ ಊರ್ ಬಿಟ್ಬಿಡ್ಬೇಕಾಯ್ತು ನಾ ಏನ್ ಮಾಡ್ಲಿ ಅವ್ರ ಗಂಡನ ಕೇಳ್ಕೊತೀವ್ರು ಬುದ್ಧಿಯವರು ನಿನ್ ಎಡ್ತಿಗೆ ಎಷ್ಟು ತಿಂಗಳ ನಿನ್ಗೆ ಎಡ್ತಿ ಎಷ್ಟು ತಿಂಗಳ ಅಂತ ಎಂಟು ಮುಕ್ಕಾಲು ಊರ್ ಬಿಟ್ಬಿಡವ ಅಂತ ಅವರು ಗಾಚಾರ ಕಾವಿ ಎಂಟು ವರ್ಗ ಎತ್ ಮಾಡ್ಬಿಟ್ಟು ಕೂತಾಳ ಬುದ್ಧಿಯವ್ರು ಸಿಕ್ಕಾಕೊಂಡ್ಬಿಟ್ಟಾರ ಮಕ್ಕಳುಟ್ಟಿದ್ರೆ ಅವ್ವ ಅಪ್ಪನ ಕೇಡು ಸ್ವಾದ್ರ ಮಾವನ ಕೇಡು ಅಂತ ಕೇಳಿವ್ನಿ ಈ ಬಟ್ಟೆ ತದ್ಬಿಟ್ಟು ಸ್ವಾಮಿಗಳಿಗೆ ಕೇಡು ತಂದು ಮಾಡ್ಬಿಟ್ಟು ಕೂತದಲ್ಲ ಹೀಗೆ ಯಾವ ಹೆಸರಿಡ್ಲಿ ಒಳ್ಳೆ ನನ್ನ ತಲೆ ಮೇಲೆ ಪರ್ವತನ ಬುದ್ಧಿಯವ್ರಿಗೆ ಜ್ಞಾಪಕ ಬಂದ್ಬಿಡ್ತು ಒಂದು ಮುಕ್ಕ ಲಕ್ಷ ಎಷ್ಟು ಬದಿಗೋ ಮಂಡಗಿಡ್ದಿಗ್ ಬಂದ್ಬಿಟ್ಟೆ ನಿನ್ ತಮ್ಮನ್ನು ಕಳಿಸ್ಬಿಟ್ಟೆ ಮೊದ್ಲು ಎಣ್ಣೆ ಬಂಡ್ಲಿ ಎತ್ಕೋಗೋತಾಗ ನೀನು ಅದೇ ಎಲ್ಲಿ ಮಡಗಿದ್ರಿ ಬುದ್ಧಿ ಎತ್ಕೋಗು ನೀ ಹೇಳ್ತೀನಿ ನಾನು ಗುಂಡವಳು ಕತ್ತು ಬಿಡಿ ಇದು ಗುಡ್ಡಪ್ಪ ಬೆಟ್ಟಪ್ಪ ಪರ್ವತಪ್ಪ ಅರ್ವತಾಪ್ನಲ್ಲ ಕಣ ಪರ್ವತಪ್ಪ ಕಣ ಇಲ್ಲಿ ನಮ್ಮ ಕಥೆಯಲ್ಲಿ ಮಹಾದೇವ ಎಂಬುದಾಗಿ ನಾಮಕರಣ ಮಾಡಬೇಕಾದ್ರೆ ಬಂಗಾರವ ತೊಟ್ಟಲಲ್ಲಿ ಹಾಕಿ ಜೋಗಳ ಆಡ್ತಾ ಇದ್ರೆ ಮಾಯಿಕಾರನಿಗೆ ಉಗೇ ಮಾತ್ಮಲ್ಲಯ್ಯ ಉಗೇ ಮಾರೇಶ್ವರ ನಮ್ಮ ಜಗಜ್ಜನನಿ ಚೌಕಮ್ಮ ತಾಯಿ ಅವಳಿಗೆ ನಾವು ಸಂಭ್ರಮದಿಂದ ಒಂದು ಗೀತೆಯನ್ನು ಆಡೋಣ ಈಗ ಇವತ್ತು ನಾನು ನೋಡಿರಲಿಲ್ಲ ಈ ಜಾತ್ರನ ನಮ್ಮ ನೇರ ಪ್ರಸಾರದಲ್ಲಿ ಸಾವಿರಾರು ಜನ ವೀಕ್ಷಕರು ನೋಡ್ತಾ ಇದ್ದಾರೆ ಎಲ್ಲಿ ಬರೋದು ಈ ಜಾತ್ರೆ ಅಂತ ತುಂಬನೇರಳೆ ನಂಜನಗೂಡು ತಾಲೂಕು ಇತಿಹಾಸ ಪ್ರಸಿದ್ಧವಾದಂತ ಮಂಡ್ಯ ಮದ್ದೂರು ಚಾಮರಾಜನಗರ ಬೆಂಗಳೂರಿನಿಂದ ಹಾಸನ ನಾಗಮಂಗಲ ಶಿವಮೊಗ್ಗ ಜಿಲ್ಲೆಯಿಂದ ಬರ್ತಕ್ಕಂತ ಜನಸ್ತೋಮ ಈ ಜಾತ್ರೆಗೆ ವೀಕ್ಷಕರೇ ಈ ಶಕ್ತಿ ದೇವತೆ ಆಗಿರ್ತಕ್ಕಂತ ಚೌಕಮ್ಮ ಮನಿಯಮ್ಮ ಮತ್ತು ನಾಗೇಶ್ವರ ಸ್ವಾಮಿ ರಥೋತ್ಸವ ನಾಳೆ ಈ ಕುಂಭಗಳನ್ನು ಹೊತ್ತು ಸುಮಾರು ಒಂದು ಗಂಟೆಗಳ ಕಾಲ ಪರಿಷೆ ಹೋದದ್ದು ಕುಂಭ ಹೊತ್ತು ಕೊನೆನೇ ಇಲ್ಲ ಅದೆಲ್ಲಿ ನಿಂತಿದ್ರೋ ಆ ಕುಂಭಗಳನ್ನ ಆ ಮಡಕೆಗಳನ್ನ ಆ ತಾಯಿ ಎಲ್ಲಿರಿಸ್ಕೊಂಡ್ಲೋ ಎಷ್ಟು ಕುಂಭ ಬಂದ್ರು ನನಗೆ ಸಾಲಲ್ಲ ಅನ್ಲಂತೆ ನೋಡಿ ಅಂದ್ರೆ ಇನ್ನತ್ತು ವರ್ಷಕ್ಕೆ ಏನು ಎಷ್ಟೇ ಸಾವಿರ ಜನ ಬಂದರೂ ಕೂಡ ನಾನು ಒಳಗಡೆ ಸೇರಿಸ್ಕೋತೀನಿ ನಿಮ್ಮ ಭಕ್ತಿನ ಒಳಕ್ ಹಾಕೋತೀನಿ ಅಂತ ಆ ತಾಯಿ ಅರ್ಥ ಅಂತ ಶಕ್ತಿ ದೇವತೆ ಇರ್ತಕ್ಕಂತ ಚೌಕಮ್ಮ ತಾಯಿ ಇವತ್ತು ಈ ಗ್ರಾಮದಲ್ಲಿ ನೆಲೆಯಾಗಿದ್ದಾಳೆ ಪುರಾತನ ಪ್ರಸಿದ್ಧವಾದದ್ದು ಕಥ ಚೆಂದಾಗಿದ್ದ ಅಂತ ಅಲ್ಲಿಂದ ಇಲ್ಲಿ ಫೋನ್ ಚೆನ್ನಾಗಿದ್ರೆ ಬರ ಅಂತ ಮನಗಿದ್ದು ಎದ್ದು ಬರಕ ಚಂದ ಕದ ಅಣ್ಣ ಹೇಳಣ್ಣ ಚಂದ ಕದ ಅಂತ ಡ್ಯಾನ್ಸ್ ಗಿನ್ಸ್ ಎಲ್ಲ ಬನ್ನಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಇಟ್ಟಾರ ಅಂತ ಹೇಳಣ್ಣ ಹೆಂಗಾಗೋಯ್ತು ನಮ್ ಕಥೆ ಇರ್ಲಿ ಏನು ಮಾಡಕ್ಕಾಗಲ್ಲ ಫೋನ್ ಕಾಲ ಇಲ್ಲೇನಾಗಿದೆ ಗೊತ್ತೇ ಆ ತಾಯಿ ಜಗಜ್ಜನನಿ ಆ ಚೌಕಮ್ಮ ನಮ್ಮೆಲ್ಲರಿಗೂ ಸಕಲಿಷ್ಟಾರ್ಥವಾಗಿ ಕೊಡ್ಲಿ ಇವತ್ತು ಈ ದೇವಸ್ಥಾನಕ್ಕೆ ಅನೇಕ ಅನೇಕ ಗ್ರಾಮಗಳಿಂದ ಬರ್ತಾರೆ ತಾಯಿಯ ಬಳಿಯಲ್ಲಿ ಭಗವಂತನ ಬಳಿಯಲ್ಲಿ ಇರ್ತಾರೆ ನಿನ್ನೆಯಿಂದಲೇ ಪ್ರಾರಂಭವಾಗಿರ್ತಕ್ಕಂತ ಈ ಜಾತ್ರೆ ನಾಳೆ ಸ್ವಾಮಿಯ ಮಹತ್ತರವಾಗಿರ್ತಕ್ಕಂಥ ನಾಗೇಶ್ವರ ಸ್ವಾಮಿಯ ಉತ್ಸವ ಜೊತೆಗೆ ರಥೋತ್ಸವ ಇದು ಕಣ್ಣುಗಳು ತುಂಬಿಕೊಳ್ಳುವಂತಹ ಭಕ್ತಿ ನಮ್ಮ ತುಂಬು ನೇರಳೆ ಅಂದ್ರೆ ತುಂಬಿ ತೊಳಕಾಡುವಂತ ಭಗವಂತನ ಭಕ್ತಿ ಇರುವಂತಹ ಜಾಗ ಈ ಸ್ಥಳದಲ್ಲಿ ಈ ಜಗಜ್ಜನನಿ ನಮ್ಮ ಚೌಕಮ್ಮ ತಾಯಿಯನ್ನ ಸ್ಮರಿಸಿಕೊಳ್ಳುವಂತ ಈ ಒಂದು ಗೀತೆ ಆಡ್ತಾ ನಮ್ಮ ಕಾರ್ಯಕ್ರಮವನ್ನ ಇವತ್ತು ಸಾದರಪಡಿಸೋಣ ಎಲ್ಲರಿಗೂ ಶುಭದಾಯಕವಾಗಲಿ ಅಂತ ಬೋನೆ ಆಯ್ತಾ ಅಪ್ಪ ಅಮೌಂಟ್ ಐರಳ್ಳಿ ಪಾಂಡವರು ಐರಳ್ಳಿ ಪಾಂಡವಣ್ಣನವರು 501 ರೂಪಾಯಿಗಳನ್ನ ಪ್ರಥಮವಾಗಿ ನಮ್ಮ ಬಹುಮಾನ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮಿರ್ಚಿ ಸಾಕು ನಮಗೆ ನಿಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ ನಾಗೇಶ್ವರ ಸ್ವಾಮಿ ಚೌಕಮ್ಮ ತಾಯಿ ಮನಿಯಮ್ಮ ಸಕಲಿಷ್ಠಾರ್ಥ ಭಾಗ್ಯವನ್ನು ಅವ್ರಿಗೆ ಕೊಟ್ಟು ಕಾಪಾಡ್ಲಿ ಬರೀ ಕೊಟ್ಟವ್ರು ಮಾತ್ರ ನಿಮ್ನು ದೇವ್ರು ಚೆನ್ನಾಗಿಟ್ಟಿರ್ಲಿ ನಾವಂತೂ ಬಾಯ್ಬಿಟ್ಟು ಕೇಳಲ್ಲ ನೀವಾಗಿದ್ ನೀವು ಕೊಟ್ರ ನಮ್ಮ ಪ್ರಾಣಗೂ ಬಿಡಕತ್ತ ಇರ್ಲಿ ಈ ಸಂದರ್ಭದಲ್ಲಿ ತಾಯಿಯನ್ನು ಸ್ಮರಣೆ ಮಾಡ್ಬಿಡೋಣ ಚೌಕಮ್ಮ ತಾಯಿ ಮಾರಕ್ಕೆ ಮನೆಯಮ್ಮ ತಾಯಿ ಮಾರಕ್ಕೆ ನಾಗ
ನಾಗೇಶ್ವರ ಸ್ವಾಮಿ ಮಾರಕ್ಕೆ, ಬಸವೇಶ್ವರ ಮಾರಕ್ಕೆ. ನೋಡಿ, ಸುತ್ತೂರಿಗೂ ಈ ತುಂಬನೇರಳೆ ಗ್ರಾಮಕ್ಕೂ ನಂಟಿದೆ. ಜಗಜ್ಜನನಿಯ ಪವಿತ್ರವಾಗಿರ್ತಕ್ಕಂತಹ ಸ್ಥಳದಲ್ಲಿ ನಮ್ಮ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರೇ ಒಂದು ಜಾಗವನ್ನ ಅಲ್ಲಿ ಅಳತೆ ಮಾಡಿ ಆ ಪವಿತ್ರವಾದ ಸ್ಥಳದಲ್ಲಿ ಒಂದು ನೆಲೆಯನ್ನು ಮಾಡಿಕೊಳ್ಬೇಕು ಅಂತ ತೀರ್ಮಾನಿಸಿ, ನೋಡಿ, ಅಲ್ಲಿಂದ ಪರಮ ಪವಿತ್ರವಾಗಿರ್ತಕ್ಕಂತಹ ದೇವರನ್ನು ತರುವಂತಹ ಒಂದು ಪುಣ್ಯ ನಿನ್ನೆ ದಿವಸ ಅನ್ನೋದು ಆಗಿರ್ತಕ್ಕಂತಹದ್ದು. 5 ಗಂಟೆಯಲ್ಲಿ ಆ ದೇವರುಗಳು ಬಂದು ಗುಡಿಗೆ ನುಗ್ಗದಾಗಲೇ ಈ ಪುರಾತನವಾದ ಜಾತ್ರೆಗೆ ಒಂದು ಕಳೆ ತುಂಬಬಹುದು. ಅಂಥ ಪವಿತ್ರವಾದಂತಹ ಕ್ಷೇತ್ರ ನಾಗೇಶ್ವರ ಸ್ವಾಮಿ. ಎತ್ತಲಿಂದಲೋ ಬಂದಿದ್ದೀರಾ, ಯಾವುದೋ ಊರಿನಿಂದ ಇಲ್ಲಿಗೆ ಬಂದಿದ್ದೀರಾ, ಎಲ್ಲಿಯದೋ ನಮ್ಮ ಊರು, ಎಲ್ಲಿಯದೋ ಈ ಸ್ವಾಮಿಯ ಪವಿತ್ರವಾದಂತ ನೆಲೆ, ಅದಲ್ಲವೇ ನಮ್ಮ ಜನ್ಮ ಸಾರ್ಥಕ. ಇಂತಹ ಪವಿತ್ರವಾದ ಪುಣ್ಯ ಗ್ರಾಮಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಇದರಲ್ಲಿ ನಾನು ಒಬ್ಬ ಪುಣ್ಯವಂತ, ಯಾಕೆಂದ್ರೆ ಸುಮಾರು 10 ವರ್ಷದಿಂದ ಈಗ ಬರಬೇಕು ಅಂತ. ಅವ್ರು ಸಿಕ್ಕದಾಗ ನಾನ್ ಸಿಕ್ಕಂಗಿಲ್ಲ, ನಾನ್ ಸಿಕ್ಕದಾಗ ಅವ್ರು ಸಿಕ್ಕಂಗಿಲ್ಲ, ಹಂಗಾಗಿ ಇವತ್ ಸಿಕ್ತು. ಯಾಕಂದ್ರೆ ಹೋದ ವರ್ಷನೂ ಬಂದು ಬರಬೇಕಾಗಿತ್ತು, ಅಂದ್ರೆ ಇಂದ್ರ ವರ್ಷನೂ ಬರಬೇಕಾಗಿತ್ತು, ಕೊರೋನಾ ಭಯದಿಂದ ಹೋದ ಸರ್ ಮಾಡ್ಲೇ ಇಲ್ಲ. ಈ ವರ್ಷ ಆ ಒಂದು ಸೌಭಾಗ್ಯ ನಮಗೂ ಕೂಡ ಸಿಕ್ತು. ನಾನು ಒಬ್ಬ ಪುಣ್ಯವಂತ, ನನಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ. ಆ ತಾಯಿಯ ಒಂದು ಸ್ತೋತ್ರವನ್ನು ಮಾಡೋಣ. ಚೋಕಮ್ಮ ತಾಯಿ ಮಾರಕ್ಕೆ ಅಮ್ಮ, ಚೋಕಮ್ಮ ತಾಯೇ, ಮನೆಯಮ್ಮ ತಾಯೇ, ನಾಗೇಶ್ವರನ ಸೋದರಿಯೇ, ನಾಗೇಶ್ವರ ಸ್ವಾಮಿ ಮಾರಕ್ಕೆ, ಚೋಕಮ್ಮ ತಾಯಿ ಮಾರಕ್ಕೆ, ಮನೆಯಮ್ಮ ತಾಯಿ ಮಾರಕ್ಕೆ, ಮಾರಮ್ಮ ತಾಯಿ ಮಾರಕ್ಕೆ.
ಎಲ್ಲರೂ ಕೂಗ್ತಾ ಇದ್ರೆ ಒಂಚೂರು ಇನ್ನೊಂಚೂರು ಜೋರಾಗಿ ಮನೆಯ ತಾಯಿ ಪಾರಕ್ಕೆ. ಈ ಪುಣ್ಯಕಥೆಯಲ್ಲಿ ನಾವೆಲ್ಲರೂ ಕೂಡ ಹೀಗೆ ಕೂಗ್ತಾ ಇರೋಣ, ನಿಂತಿರೋರು ಹಾಗೆ ನಿಂತಿರೋ, ಸ್ವಲ್ಪ ಚಳಿ ಕಮ್ಮಿ ಆಯ್ತದ? ಯಾಕೆಂದ್ರೆ ಸಿಕ್ಕಿದಂತ ಅವಕಾಶದಲ್ಲಿ ನಾವೆಲ್ಲರೂ ಕೂಡ ಆ ತಾಯಿಯ ಕೃಪೆಗೆ, ಭಗವಂತನ ಕೃಪೆಗೆ ಪಾತ್ರರಾಗೋಣ. ಜೊತೆಗೆ ನೀವು ಕೇಳಿದ ಗೀತೆಗಳನ್ನ ಖಂಡಿತ ಆಡ್ತೇವೆ. ಪುನೀತ್ ರಾಜ್ಕುಮಾರ್ ಅವ್ರ ಗೀತೆನ ಅನೇಕ ಜನ ಸ್ತೋತ್ರಗಳು ಕೇಳ್ಕೊಂಡಿದ್ರೆ, ಇಲ್ಲೂ ಕೇಳ್ಕೊಂಡಿರ್ತಕ್ಕಂಥ ಅವ್ರಿಗೆ ಖಂಡಿತ ಆಡ್ತೇನೆ. ಎಲ್ಲ ಸ್ಥಳಾವಕಾಶ ಮಾಡಿ ಕೂತ್ಕೊಳ್ಳಿ, ತುಂಬಾ ಊರಿಂದ ಬಂದವರೇ ನೋಡಿ, ಕಾರ್ಯದಿಂದ ಬಂದವರೇ, ಬಣ್ಣ ಇಲ್ಲೇ ಅಡ್ಜಸ್ಟ್ ಮಾಡಿ ಕೂತ್ಕೊಳ್ಳಿ. ಇರಲಿ, ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಆ ನಾಗೇಶ್ವರ ಸ್ವಾಮಿಯ ಕೃಪೆ ನಮ್ಮೆಲ್ಲರಿಗೂ ಕೂಡ ಇರಲಿ, ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಪರಮಾತ್ಮ ದೂರ ಮಾಡಲಿ ಅಂತ ಅವನ ಮೇಲೆ ನಾವು ಸಂಕಲ್ಪವನ್ನು ಮಾಡ್ತಾ ಇವತ್ತೊಂದು ಪವಿತ್ರವಾದಂತ ಪುಣ್ಯ ಜಾತ್ರೆಯಲ್ಲಿ ಭಾಗಿಯಾಗಿದ್ದೇವೆ. ಕಥೆಯಲ್ಲಿ ಯಾವ ಸನ್ನಿವೇಶ? ಮಹಾದೇವ ಅಂತ ನಾಮಕರಣ ಮಾಡಿ ಬಂಗಾರದ ಪಾದಗಳನ್ನಿಟ್ಟು ಓಡಾಡ್ತಕ್ಕಂತ ಕಂದ, ಆ ಮಹಾದೇವನಿಗೆ ಪುಟ್ ಪುಟ್ಟ ಹೆಜ್ಜೆಗಳನ್ನಿಟ್ಟು ಓಡಾಡ್ತಕ್ಕಂತ ಒಂದು ವಯಸ್ಸು ನೋಡಿ ಆ ಮಕ್ಕಳ ಮಾತು ಚಂದ. ಮಹಾದೇವ ಮಹಾದೇವ ಅಂತ ಎಲ್ಲರೂ ಎತ್ಕೊಂಡು ಮುದ್ದಾಡ್ತಾರೆ, ಯಾಕಂದ್ರೆ ಅವನು ದೇವರ ಕಂದ, ದೇವರ ಮಗ, ದೇವರ ರೂಪದಲ್ಲಿ ಹುಟ್ಟಿರೋನು ಅಂತ ಊರಿನ ಜನರೆಲ್ಲ. ಈ ಮಗುನ ಮುಖ ನೋಡ್ಕೊಂಡ್ರೆ ಯಾವ ಕೆಲಸ ಬೇಕಾದ್ರೂ ಆಗುತ್ತೆ ಅಂತ ನಮ್ಮ ಸ್ನೇಹಿತರು ಜಗದೀಶ್ ಅವರು ಹೇಳಿದ್ರು. ಈ ದೇವರ ಮೇಲೆ ಅರ್ಕೆ ಹೊತ್ಕೊಂಡ್ರೆ ನಾವ್ ಏನ್ ಅಂದ್ಕೋತೀವಿ ಆ ಕಾರ್ಯ ಖಂಡಿತ ನಡೆಯುತ್ತೆ ಅಂತ. ನಿಜವೇ ಇದು ಸತ್ಯವೇ ಅಂತ ನಾನು ಅನುಮಾನಿಸುವಷ್ಟೊತ್ತಿಗೆ ಆ ಮುಂದೆ ಎಬ್ಬರ ಹೋಗ್ತಾ ಇತ್ತು, ಜೊತೆಯಲ್ಲಿ ಒಂದು ಕುಂಭವನ್ನು ಹೊತ್ಕೊಂಡು ಹೋಗ್ತಿದ್ರಲ್ಲ, ಆ ಪವಿತ್ರವಾದಂತ ಪ್ರಸಾದ, ಅದರೊಳಕ್ಕೆ ಮಡೆಯನ್ನು ಹಾಕಿದ ಪ್ರಸಾದವನ್ನು ಹಾಕೊಂಡು ಹೊತ್ಕೊಂಡು ಹೋಯ್ತಿದ್ರಲ್ಲ, ಆಗ ನನಗೆ ಭಯ ಅನಿಸ್ತು. ದೇವ್ರ ಕಂಡು ದೇವರಿಲ್ಲದೆ ಈ ರೀತಿ ನಡೆಯುತ್ತಾ, ದೇವರಿಲ್ಲದೆ ಈ ಕಾರ್ಯ ನಡೆಯುತ್ತಾ ಅಂತ. ನಿಜ ಈ ಸತ್ಯವಾದ ಮಾತು. ನಮ್ಮ ಪವಿತ್ರವಾದ ಭಕ್ತಿಯಿಂದ ಒಂದು ಕ್ಷಣ ಭಗವಂತನನ್ನು ಸ್ಮರಣೆ ಮಾಡಿಕೊಂಡ್ರೆ ಸಾಕು, ನಾವು ರಾತ್ರಿಯೆಲ್ಲ ಕೂತ್ಕೊಂಡು ಅಥವಾ ಬೆಳಗಿನ ಜಾವದಿಂದ ಪೂಜೆ ಮಾಡಬೇಕು ಅಂತಿಲ್ಲ. ಈ ಮನಸ್ಸು ಏಕಾಗ್ರತೆಯಿಂದ ಒಂದು ಕ್ಷಣ ಕೂತ್ಕೊಂಡು ಭಗವಂತನನ್ನು ಎಲ್ಲೋ ಕೂತ್ಕೊಂಡು ಧ್ಯಾನ ಮಾಡಿದ್ರು ಸಾಕು, ಭಗವಂತ ಅಲ್ಲೇ ಇರ್ತಾನೆ. ಅದಕ್ಕೆ ಹೇಳಿದ್ರು, ನೆನದವರ ಮನದಲ್ಲಿ ಮಾದಪ್ಪ. ಆ ಮಾದಪ್ಪನ ನಾವು ನೆನ್ಕೋತೀವಿ ನೆನದವರ ಮನದಲ್ಲಿ ಅಂದ್ರೆ, ಮಾದಪ್ಪ ಬೇರೆ ಇಲ್ಲ, ನಾಗಪ್ಪ ಬೇರೆ ಇಲ್ಲ, ನಾಗೇಶ್ವರ ಬೇರೆ ಇಲ್ಲ, ಎಲ್ಲ ಒಂದೇ, ದೇವನೊಬ್ಬ ನಾಮ ಹಲವು. ಅದಕ್ಕೆ ದಿನ ನಿದ್ರೆ ಮಾಡ್ತಿರ್ತೀವಿ, 365 ದಿವಸನೂ ಕತೆ ಕೇಳಕ್ ಆಗಲ್ಲ. ಯಾರ ಹಾಕದಿರು ಆಯ್ತವ್ರ ಮೂರ್ ಜನ ಬ್ಯಾಗನ್ ಬನ್ನಿ ಬಂದರ ತಗ ಸುಮ್ರ 165. ಯಾಕಂದ್ರೆ ಅರ್ಧಂ ಪರ್ಧಂ ಕೇಳ್ಬಿಡಿದ್ರೆ ಅಲ್ಲ ಅರ್ಧಂ ಪರ್ಧಮೆ ಆಗದು. ಇದೇ ಹಿಂಗ ಆಗೋಯ್ತು ನಮ್ ಜೀವನ ಅಂದ್ರೆ ಇಲ್ಲ ಅರ್ಧಂ ಪರ್ಧಮ್ ಆಗದಲ್ಲ. ಅದರಿಂದ 365 ದಿವಸನು ಕತೆ ಕೇಳ್ತೀವಿ ಅಂದ್ರೆ ಮಾಡವ್ರು ಯಾರಿದಾರು? ದುಡ್ಡು ಕೊಡ್ರ ನೀವು ಮಾಡ್ತಿದ್ರೆ ಅಪ್ಪ ಮಕ್ಕ ಅಲ್ಲ ಹೇಳದ್ದು. ಆದ್ರೆ ಸಿಕ್ಕಿದಂತ ಅವಕಾಶದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಸ್ಮರಣೆಯನ್ನು ಮಾಡಬೇಕು. ಅದಕ್ಕಾಗಿ ನಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ನೋಡಿ, ಪುಟ್ ಪುಟ್ ಹೆಜ್ಜೆ ಇಟ್ಟು ಓಡಾಡ ವಯಸ್ಸಿನಲ್ಲೂ ಮಹಾದೇವನ್ನ ಊರಾಚೆ ಕರ್ಕೊಂಡ್ ಬಂದಿದ್ದಾರೆ. ಕಾರ್ತೀಕ ಸೋಮವಾರದಂತ ದಿವಸ ಅದು. ಮಹಾದೇವ ನೀನ್ ಅಲ್ಲೇ ಸಿಗದ್ದು ಕಣಪಲ್ಲಿ ಕಾಣ್ತಿರೋದೇನ್ ಹೇಳು? ಮಾಮಿ ಮಾಮಿ ದೇವ್ರ ಕಣಮ್ಮ ದೇವ್ರೆ ದೇವ್ರೇ ನಂಗೆ ಒಳ್ಳೇದ್ ಮಾಡಪ್ಪ, ವಿದ್ಯೆ ಬುದ್ಧಿ ಕೊಟ್ಟು ಕಪ್ಪಡಪ್ಪ. ಎಷ್ಟು ಜನ ಮಾತಾಡ್ತಾರೆ ನೋಡಿ ಅಂದ್ರೆ ಕೂಸೋ. ಇದು ಇನ್ನೊಂದು ಆಗ ದೇವ್ರ ಕಡೆ ಕೈ ಮುಗಿದು ಬಿಟ್ಟು ಎಷ್ಟು ಜನ ಮಾತಾಡ್ತಾನೆ ಅಂತ ದೇವ್ರ ಕಡೆ ಕೈ ಮುಗಿದು ಬಿಟ್ಟು ಆ ಕಡೆ ತಿರುಗಿದ್ರಲ್ಲ, ಅಲ್ಲೇ ನಿಂತಿದ್ದು ಮಹಾದೇವ. ಪಟ್ಟನ ಮಂಗರ ಮಾಯ ಎಲ್ಲೋದ ಇವನು ಮಹಾದೇವ. ಆ ಕಡೆ ಈ ಕಡೆ ನೋಡ್ತಾರೆ ಮಹಾದೇವ ಎಲ್ಲಿದ್ದಾನೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಿರ್ಬೇಕಾದ್ರೆ ಎಲ್ಲೋದ ಅಂತ ಕಣ್ಣೀರ್ ಹಾಕ್ತಿದ್ರೆ ಎದುರುಗಡೆಯಿಂದ ಕಾಡೊಳಗಿಂದ ಹರಿದಾಡುವ ಒಂದು ಘಟ ಸರ್ಪವನ್ನು ಸುತ್ತಕೊಂಬತ್ತಾ ಇದ್ದಾನೆ ನೋಡಿ ಅಂದ್ರೆ ಅವನೇ ಕತ್ತು ಸುತ್ತಕೊಂಬರ್ತಿದ್ದಾನೆ. ಈ ವಿಚಾರ ಊರಿಗೆಲ್ಲ ಹರಡ್ಬಿಡ್ತು. ಇನ್ನು ಕೆಲವರು ನಾವು ನೋಡ್ಬೇಕು ಅಂತ ಗುತ್ತಿಗುಸಿ ಒಳಗೆ ಹೊತ್ಕೊಂಡು ಕೂತವ್ರೆ, ಅವತ್ತು ಮಹಾದೇವ ಮಂಗರಮಾಯ ಆಗಿದ್ದಾನೆ ನೋಡಿ ಬರ್ತಾನೆ, ಅವ್ ಸುತ್ತಕೊಂಡು ಅಂತಿದ್ರೆ ಎಲ್ಲಿದ್ದಾನೆ? ಪಟ್ಟದ ಮಾಯವಾದ ಬರ್ತಾನೆ ಅಂತ ಕಾದ್ರು ಜನ, ಮಧ್ಯಾಹ್ನವಾದ್ರೂ ಬರಲಿಲ್ಲ, ಜನಗಳೇ ಹುಡಿಕೊಂಡು ಕಾಡೊಳಗಡೆ ಹೋಗ್ತಾವ್ರೆ. ಹಾಸಿದ ಬಿಲ್ಪತ್ರೆಯ ರಾಶಿ ಮೇಲೆ ಮಲಗಿದ್ದ ಅವನು ಹುಟ್ಟದ ಸಮಯದಲ್ಲಿ ಈಗ ಆನೆ ಮರಿ ಸಿಂಹದ ಮರಿ ಕರಡಿ ಮರಿಗಳ ಜೊತೆ ಆಟ ಆಡ್ತಾ ಇದ್ದಾನೆ ನೋಡಿ, ಎಂತ ಪುಣ್ಯ. ಹೆಸರು ಮಹದೇವಪ್ಪನವರಿ ಕಾರ್ಯಕ್ರಮಚ್ಚಿ ಅವರು ಕೂಡ 51 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ, ಇಲ್ಲೇನಾಗಿದೆ ಮಕ್ಕಳಿಗೆಲ್ಲ ತಿಳುವಳಿಕೆ ಪಾಠವನ್ನು ಹೇಳ್ತಾ, ಗೋಲಿ ಗೆಜ್ಜೆಗೆ ಆಟ ಆಡ್ತಿದ್ರು ಮಕ್ಕಳಿಗೆ ಹೇಳ್ಕೊಡ್ತಿರೋದು ಏನ್ ಗೊತ್ತಾ? ನಾನು ಹೇಳಿದಾಗ ಹೇಳ್ಬೇಕಂದ್ರ, ತಾಯಿಯೇ ದೇವರು, ತಾಯಿಯೇ ದೇವರು, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ. ಅವ ಹೇಳ್ತಾನೆ ಹೇಳ ಕಣ, ಅವನ ಮಾತೃದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಆಚಾರ್ಯ ದೇವೋ ಭಾವ, ಭಾವನಲ್ಲ ಕಣ ಭವ. ಇದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗತೆ, ಚಿಕ್ಕಂದಿನಿಂದ ಹೇಳ್ಕೊಟ್ಟ ಮಾತು ಕೊನೆ ತನಕ ಬರುತ್ತಂತೆ. ಅರ್ಥ ಮಾಡ್ಕೊಳ್ಳಿ, ಇದು ಬಹಳ ಮುಖ್ಯವಾದ ವಿಚಾರ. ಈ ಒಂದು ತಿಂಗಳು ಸಿದ್ಧಗಂಗಾ ಮಠದಲ್ಲೋ, ದೇವನೂರ್ ಮಠದಲ್ಲೋ, ಸುತ್ತೂರು ಮಠದಲ್ಲೋ ಹುಡುಗನ್ ಬಿಟ್ಟು ಬನ್ನಿ, ಅವ್ನ ರಜಕ್ ಬರ್ತಾನಲ್ಲ, ಬಂದಾಗ ಅಪ್ಪ ಅಮ್ಮನ್ನೇ ಬೈತಾನೆ ಅವನು. ಏನಪ್ಪ ನೀನು ಮುಖ ತೊಳೆದು ಭಸ್ಮ ಆಗ್ತಾ ಹಂಗೆ ಊಟ ಮಾಡ್ತಿದ್ಯಲ್ಲ ಅಂತಾನೆ. ಅಂದ್ರೆ ಅವನಿಗೆ ಏನ್ ಸಂಸ್ಕಾರ ಬಂತು ನೋಡಿ ಒಂದ್ ತಿಂಗಳಲ್ಲಿ. ಅದಕ್ಕೆ ಚಿಕ್ಕಂದಿನಿಂದ ಹೇಳಿಕೊಟ್ಟ ಮಾತು, ಮಕ್ಕಳಿಗೆ ಅಂತ ಆಸ್ತಿ ಮಾಡಬೇಡ,
ಮಕ್ಕಳನ್ನ ಆಸ್ತಿ ಮಾಡು. ಮಕ್ಕಳನ್ನ ಹೆಂಗ ಆಸ್ತಿ ಮಾಡೋದು? ವಿದ್ಯಾವಂತರನ್ನ ಮಾಡು, ಬುದ್ಧಿವಂತರನ್ನಾಗಿ ಮಾಡು. ನೀ ಮಾಡೋ ಆಸ್ತಿ ಎತ್ತರಷ್ಟ ಕತನೇವ. ಅದಕ್ಕೆ ಮಕ್ಕಳಿಗೆ ಚಿಕ್ಕಂದಿನಿಂದ ಹೇಳ್ಕೊಡ್ಬೇಕು. ಈ ಕೂಸು ಅಳ್ತಿದ್ರೆ ಮೊಬೈಲ್ ಕೊಟ್ಬಿಡೋದು ಒಳಗ ಅವ ಕೂಸ್ಗ, ಅದು ಹಾಲು ಕೇಳ್ತಾ ಅಳ್ತಿರುತ್ತ, ಮೊಬೈಲ್ ಕೊಟ್ಟೆ ಇಟ್ಕ ಹಾಲು ಕೇಳಲ್ಲ. ಅದು ಎಂತ ಪ್ರಪಂಚ ಬಂದ್ಬಿಡ್ತು. ಆಮೇಲೆ ಇವನ್ನೋದು ಅದೇನ್ ಕಲ್ತಿದ್ದ ಕಣೆ, ಅಯ್ಯೋ ಎಲ್ಲನೂ ಅಟ್ಟ ಒಳಗೆ ಕಲ್ತ್ಕೊಟ್ಬಿಟ್ಟ. ಅಯ್ಯೋ ಮೊನ್ನೆ ದಿನ ಮೊಬೈಲ್ ಎಲ್ಲನೂ ಬಿಚ್ಚಿಬಿಟ್ಟ, ಅಂಟ್ಬಿಟ್ಟು ಜೋಡಿಸ್ಬಿಟ್ಟದ. ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ಬಿಟ್ಟನ ಒಳಗೆ ಬಿಲ್ಗರಗ. ಅವ್ರು ಬಂದ್ ಚಂದಗಳಕ್ ಹೋಯ್ತಾರ, ಇವನು ಸಲೀಸಾಗ ಒಳಕ್ ಹೋಯ್ತಾನ. ಎಲ್ಲನೂ ಅಟ್ಟ ಮೊಬೈಲ್ ರೆಡಿ ಮಾಡದ ಒಟ್ಟ ಒಳಗೆ ಕಲ್ತ್ಕೊ ಬಂದಿದ್ದ. ಎಲ್ಲ ನೀವ್ಲೆ ಕಳ್ಸ್ಬಿಟ್ಟಡ. ಚಿನ್ನ ಪುಟ್ಟು ಬಾರೋ ಬಂಗಾರ ಪುಟ್ಟು ಬಾರೋ ಬೆಳ್ಳಿ, ಏನ್ ಚಿನ್ನ ಬೆಳ್ಳಿ ಪುಟ್ ಪುಟ್ ಕಟ್ಲಲ್ಲೇ. ಆ ಪಾಟಿ ಚಿನ್ನ ಇದ್ರೆ ಕೂಸ್ನೆ ಚಚ್ಚಾಕ್ಸ್ಬಿಡವ. ಇನ್ನೊಂದ್ ಎತ್ತರ ಆಯ್ತು ಅಂತ ಚಿನ್ನ ಎಲ್ಲಿದ್ದು ಮತ್ತೆ ಮೂಗ್ಲಾದ ಈ ಪಾಟಿ ಗೊಂಡ ತೆಗೆದು ಅಲ್ಲೇ ತೊತಕ್ ನಿಟ್ಬಿಟ್ಟು ಚಿನ್ನಿ ಬಂಗಾರಿ ಅಲ್ಲಿ ಮಾವ ಬತ್ತದ ಮಕ್ಕ ತುಂಬ ಹೋಗುದು ಬಿಡವ. ಅವರೇ ಹೋಗಿಬೇಕು ಅಣ್ಣ. ಮೂವತ್ ಕೊಟ್ರೆ ಮೂರ್ ಸಲ ಹೋಗಿತ್ತ, 50 ಕೊಟ್ರೆ 5 ಸಲ ಹೋಗಿತ್ತ, 7 ಸಲ ಹೋಗ್ರೆ 70 ಸಲ ಹೋಗಿತ್ತ. ನೀವು ಓಮೋ ಅನಿ ಐದು ಪಕ್ಕಲು ಚಾಕು ನಿಂಗ ಜೋಬ್ ತುಂಬಕೊಂಡು ಹೋಗ್ತ ನಿಂಗ ಸೀಗ ದೋಚ ನೆಕ್ಟಲು ಒಚ್ಚು ನೆಕ್ಟಲು ಹೋಗುದು ಬಿಡವ. ಕಲ್ತು ಕಳ್ದು ಏನ್ ಮಾಡದ್ದು ಗಂಡಸರು ಅಷ್ಟೇ ನಾವು. ಲೇ ಕುಸುಬಲಲ್ಲಿ ಏನಪ್ಪಜೆ ಅಲ್ಲ ಹಣ್ಣು ಅಂಗಡಿ ಹೋಗ್ಬಿಟ್ಟು ಒಂದ್ ಕಟ್ಟಿ ಬಿಡಿ, ಒಂದ್ ಕಡೆ ಬಿಟ್ಟು ಮೂಲ ಕಡ್ಲು ಕೊಡ್ಬೇಕಂತ ನಾವು ಬೀಡಿನ ಸರತ್ತೆ ತಿಳುವಂತಾನ ಬರದ್ರಿ ದಬಾಕದಲ್ಲಿ ಹೋಲ ಸಳಿ ಬಿಡಿಲ್ಲ ನಂಗ ಸರಿ ಬಿಡಪ್ಪ ನನ್ನಾಗೆ ಆಗ್ಬೇಕು ಮಗನ ನೀನು. ಆಯ್ತು ಬಿಡು ಕರೆಕ್ಟ್ 3 ವರ್ಷಕ್ಕೆ ಅವ್ರ ಅಪ್ಪನ ಕಂಡಾಗೆ ಆಗೋದ್ನಲ್ಲಪ್ಪ. ಬಿಡಿ ಸೇಹದಲ್ಲಿ ಹೊಲ ಉರಿತಿತ್ತು ಕಸಿ ಬಾಯಿಗೆ ಮಾಡಿಕ ಬಂದ ಅಪ್ಪ ಬೀಡಿ ಅಪ್ಪ ಬೀಡಿ ತಗೋಣ. ಏ ದುಡ್ಡಿಸ್ಕೊಣ ಮೊದ್ಲು ಮಗನಿಗೆ ಎದ್ದೋ ಒಡೆಯವಂತ ಅಪ್ಪ ನೋಡ್ಬಿಟ್ಟು ಖುಷಿ ಪಡ್ತಾರೆ. ನೋಡವೇ ಬಡ ಅಂತ ಮೂಗ್ಗಡ ಬಾಯಿಗಡ ಅಂತ ಇದು ಗರಿಸ್ತಾರ. ಕಣ್ಣಾಗ್ಬಿಡ್ತೀನಿ ಬಾಬುಜಿ ಅಪ್ಪಜಿ ರಿಂಗ್ ರಿಂಗ್ ಹೇಳ್ಬಿಡ್ತಾನೆ ಮಗ ನೋಡಮೆ. ಕರೆಕ್ಟು ನನ್ನ ಎಸ್ ಉಳಿಸ್ಬಿಟ್ಟ ಬಡ್ಡೆ ಇದ ಸರಿ ಬಿಡಪ್ಪಜಿ. ಏನೋ ಪಿ ಎಚ್ ಡಿ ಮಾಡ್ಬಿಟ್ರ ಕಣ್ಣಿಗೆ ಸುಳಿಸ್ಬಿಟ್ನಂತ. ಇನ್ನು 7 ವರ್ಷ ಬಿಟ್ಕ ಸಿಗರೇಟ್ ಸೇದ್ಕೋತಾನ. 3 ಜನ ಗಂಡ ಕಜಗಣ ಯಾಕೆ ಇವ್ರೆ ಹತ್ಗೆಡ್ಸ್ಬಿಡ್ಕರ ಇನ್ನೇಲ್ಲದಾವ. ಅದಕ್ಕೆ ನೋಡಿ ಚಿಕ್ಕಂದಿನಿಂದ ಹೇಳ್ಕೊಟ್ಟ ಮಾತು ಕೊನೆಯ ತನಕ ಬರುತ್ತಂತೆ. ಅದಕ್ಕೆ ನೀವೆಲ್ಲರೂ ವಿದ್ಯಾ ಎಲ್ಲ ಓದ್ತಾ ಇದ್ದೀರೇನ್ರೋ, ಚೆನ್ನಾಗಿ ಓದಬೇಕು, ವಿದ್ಯಾವಂತರಾಗಬೇಕು, ಗುಣವಂತರಾಗಬೇಕು, ಊರಿಗೆ ಒಳ್ಳೆ ಹೆಸರು ತರಬೇಕು. ತಂದಾಗ ಹೋಗದ ಹೆಸರು ಯಾರು? ಸಿಂಧುವಳ್ಳಿ ಮಣಿಕಂಠ. ಮಣಿಕಂಠರವರು ಸಿಂಧುವಳ್ಳಿ ಗ್ರಾಮ. ಅವರು ಕೂಡ 100 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತರು ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಮಹದೇವನಿಗೆ 4 ವರ್ಷ ತುಂಬ್ತಿರ್ಬೇಕಾದ್ರೆ ಒಳ್ಳೆ ಸನ್ನಿವೇಶ ನೋಡಿ ಚೆನ್ನಾಗಿದೆ. ಗುರುಕುಲ ಕರ್ಕೊಂಡ್ಬಂದವರೇ ಮಹಾದೇವ ಇಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಕೆಲವು ಆಚಾರ ವಿಚಾರಗಳನ್ನು ತಿಳ್ಕೋಬೇಕು. ಆಗಲಿ ಗುರುಗಳೇ. ನೋಡಿ ಇಲ್ಲಿರ್ತಕ್ಕಂತ ಮಕ್ಕಳ ಜೊತೆಯಲ್ಲಿ ಸಹಬಾಳ್ವೆ ಎಂದಿರಬೇಕು. ಗುರುಗಳು ಹೇಳಿಕೊಟ್ಟ ವಿದ್ಯೆನಾಗಲು ರಾತ್ರಿ ಏನದ ಪಠನೆ ಮಾಡಿ ಕಲಿಬೇಕು. ಗುರುವಿಗೊಳ್ಳೆ ಶಿಷ್ಯರಾಗಿ ತಂದೆ ತಾಯಿಗಳು ಒಳ್ಳೆ ಮಗ ಅನ್ಸ್ಕೋಬೇಕು. ಆಗಲಿ ಗುರುಗಳೇ. ಯಾವುದೇ ಕಾರಣಕ್ಕೂ ನನ್ನ ಮಟ್ಟದಲ್ಲಿ ಸುಳ್ಳು ಹೇಳಬಾರದು. ಇಲ್ಲ ಗುರುಗಳೇ, ಸತ್ಯವನ್ನೇ ಹೇಳುತ್ತೇನೆ. ಬೇಷ್, ನೀವೆಲ್ಲ ಇವನ ಹತ್ರ ನೋಡ್ಕೊಳ್ರ. ಅವತ್ತೇ ಮೊದಲನೇ ದಿವಸ ನೋಡಿ ಕಪ್ಪು ಅಲಗ ಮೇಲೆ 5 ಅಕ್ಷರಗಳನ್ನು ಬರ್ಕೊಟ್ರು ವಿಭೂತಿ ಉಂಡೆಯಲ್ಲಿ. ಏನಂತ ಆ ಕಪ್ಪು ಅರಿಗೆ ಮೇಲೆ 5 ಅಕ್ಷರಗಳನ್ನು ಬರ್ಕೊಟ್ಟಿದ್ದಾರೆ. ಏನಂತ ಬರೆದಿದ್ದಾರೆ? ನಮ ಶಿವಾಯ ನಮ ಶಿವಾಯ. ನೀ ಹೇಳಪ್ಪ. ನಮ ಶಿವಾಯ. ನೀ ಹೇಳ. ನಮ ಶಿವಾಯ. ನಮ ಶಿವಾಯ ಕಣ. ನಮ ಶಿವಾಯ. ಯಾರು ಈ ಸ್ಕೂಲ್ ದಾದೇಟ್ಗೆ ಪುನೀತ್ ಆಡ್ಬಿಡ. ಅಭಿಮಾನಿಗಳು ಯಾರು? ವಿಜಯಣ್ಣ ಅವರು 100 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಯಾವೂರು? ಚೋರ್ನಳ್ಳಿ ಅವರ. ಎಷ್ಟೆಷ್ಟು ಊರಿಂದ ಬಂದವ್ರೆ. ದುಡ್ಡು ಕೊಟ್ಟಮೇಲೆ ಗೊತ್ತಾಗದ ಯಾವ ಊರಿಂದ ಬಂದ್ರ ಅಂತ. ಇರ್ಲಿ ಪರವಾಗಿಲ್ಲ ಸುಮಾರು. ಭಗವಂತ ಒಳ್ಳೇದು ಮಾಡ್ಲಿ. ನಾಗೇಶ್ವರ ಚೌಕಮ್ಮ ತಾಯಿ ಒಳ್ಳೇದು ಮಾಡ್ಲಿ ಅಂತ ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ ಆ ಕಪ್ಪು ಅಲಗೆ ಮೇಲೆ 5 ಅಕ್ಷರಗಳನ್ನು ಬರ್ಕೊಟ್ರು ನಮ ಶಿವಾಯ. ಹೇಳ್ರ ಜೋರ ಬಲ್ಲಿ ನಮ ಶಿವಾಯ. ಬಂದಾಯ್ತು ನೀವು, ಯಾಕಂದ್ರೆ 2 ವರ್ಷದಿಂದ ಎಲ್ಲಾ ಸ್ಕೂಲ್ಗಳು ಗೆದ್ಲತ್ಕೊಂಡಿದ್ದಾವ. ಇವಕ್ಕೆ ಒಬ್ಬತ್ಕ ಕುಣಿತಾವ. ಇಲ್ಲ ಈ ವರ್ಷ ಪಾಸ್ ಆದ್ರು 2 ವರ್ಷದಿಂದ ಪಾಸ್ ಆದಂಗೆ ಈ ಏನಾದ್ರು ಮಾದಪ್ಪನ ಕತೆ ಪೂರ್ತಿ ಕೇಳ್ಬಿಟ್ರೆ ಈ ವರ್ಷ ಪಾಸ್ ಏ ನೀವು. ಇಲ್ಲ ಕೇಳ್ತಾವ್ರ ಸಂತೋಷ, ಮಕ್ಳಂಗ್ ಕೇಳ್ಬೇಕು ಒಳ್ಳೇದು. ಇರ್ಲಿ, ಈ ಗುರುಗಳ ಆ ಕಡೆ ಹೋದಾಗೆ ಮಹಾದೇವ ಏನ್ ಮಾಡ್ದ? ಕಪ್ಪು ಅಲಗೆ ಮೇಲಿದ್ದ ಅಕ್ಷರಗಳನ್ನೆಲ್ಲ ಅಳಿಸ್ಬಿಟ್ಟ. ಅಳಿಸ್ಬಿಟ್ಟು ಏನ್ ಮಾಡ್ದ? ತಾನೇ ಬರ್ದ ಮನೋ ಇಚ್ಛೆ ಬಂದತ್ತು. ಏನಂತ ಬರ್ದ? ಒಂದುಂಟು ಒಂದಿಲ್ಲ, ಎರಡುಂಟು ಎರಡಿಲ್ಲ, ಮೂರುಂಟು ಮೂರಿಲ್ಲ, ನಾಲ್ಕುಂಟು ನಾಲ್ಕಿಲ್ಲ, ಐದುಂಟು ಐದಿಲ್ಲ, ಆರುಂಟು ಆರಿಲ್ಲ, ಏಳುಂಟು ಏಳಿಲ್ಲ, ಎಂಟುಂಟು ಎಂಟಿಲ್ಲ, ಒಂಬತ್ತುಂಟು ಒಂಬತ್ತಿಲ್ಲ. ಹತ್ತುಂಟು ಏ ಜ್ವರಗೆ ಹತ್ತುಂಟು ಸಾಕು ನಂದ್ಕೋಬೇಡಿ.
ಈ 10 ಸಾಲ ಬರ್ದ್ಬಿಟ್ಬಿಟ್ಟು ಕೂತವನು ನೋಡಿ. ಗುರುಗಳು ಬಂದು ಏನಪ್ಪ ಮಹಾದೇವ ನಾನು ಬರ್ಕೊಟ್ಟಿದ್ದೆಲ್ಲ ತಿದ್ದು ಅಂತ ತಿದ್ದಿದೆ ಏನಪ್ಪ ಗುರುಗಳೇ ತಿದ್ದಿದ್ದೇನೆ ನೋಡಿಲೆ. ಇದೇನು ಮಹಾದೇವ ನಾನು ಬರ್ಕೊಟ್ಟಿದ್ದ ಬರ 5 ಅಕ್ಷರಗಳು ಹಲಗೆ ತುಂಬ ಅಕ್ಷರಗಳು ಕಾಣ್ತಿದ್ದಿಲ್ಲ ಯಾರು ಬರ್ಕೊಟ್ನ? ಇಲ್ಲ ಗುರುಗಳೇ. ಅವನು ಇಲ್ಲ ಗುರುಗಳೇ. ಇವನು ಅವನಿಗೆ ಬರಲ್ಲ ನನ್ಗೆಲ್ಲಿ ಬರ್ಕೊಡ್ತಾನೆ ಗುರುಗಳೇ? ಯಾರು ಬರ್ಕೊಟ್ರೆ ಹೇಳು ಬೇಗ. ನಾನೇ ಬರೆದು ಬಿಟ್ಟೆ ಗುರುಗಳೇ. ಇವತ್ ಪಾಠ ಶಾಲೆಗೆ ಬಂದು ಇಷ್ಟು ಅಕ್ಷರ ಬರೆಯೋಕ್ ಸಾಧ್ಯವೇ ಇಲ್ಲ ಹೇಳಿ ಯಾರು ಬರ್ಕೊಟ್ರು ಅಂತ? ನಿಜವಾಗ್ಲೂ ನಾನೇ ಬರೆದು ಬಿಟ್ಟೆ ಗುರುಗಳೇ. ಇವನೇ ಬರೆದ್ನೇನೋ? ಒಂದುಂಟು ಒಂದಿಲ್ಲ. ಏನು ಹಾಗಂದ್ರೆ ಹೇಳ? ಹೇಳ್ತೀನಿ ಗುರುಗಳೇ. ಸಕಲ ಬ್ರಹ್ಮಾಂಡಕ್ಕೂ ಪ್ರಾಣಿ ಪಕ್ಷಿ ಗಿಡ ಮೂಲಿಕೆಗಳಿಗೂ ಪರಮಾತ್ಮನು ಬನೇ ತಂದೆ. ಉಣುವ ಮನುಷ್ಯನಿಗೆ ಅನ್ನವಾಗಿ, ಮೇವು ಪಶುಗಳಿಗೆ ಮೇವಾಗಿ, ಕಲ್ಲೊಳಗಿರ್ತಕ್ಕಂತಹ ಕಪ್ಪೆಗೂ ಕೂಡ ನೀರ್ಮಲನ್ನು ಕೊಡ್ತಕ್ಕಂಥವನೇ ಸರ್ವಂತರಾಮ ಶಿವ. ಶಿವನಿಲ್ಲದೆ ಜಗವಿಲ್ಲ, ಜಗವಿಲ್ಲದೆ ಶಿವನಿಲ್ಲ. ಸಕಲ ಜೀವ ಕೋಟಿಗಳ ಅಂತರಾತ್ಮದಲ್ಲಿ ತುಂಬಿರತಕ್ಕಂಥ ಏಕೈಕ ಸ್ವರೂಪನೇ ಭಗವಂತ ಅನ್ನೋದಕ್ಕೆ ಒಂದುಂಟು ಒಂದಿಲ್ಲ ಅಂತ ಬರೆದುಬಿಟ್ಟೆ ಗುರುಗಳೇ. ಒಡೆಯಲಿ ಒಂಚು ಜೋರಾಗಿ. ಜಿ ಎಸ್ ಟಿ ಕಮ್ಮಿ ಆಯ್ತದ? ಜಿ ಎಸ್ ಟಿ ಅಂದ್ರೆ? ಜಿ ಎಸ್ ಟಿ ಅಂದ್ರೆ ಟ್ಯಾಕ್ಸ್ ಕಟ್ಟೋದು ಅಂತಲ್ಲ. ಮತ್ತೆ ಜಿ ಅಂದ್ರೆ ಗ್ಯಾಸ್ಟ್ರಿಕ್, ಎಸ್ ಅಂದ್ರೆ ಶುಗರ್, ಟಿ ಅಂದ್ರೆ ಟೆನ್ಷನ್. ಈ ಮೂರು ಕಮ್ಮಿ ಆಯ್ತದಂತ ಚಪ್ಪಾಳೆ ಹೊಡೆದ್ರೆ ಸ್ವಲ್ಪ ರಕ್ತ ಆಡ್ತದೆ. ಮಹಾದೇವ ಎರಡುಂಟು ಎರಡಿಲ್ಲ ಅನ್ನೋದಕ್ಕೆ ಏನ್ ಬರ್ದಿದ್ಯಾ ಕಂದ? ಗುರುಗಳೇ, ಮಾನವ ಎಷ್ಟೇ ವೈಭೋಗದಲ್ಲಿದ್ರು ಕೂಡ, ಚಿನ್ನದ ಪೆಟ್ಟಿಗೆ ಮೇಲೆ ಕುಳಿತಿದ್ರು ಕೂಡ, ಅವನ ಸಂಗಡ ಬರತಕ್ಕಂತಹದ್ದು ಎರಡೇ ಗುರುಗಳೇ. ಯಾವುದು? ಒಂದು ಜೀವನ ಪರ್ಯಂತ ಮಾಡಿರ್ತಕ್ಕಂಥ ಪಾಪ, ಇನ್ನೊಂದು ಜೀವನ ಪರ್ಯಂತ ಮಾಡಿರ್ತಕ್ಕಂಥ ಪುಣ್ಯ. ಕಣ್ಣಿಗೆ ಕಾಣುವ ನಿಜವಾದ ದೈವನೆಂದರೆ ತಾಯಿ ತಂದೆ. ಬೆಳಕನ್ನು ನೀಡುವ ಜ್ಯೋತಿ ಸ್ವರೂಪಗಳು ಸೂರ್ಯ ಚಂದ್ರ. ಕಾಲಮಾನಗಳನ್ನು ತಿಳಿಸ್ತಕ್ಕಂಥದ್ದು ಹಗಲು ರಾತ್ರಿ. ಮನುಷ್ಯನಿಗೆ ಎದುರಾಗ್ತಕ್ಕಂಥದ್ದು ಕಷ್ಟ ಸುಖ, ಇವುಗಳೆಲ್ಲ ಎರಡು ಗುರುಗಳೇ. ಇದಕ್ಕೆ ಎರಡುಂಟು ಎರಡಿಲ್ಲ ಅಂತ ಬರೆದುಬಿಟ್ಟೆ ಗುರುಗಳೇ. ಮಹಾದೇವ ಮೂರುಂಟು ಮೂರಿಲ್ಲ ಅನ್ನೋದಕ್ಕೆ ಏನ್ ಬರ್ದಿದೀಯಪ್ಪ? ಗುರುಗಳೇ, ರಜಸತ್ವ ತಮಗುಣಗಳಿಂದ ಸೃಷ್ಟಿಸಲ್ಪಟ್ಟ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬತಕ್ಕಂಥ ತ್ರಿಮೂರ್ತಿಗಳ ಮೂವರು, ಶಿವನಿಗುಂಟು ಮೂರು ಕಣ್ಣುಗಳು, ತ್ರಿಸಂಧ್ಯಾ ಕಾಲದಲ್ಲಿ ತ್ರಿಮೂರ್ತಿಗಳನ್ನ ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂತಹ ಸಂಕೇತಾರ್ಥವೇ ಮೂರುಂಟು ಮೂರಿಲ್ಲ ಅಂತ ಬರೆದುಬಿಟ್ಟೆ ಗುರುಗಳೇ. ಬಲ ಬಲ. ಮಹಾದೇವ ನಾಲ್ಕುಂಟು ನಾಲ್ಕಿಲ್ಲ ಅನ್ನೋದಕ್ಕೆ ಏನ್ ಬರ್ದಿದ್ಯಾಗಿದ್ರೆ? ಗುರುಗಳೇ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ ಅಂತ ವೇದಗಳ ನಾಲ್ಕು, ಮನುಷ್ಯನಿಗಿರ್ತಕ್ಕಂಥ ಪುರುಷಾರ್ಥಗಳ ನಾಲ್ಕು, ಕೃತ ತ್ರೇತ ದ್ವಾಪರ ಕಲಿ ಎಂಬತಕ್ಕಂಥ ಯುಗಗಳ ನಾಲ್ಕು, ಇದಕ್ಕೆ ನಾಲ್ಕುಂಟು ನಾಲ್ಕಿಲ್ಲ ಅಂತ ಬರೆದುಬಿಟ್ಟೆ ಗುರುಗಳೇ. ಮಹಾದೇವ ಐದುಂಟು ಐದಿಲ್ಲ ಅನ್ನೋದಕ್ಕೆ ಏನ್ ಬರ್ದಿದ್ಯಾ ಕಂದ? ಗುರುಗಳೇ, ಈಗ ತಾನೇ ಬರ್ಕೊಟ್ಟಿದ್ರಲ್ಲ ನಮ್ಮ ಶಿವಾಯಿ ಎಂಬತಕ್ಕಂಥ ಪ್ರಣವ ಪಂಚಾಕ್ಷರ ಮಂತ್ರ, ಈ ಮಂತ್ರಕ್ಕಿಂತ ಮಿಗಿಲಾದ ಮಂತ್ರವೇ ಇಲ್ಲ ಗುರುಗಳೇ. ಈ ಪ್ರಣವ ಪಂಚಾಕ್ಷರ ಮಂತ್ರವನ್ನ ಪಂಚಾಚಾರದಿಂದ ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂತಹ ಸಂಕೇತಾರ್ಥವೇ ಐದುಂಟು ಐದಿಲ್ಲ ಅಂತ ಬರೆದುಬಿಟ್ಟೆ. ಬಲ 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 ಬಲ. ಆಗಿದ್ದ ಮೇಲೆ ಆರುಂಟು ಆರಿಲ್ಲ ಅನ್ನೋದಕ್ಕೆ ಏನ್ ಬರದೆ? ಗುರುಗಳೇ, ಶಿವಯೋಗಿಗಳ ರಚಿಸಿರತಕ್ಕಂತಹ ಷಡ್ ಸ್ಥಳಗಳು, ಷಡಾಕ್ಷರ ಮಂತ್ರಗಳು, ಷಟ್ಲಿಂಗಗಳು, ಷಟ್ಪದಿಗಳು, ಷಟ್ಕೋನಗಳು, ಇವುಗಳೆಲ್ಲ ಆರರ ಪದದ ಸಂಕೇತಾರ್ಥ ಗುರುಗಳೇ. ಇದಕ್ಕೆ ಆರುಂಟು ಆರಿಲ್ಲ ಅಂತ ಬರೆದುಬಿಟ್ಟೆ ಗುರುಗಳೇ. ಬಲ ಬಲ. ಮಹಾದೇವ ಏಳುಂಟು ಏಳಿಲ್ಲ ಅನ್ನೋದಕ್ಕೆ ಏನ್ ಬರ್ದಿಯಪ್ಪ? ಗುರುಗಳೇ, ಸಂಗೀತದಲ್ಲಿ ಸಪ್ತ ಸ್ವರಗಳು, ಬಣ್ಣಗಳಲ್ಲಿ ಏಳು ಬಣ್ಣಗಳು, ವಾರಗಳಲ್ಲಿ ಏಳು ವಾರಗಳು, ದೇವತೆಗಳಲ್ಲಿ ಸಪ್ತ ಮಾತೃಕೆಯರು, ಇವುಗಳೆಲ್ಲ ಏಳು. ಮಾನವ ನೀನು ಜ್ಞಾನವಂತನಾಗಿ ಮೇಲಕ್ಕೆ ತೇಳೆ ಎಂಬತಕ್ಕಂಥ ಸೂಚನೆ ಕೊಡ್ತಕ್ಕಂಥದ್ದು, ಇದಕ್ಕೆ ಏಳು ಉಂಟು ಏಳಿಲ್ಲ ಅಂತ ಬರೆದುಬಿಟ್ಟೆ. ಬಲ ಬಲ ಬಲ. ಮಹಾದೇವ ಎಂಟುಂಟು ಎಂಟಿಲ್ಲ ಅನ್ನೋದಕ್ಕೆ ಏನ್ ಬರ್ದಿದೆಯಾ ಕಂದ? ಗುರುಗಳೇ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ನೈಋತ್ಯ ವಾಯುವ್ಯ ಆಗ್ನೇಯ ಎಂಬತಕ್ಕಂಥ ಭೂಮಿಗುಂಟು ಎಂಟು ದಿಕ್ಕುಗಳು, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷ ತೀರ್ಥ ಮಂತ್ರಗಳೆಂಬತಕ್ಕಂಥ ಅಷ್ಟಾವರಣಗಳು ಅಷ್ಟೈಶ್ವರ್ಯಗಳು ಒಂದು ಮಂಟಪಕ್ಕೆ ಉಂಟು ಇಂಟು ಮೂಲೆಗಳು, ಇವುಗಳೆಲ್ಲ ಎಂಟರ ಪದದ ಸಂಕೇತಾರ್ಥ ಗುರುಗಳೇ. ಇದಕ್ಕೆ ಎಂಟುಂಟು ಎಂಟಿಲ್ಲ ಅಂತ ಬರೆದುಬಿಟ್ಟೆ. ಮಹಾದೇವ ಒಂಬತ್ತುಂಟು ಒಂಬತ್ತಿಲ್ಲ ಅಂದ್ರೇನಪ್ಪ? ಗುರುಗಳೇ, ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನ ಪೇಶ್ಚ ರಾಹುವೇ ಕೇತುವೆ ನಮಃ ಎಂಬತಕ್ಕಂಥ ಒಂಬತ್ತು ನವಗ್ರಹಗಳು, ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಒಂಬತ್ತು ತಿಂಗಳು, ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳು ಇದ್ದು ಭೂಮಿ ಗುಟ್ಟಿ 90 ವರ್ಷಕ್ಕೂ ಅಧಿಕವಾಗಿ ಬಾಳ್ತಾನೆ, ಇದು ಒಂಬತ್ತು. ನವರಸಗಳು, ನವಲೀಲೆಗಳು, ನವಶಕ್ತಿಗಳು, ನವಯೋಗಗಳು, ಇವುಗಳೇ ಒಂಬತ್ತರ ಪದದ ಸಂಕೇತಾರ್ಥ ಗುರುಗಳೇ. ಈಗ ಒಂಬತ್ತುಂಟು ಒಂಬತ್ತಿಲ್ಲ ಅಂತ ಬರೆದುಬಿಟ್ಟೆ ಗುರುಗಳೇ. ಇನ್ನೊಂದ್ ಸಾಲಿದೆ ಹೇಳ್ಬಿಡಪ್ಪ, ಹತ್ತುಂಟು ಹತ್ತಿಲ್ಲ ಅನ್ನೋದಕ್ಕೆ ಏನ್ ಬರ್ದಿದ್ಯಾ ಕಂದ? ಗುರುಗಳೇ, ಒಂಬತ್ತು ತುಂಬಂದ ಮೇಲೆ ಹತ್ತು ಎಲ್ಲಿಗೆ? ನಿನಗೆ ಸ್ವರ್ಗದ ಬಾಲ ತೆಗೆದಿದೆ ಹತ್ತು, ನಿನಗೆ ಕೈಲಾಸದ ಬೆಟ್ಲೆ ಸಿಕ್ಕಿದೆ ಹತ್ತು, ನಿನಗೆ ಮುಕ್ತಿಯ ಪಥ ದೊರಕಿದೆ ಹತ್ತು. ಈ ಹತ್ತು ವಿಚಾರಗಳನ್ನು ಬಲ್ಲವರು ತತ್ವಜ್ಞಾನಿಗಳಾಗಿರ್ತಾರೆ ಗುರುಗಳೇ. ಇದಕ್ಕೆ ಹತ್ತುಂಟು ಹತ್ತಿಲ್ಲ ಅಂತ ಬರೆದುಬಿಟ್ಟೆ ಗುರುಗಳೇ. ಚಪ್ಪಾಳೆ. ಮಹಾದೇವ ಹತ್ತು ಸಾಲಿನಲ್ಲಿ ದ್ವೈತ ಶಕ್ತಿ ವಿಶಿಷ್ಟಾದ್ವೈತ ವಿದ್ಯೆಗಳನ್ನೆಲ್ಲ ಬರೆದು ಸಕಲ ವಿಚಾರ ಸಂಪನ್ನ ಅನ್ಸ್ಕೊಂಬಿಟ್ಟೆ ನೀನು. ಹೊನ್ನಪ್ಪ ತುಮನೇರಳೆ ಗ್ರಾಮದ ಚಿಕ್ಕ ಹೊನ್ನಪ್ಪನವರಿಗೆ ಕಾರ್ಯಕ್ರಮ ಹೆಚ್ಚಿ ಅವರು ಕೂಡ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವರು ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಉಘೇ ಮಾತ್ಮಲ್ಲಯ್ಯ.
ಎತ್ತು ಸಾಲಗಳ ಬರೆದಂತ ಮಹಾದೇವನಿಗೆ ಗುರುಗಳನ್ನು ಬಹುಮಾನ ಕೊಟ್ರು. ಏನ್ ಗೊತ್ತೇ, ಒಂದು ವಿಭೂತಿ ಉಂಡೆಯನ್ನು ತೆಗೆದುಕೊಟ್ರು. ಗುರುಗಳೇ, ಈ ವಿಭೂತಿ ಉಂಡೆ ಇದು ಬರೀ ವಿಭೂತಿ ಉಂಡೆ ಅಲ್ಲಪ್ಪ, ವ್ಯಾಘ್ರ ಅಂದ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ವ್ಯಾಘ್ರ. ವ್ಯಾಘ್ರ ಅಂದ್ರೆ ಹುಲಿ. ಇದು ಯಾವಾಗ್ಲೂ ನೀವು ಜೊತೆಲಿರ್ಲಿ, ನಿನಗೆ ಯಾವಾಗ ಬೇಕು ಅನ್ಸುತ್ತೋ ಆವಾಗ ಈ ವಿಭೂತಿ ಉಂಡೆಯನ್ನು ತಗೊಂಡು ಜೈ ಗುರುದೇವ ಅಂತ ಕರಿ. ಈ ವಿಭೂತಿ ಉಂಡೆ ನಿನ್ನ ಕಣ್ಣೆದುರಿಗೆ ಒಂದು ಹುಲಿಯಾಗ ಪ್ರತ್ಯಕ್ಷವಾಗುತ್ತೆ, ಆ ಹುಲಿಯೇ ಮುಂದೆ ನಿನಗೆ ವಾಹನವಾಗುತ್ತೆ. ನೋಡಿ ಮಾದಪ್ಪನ ನಾವು ಹುಲಿವಾನ ಎತ್ತಿಸ್ತೀವಿ, ಹುಲಿವಾಹನದಯ್ಯ ಅಂತ ಕೊಂಡಾಡ್ತೀವಿ. ಹುಲಿ ಮೇಲೆ ಕೂತಿರೋದೇವನ ರೂಪ. ಈ ಹುಲಿಯನ್ನು ಬಹುಮಾನವ ಕೊಟ್ಟವರು ಯಾರು? ವ್ಯಾಘ್ರಾನ ಮಹರ್ಷಿಗಳು ಶ್ರೀಶೈಲದಲ್ಲಿ. ಯಾವ ರೂಪದಲ್ಲಿ? ಶಿಖರುಂಡ ವಿಭೂತಿ ಉಂಡೆ. ಆ ವಿಭೂತಿ ಉಂಡೆ ಮುಂದೆ ಹುಲಿ ಆಗುತ್ತೆ ಅಂದಾಗ ಅದು ಕೊಳ್ಳೇಗಾಲ ತಾಲೂಕಿನಲ್ಲಿ ಹುಲಿ ಆಗುತ್ತೆ. ಮುಂದೆ ನಿಮ್ಮ ಪ್ರಶ್ನೆ ಕೇಳ್ತೀನಿ, ಹಾಗೆ ಹೇಳ್ಬೇಕು ನೀವು ಏನ್ರ ಇರ್ಲಿ. ಈ ಸಂದರ್ಭದಲ್ಲಿ ಈ ಒಂದು ಜನಪ್ರಿಯವಾದ ಗೀತೆಯನ್ನ ಕೇಳ್ಕೊಂಡಿರ್ತಕ್ಕಂತಹ ಸ್ತೋತ್ರಗಳಿಗೆ ಎಲ್ಲರಿಗೂ ಕೂಡ ಮತ್ತು ಬಹುಮಾನ ಕೊಟ್ಟವ್ರಿಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡ್ಲಿ ಅಂತ ನಾಳಿದ್ದೇನೋ ಯಾವ ನಾಳಿದ್ದೇನೋ ನಮ್ಮ ಪುನೀತ್ ರಾಜ್ಕುಮಾರ್ ಅವರೊಂದು ಹುಟ್ಟದ ಹಬ್ಬ. ಒಬ್ಬ ವ್ಯಕ್ತಿ ಏನು ಗಳಿಸಿದಾನೆ ಅನ್ನೋದಕ್ಕೆ ನೋಡಿ, ನಿಜವಾಗ್ಲೂ ಕೂಡ ಜನಮನ್ನಣೆ ಜಗದೊಳಗೆ ದೊಡ್ಡದು. ಅಂತ ವ್ಯಕ್ತಿಗಳನ್ನ ಭಗವಂತ ತನ್ನ ಬಳಿಗೆ ಬೇಗ ಕರ್ಕೊಂಡ್ಬಿಡ್ತಾನಂತೆ. ಕೆಲವರು ಕೇಳಿದ್ರು ನಮ್ಮನ್ನ ಪ್ರಶ್ನೆನ, ಸ್ವಾಮಿ ನೀವು ಕಥೆಯಲ್ಲಿ ಹೇಳ್ತೀರಾ, ಪುರಾಣದಲ್ಲಿ ಹೇಳ್ತೀರಾ ಒಳ್ಳೇದನ್ನ ಮಾಡಬೇಕು ಅಂತ, ಒಳ್ಳೇದನ್ನ ಮಾಡಿದ ಪುಣ್ಯಾತ್ಮನಿಗೆ ಯಾಕಂತ ಸಾವು ಬಂತು? ಅದಕ್ಕೆ ಅರ್ಥ ಏನ್ ಗೊತ್ತೇ, ಗಿಡದಲ್ಲಿ ಹೂ ಕೀಳಕ್ ಹೋಗ್ತೀವಿ ನಾವು ದೇವ್ರಿಗೆ, ಬತ್ಕೊಂಡ್ರೆ ಹೂ ಕೀಳ್ತೀವ? ಏ ದೇವ್ರಿಗೆ ಸಲ್ಲಲ್ಲ ಇದು ಅಂತೀವಿ. ಚೆನ್ನಾಗಿರೋ ಹೂವನ್ನೇ ಕೀಳೋದು ನಾವು. ಆ ಚೆನ್ನಾಗಿರೋ ಹೂವನ್ನ ಏಕೆ ಕಿತ್ಕೋತೀವ? ಹಾಗೆ ಭಗವಂತ ಒಳ್ಳೆಯವ್ರನ್ನ ತನ್ನ ಬಳಿಗೆ ಬೇಗ ಕರ್ಕೋತಾನಂತೆ. ಅವ್ರಿಗೆ ಒಳ್ಳೆ ಬುದ್ಧಿನೂ ಕೊಟ್ಟಿರ್ತಾನೆ, ಜ್ಞಾನನೂ ಕೊಟ್ಟಿರ್ತಾನೆ, ಅವ್ರಿಗೆ ಆಯುಸ್ ಮಾತ್ರ ಕಡಿಮೆ ಇಟ್ಟಿರ್ತಾನೆ. ಬೇಗ ತನ್ನ ಬಳಿ ಕರ್ಕೊಂಡ್ಬಿಡ್ತಾನಂತೆ. ನನಗೆ ಬೇಕು, ತಾನಾಗಿ ತೊಟ್ಟು ಕಳಚಿ ಹಣ್ಣು ಕೆಳಗೆ ಬೀಳುವಾಗ ನನಗೆ ಬೇಕೆಂದು ಕೂಡಲ ಸಂಗಮ ದೇವ ತನ್ನ ಬಳಿಗೆ ಇಟ್ಟುಕೊಂಡ. ಅಂದ್ರೇನು, ಪರಮ ಪವಿತ್ರವಾಗಿರ್ತಕ್ಕಂಥ ಭಕ್ತಿ ಎಂಬತಕ್ಕಂಥದ್ದು ಪುಣ್ಯ ಅಂತಕ್ಕಂಥ ತುಂಬಿರುವಂತ ವ್ಯಕ್ತಿಗೆ ಬೇಗ ತನ್ನ ಬಳಿಗೆ ನನ್ನ ಬಳಿಗೆ ಬಂದ್ಬಿಡು ಅಂತ ಕರ್ಕೋತಾನಂತೆ. ಈ ಬ್ಯಾಡದೇದ ವಿಕೆಟ್ಗಳು ಊರೊಳಗ ಮಸ್ತಾಗವ, ಬೀಳೇವೋಲವು ಬೇಕಾಗಿಲ್ಲ ಆದ್ರೂ ಬೀಳಲ್ಲ ಅಂದ್ರೆ ಚಿರಾಯುವಂತೆ ಅವ್ರಿಗೆ, ಒಳ್ಳೆಯವ್ರಿಗೆ ಆಯುಷ್ ಕಮ್ಮಿ ಅಂತೆ. ನೋಡಿ ಅದಕ್ಕೆ ಭಗವಂತ ಅವ್ರನ್ನ ಅತಿ ಬೇಗ ಕರ್ಕೊಂಡ್ಬಿಟ್ಟ. ಅವರು ಮಾಡಿದಂತ ಕೆಲವು ಚಿತ್ರಗಳು ನಿಜವಾಗ್ಲೂ ಕೂಡ ದಾರಿದೀಪ. ಡಾಕ್ಟರ್ ರಾಜ್ಕುಮಾರ್ ಅಂತ ನಾವು ಹೆಸರು ಮಾಡಿದಂತ ವ್ಯಕ್ತಿಯನ್ನು ಕೊಂಡಾಡ್ತೀವಿ, ಅವರ ಕೀರ್ತಿಯನ್ನು ತಾನು ಮುಂದಕ್ಕೆ ಬಂದ್ಬಿಟ್ಟ. ಅದಕ್ಕೆ ನೋಡಿ, ಶರಣರ ಗುಣವ ಮರಣದಲ್ಲಿ ನೋಡುವಂತ ಬಸವಣ್ಣನವರು ಹೇಳೋರ ಮಾತು ಸತ್ಯ. ಶರಣರು ಹೇಳೋರ ಮಾತು ಹೆಂಗ್ ಸತ್ಯ ಅಂದ್ರೆ, ಆ ವ್ಯಕ್ತಿ ಬಗ್ಗೆ ಏನು ಗೊತ್ತೇ ಇರಲಿಲ್ಲ ನಾವು, ಒಬ್ಬ ಹೀರೋ ಅಂತ ತಿಳ್ಕೊಂಡಿದ್ವು. ಆ ವ್ಯಕ್ತಿ ಕಳ್ಕೊಂಡ ಮೇಲೆ ಅವರ ಬಗ್ಗೆ ಅದೆಷ್ಟು ಒಳ್ಳೊಳ್ಳೆ ವಿಚಾರಗಳು ಕೇಳಿದ್ವು ನಾವು, ಅದೆಂತ ದಾನ ಧರ್ಮ. ಅದಕ್ಕೆ ನೋಡಿ, ಕೊಟ್ಟ ಕೈ ಯಾವತ್ತೂ ಬರಿದಾಗಲ್ಲ ಅನ್ನೋ ಮಾತು ಸತ್ಯ. ಈಗ ಅವರದೊಂದು ಚಿತ್ರನೂ ಕೂಡ ಬಿಡುಗಡೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ. ಯಾವ್ದಪ್ಪ? ಜೇಮ್ಸ್. ಆದ್ರೆ ಯಶಸ್ವಿ ಆಗ್ಲಿ, ನಾವದು ಹೆಂಗಾದ್ರೂ ಇರ್ಲಿ ಆ ಚಿತ್ರ ಒಂದ್ಸಾರ ನೋಡ್ಬೇಕು. ನಾವು ಎಲ್ಲ ನೋಡ್ತೀವಿ ಅಂದ್ರೆ ಅಲ್ಲಿಗೆ 6 ಕೋಟಿ ಜನಸಂಖ್ಯೆನು ನೋಡಿದಷ್ಟು ಒಂದು ಪುಣ್ಯ ಅವರಿಗೆ, ಸ್ವರ್ಗದಲ್ಲಿ ಇರ್ತಕ್ಕಂಥ ಅವ್ರಿಗೆ ಸಿಕ್ಲಿ, ಅವ್ರ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ. ಯಾಕೆಂದ್ರೆ ಅವರ ಒಂದು ಹೆಸರಿನಲ್ಲಿ ಎಷ್ಟೋ ಜನ ಯುವಕರು ತಮ್ಮ ದೇಹವನ್ನ ದಾನ ಬರ್ಕೊಟ್ಟವ್ರ, ಈಗ ತಮ್ಮ ಕಣ್ಣುಗಳನ್ನ ದಾನ ಬರ್ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಸ್ಫೂರ್ತಿ ನೋಡಿ ಇದಕ್ಕೆಲ್ಲ. ಅದಕ್ಕೆ ಹುಟ್ಟಿದ್ರೆ ಅಂತ ವ್ಯಕ್ತಿಯಾಗಿ ಹುಟ್ಟಬೇಕು, ಅಂತದನ್ನ ಗಳಿಸ್ಬೇಕು. ಎಲ್ರು ಹಂಗೆ ಇರೋಕಾಗಲ್ಲ. ಯಾಕೆಂದ್ರೆ ಇದಕ್ಕೆ ಅನೇಕ ಕಡೆ ಉದಾಹರಣೆಗಳು ಕೊಟ್ಟಿದ್ದೀನಿ. ಒಂದು ಕಲ್ಲನ್ನು ತಂದ ಶಿಲ್ಪಿ ಭಾರಿ ಬಂಡೆಯನ್ನು ತರಿಸ್ಬಿಟ್ಟು ದೇವಸ್ಥಾನದಲ್ಲಿ, ಆ ದೇವಸ್ಥಾನಕ್ಕೆ ಮೂರ್ತಿ ಮಾಡಬೇಕಲ್ಲ, ದೇವರು ಮಾಡಬೇಕಲ್ಲ, ಆ ಕಲ್ಲನ್ನು ಮುಖ್ಯವಾದ ಭಾಗನ ತಕೊಂಡಂತೆ. ಆ ಮುಖ್ಯವಾದ ಭಾಗ ತಗೊಂಡು ದೇವರ ಮೂರ್ತಿ ಮಾಡ್ದ. ಇನ್ನು ಅದಕ್ಕೆ ಎಷ್ಟು ವರ್ಷಗಳ ಕಾಲ ಅದಕ್ಕೆ ಅಭಿಷೇಕ ಪೂಜೆ, ಅದಕ್ಕೆ ಅಲಂಕಾರ, ಅದಕ್ಕೆ ಆ ಪೂಜೆ, ಅದಕ್ಕೆ ಇನ್ನು ಉಳಿದ ಕಲ್ಲಿತ್ತಲ್ಲ ಸ್ವಾಮಿ, ಈ ಕಲ್ಲು ಏನ್ ಮಾಡೋದು, ತಿರ್ಗಡೆ ಜಾಕ್ ಹಾಕ್ಬಿಡಿ ಅಂದ್ರಂತೆ. ಒಂದೇ ಕಲ್ಲು ಒಂದು ಮೂರ್ತಿ ಆಯ್ತು, ಮುಖ್ಯವಾದ ಭಾಗ, ಬ್ಯಾಡದೇದ ಭಾಗ ತಿರ್ಗಡ ದಾರಿಗಾಯ್ತು. ಅದಕ್ಕೆ ಪೂಜೆ, ಇದು ತಿರ್ಗಡ ಜಾಗ. ಅಂದ್ರೆ ಒಂದೇ ಕಲ್ಲು, ಅರ್ಥ ಮಾಡ್ಕೊಳ್ಳಿ, ನಾನು ನೀವು ಎಲ್ಲ ಮನುಷ್ಯರೇ, ಆದ್ರೆ ನಾವು ಗಳಿಸಿದಷ್ಟು ಪುಣ್ಯ ಯಾರು ಕಣ್ಣಿಗೆ ಕಾಣದಿದ್ರು ಅವನಿಗೆ ಗೊತ್ತಾಗುತ್ತೆ, ಆ ತಾಯಿ ಗೊತ್ತಾಗುತ್ತೆ, ಅವರಿಬ್ರು ಗೊತ್ತಾಗದೇ ಇಲ್ವೇ ಇಲ್ಲ. ಅದಕ್ಕೆ ಇರುವ 4 ದಿವಸಗಳಲ್ಲಿ ಒಂದು ಒಳ್ಳೇದನ್ನು ಮಾಡು, ಒಂದು ದಾನ ಧರ್ಮ ಮಾಡು, ಒಂದು ಮಾಡೋರಿಗೆ ತೊಂದರೆ ಕೊಡೋಕೆ ಹೋಗ್ಬೇಡ, ನಿನಗೆ ಅಷ್ಟಕ್ಕೆ ಒಳ್ಳೇದು ಮಾಡ್ತಾನೆ ಶಿವ. ಮಕ್ಕಳು ತಮ್ಮ ತಾಯಿ ತಂದೆನ ಆಶ್ರಮದಲ್ಲಿರೋರನ್ನ ಮನೆ ಕರ್ಕೊಂಡ್ಬಂದು ಸೇರಿಸ್ಕೊಂಡ್ರಂತೆ. ಯಾಕೆಂದ್ರೆ ಅಂತ ಅಮೂಲ್ಯವಾದ ರತ್ನಗಳ ಕಳ್ಕೊಂಡ ಮೇಲೆ ಇಲ್ಲಿ ಕೂತಿರೋ ತಂದೆ ತಾಯಿಗಳೆಲ್ಲ ತಿಳ್ಕೊಳ್ಳೋ ಅಂತ ಮಾತು. ಅವ್ರಿಗೆ ಏನ್ ಗೊತ್ತಾ, ಆಸೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಏನು ಅನ್ನಲ್ಲ ಅವರು.
ನಮ್ಮ ಮಕ್ಕಳಿಗೂ ಒಳ್ಳೇದು ಮಾಡಪ್ಪ ತಂದೆ, ಅವ್ರು ಹುಟ್ಟದ ಮನೆ ಮೆಟ್ಟದ ಮನೆ ಎಲ್ಲಕ್ಕೂ ಒಳ್ಳೇದಾಗ್ಲಿ ಅಂತಾರೆ. ಯಾಕೇಳಿ, ಆ ತಂದೆ ತಾಯಿಗಳು ಅರಸೋದೇ ಅದು. ನನ್ನ ಮಕ್ಕಳು ಕೆಟ್ಟವರಾಗ್ಲಿ ಅಂತ ಯಾವ ತಂದೆ ತಾಯಿನೂ ಅನ್ನಲ್ಲ. ಆದ್ರೆ ಅದೇ ಮಕ್ಕಳಾದ ನಾವೇನ್ ಮಾಡ್ತೀವಿ, ಕೆಲವರು ಮಾತ್ರ ತಿಳ್ಕೊಂಡಿರ್ತೀವಿ ಅದನ್ನ ನೋಡ್ಕೋಬೇಕು ಅಂತ, ಕೆಲವರು ಅವ್ರನ್ನ ಕಡೆಗಣಿಸ್ಬಿಡ್ತೀವಿ. ಅವನ್ ತುತ್ತ ಅನ್ನ ಉಣಿಸೋದಕ್ಕೆ ಎಷ್ಟು ಕಷ್ಟ ಪಡ್ತಾಳೆ ತಾಯಿ. ಅಲ್ಲಿ ಚಂದಮ್ಮನ್ ನೋಡು, ಅಲ್ಲಿ ನೋಡಲ್ಲಿ ತಾತ ಬತ್ತಾದ ನೋಡು, ಕಡ್ಡಿ ತಗ ಬತ್ತಾದ ನೋಡಲ್ಲಿ, ಒಂದ್ ತುತ್ತು ಆ ತುತ್ತು ಅನ್ನ ತಿನ್ಸೋದಕ್ಕೆ ಎಷ್ಟು ಪರಿಶ್ರಮ ಪಡ್ತಾಳೆ ತಾಯಿ ಬೆಳೆಸೋದಕ್ಕೆ ಮಗನ್ನ. ಆ ಮಗ ಕೊನೆಯಲ್ಲಿ ಒದ್ಬಿಟ್ರೆ, ವಯಸ್ಸು ಪ್ರಾಯಕ್ಕೆ ಬಂದ್ಮೇಲೆ ತಾಯಿಗೆ ಒದ್ರೆ ಆ ಮಗ, ಅವಳಿಗೆಷ್ಟು ನೋವಾಗುತ್ತೆ. ಆಗ್ಲೂ ನೊಂದ್ಕೊಳ್ಳಲ್ಲ ಅವಳು, ಏನೋ ಕೂಸಾಗಿದ್ದಾಗ ಒದಿತಿದ್ದ, ಈಗ ಒಂಚೂರು ದೊಡ್ಡವನ ಆಗೋಗಣ, ಏನೋ ಮೂರು ಮಗನ ಚೆನ್ನಾಗಿರು ಹೋಗು, ಆಗ್ಲೂ ಚೆನ್ನಾಗಿರುವಂತಾಳೆ ಅವಳು, ಶಾಪ ಹಾಕಲ್ಲ ಅದಕ್ಕೆ ನೋಡಿ ಅಂತ ತಂದೆ ತಾಯಿಗಳನ್ನ ಜಗದೊಳಗೆ ತೋರಿಸಿದವನು. ಅಂತ ತಂದೆ ತಾಯಿಗಳನ್ನ ಪೂಜಿಸಬೇಕು ಅಂತ ಹೇಳಿದವರು ನಮ್ಮ ಪುನೀತ್ ರಾಜ್ಕುಮಾರ್. ನಮ್ಮ ಸ್ನೇಹಿತರೊಬ್ಬರು ಹೊರದೇಶದಲ್ಲಿ, ಅವರೇ ಅವನ ಮನೆಯಲ್ಲಿ ಚಿಕ್ಕಂದಿನಿಂದ ಸಾಕದವರು ಆ ತಂದೆ ತಾಯಿಗಳು, ಅವ್ರನ್ನೂ ಕರ್ಕೊಂಡು ಅಲ್ಲಿಗೆ ಹೊರಟೋದ. ಒಳ್ಳೆ ಹುದ್ದೆ, ಒಳ್ಳೆ ಹೆಂಡತಿ ಸಂಪಾದನೆ ಚೆನ್ನಾಗಿ, ಹೆಂಡತಿಗೆ ಮತ್ತು ಗಂಡನಿಗಿಬ್ಬರಿಗೂ. ಆ ದೇಶದಲ್ಲೇ ಸೆಟ್ಲ್ ಆಗ್ಬಿಟ್ಟ ಅವನು. ದೇಶನೂ ಹೇಳಲ್ಲ, ಊರ್ನು ಹೇಳಲ್ಲ ನಾನು. ಸರಿ, ಏನಾಗಿದೆ, ಅಲ್ಲೋದಾಗ ಆ ಕಡೆ ದೇಶದವಳನೆ ಮದುವೆ ಆಗೋದ್ನಲ್ಲ ಅವನು. ಈ ತಾಯಿಗೂ ಅವಳಿಗೂ ಹೊಂದ್ಲಿಲ್ಲ. ಯಾಕಪ್ಪ ಏನಾಯ್ತು ಅಂತ ನಾ ಫೋನ್ ಮಾಡಿದ್ರೆ, ಯೋ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತು ಕಣ, ಹುಡುಗಿ ಇಲ್ಲಿ ಅವಳೆ ಅಲ್ವಾ ಅವಳು, ನಮ್ಮವ್ವ ಪೂಜೆ ಮಾಡಿದ್ರವ ದೇವ್ರ ಮನೆಗೂ ಎಕಡೆ ಮೆಟ್ಕ ತಿರ್ಗಡಕ್ಕೆರಿ ಕಣ, ಅವಳಿಗೂ ಅವಳಿಗೂ ಸ್ವಲ್ಪ ಗಲಾಟೆ ಆಗ್ಬಿಟ್ಟು ಆಶ್ರಮದಲ್ಲಿ ಹಾಕ್ಬಿಟ್ಟಿನಿ. ತಿಂಗಳಿಗೆ 25,000 ಕಣ, ಒಳ್ಳೆ ಟ್ರೀಟ್ಮೆಂಟು, ಒಳ್ಳೆ ಊಟ, ಏನ್ ಮಾತಾಡಂಗಿಲ್ಲ, ಒಳ್ಳೆ ಡಾಕ್ಟ್ರು, ನಾನು ನೋಡ್ಕೊಳಕಾಗಲ್ಲ, ಆ ರೀತಿ ನೋಡ್ಕೋತಾರೆ ಅಂದ. ನೋಡಿ, ಅದ್ ಬೇಕಾ ಅವ್ರಿಗೆ? ತಂಗಳನ್ನ ಉಂಡ್ಕೊಂಡಿದ್ದು, ತಂಗಳು ಇಟ್ಟು ಉಂಡ್ಕೊಂಡಿದ್ರು ಸಾಕು ಅಂತಾರೆ ಜೀವನ. ಜೈಲಲ್ಲಿ ಹಾಕ್ದಂಗಾಯ್ತು ಈಗ ಅವ್ರನ್ನ. ಹೌದೇನಪ್ಪ, ಹಂಗಾದ್ರೆ ಹೂವ ಅಪ್ಪ ನಿನ್ ಜೊತೆಲಿ ಇಲ್ವಾ ಅಂತ ನಾನು ಕೇಳಿದಾಗ, ವಿಡಿಯೋ ಕಾಲ್ ಮಾಡಿದಾಗ ಅಲ್ಲೊಂದು ನಾಯಿ ಓಡಾಡ್ತಿತ್ತು. ಅದೇನಪ್ಪ ಅಂದೆ, ಇದಾ ಇದನ್ನ ತೋರ್ಸೋದ್ ಮರ್ತ್ಬಿಟ್ಟೆ, ಇದು ಯಾವ್ದ ಜೂಲ್ ನಾಯಿ ನೋಡು ಹೆಂಗಿದೆ, ಇದು ನನ್ನ ಹೆಂಡತಿ ಬಹಳ ಇಷ್ಟಪಡ್ತಂದ್ರೆ 5 ಲಕ್ಷ ರೂಪಾಯಿ ಇದಕ್ಕೆ, ಆಮೇಲೆ ತಿಂಗಳಿಗೆ 50,000 ರೂಪಾಯಿ ಪುಟ್ಬೇಕು. ಇದು ಅನ್ನಪನ ಏನು ತಿನ್ನಲ್ಲ, ಇದು ಇನ್ನೇನ್ ಮಣ್ಣು ತಿನ್ನತ್ತ, ಮಣ್ಣು ತರನೇ ಯಾವ್ದು ತಿಂಡಿ ಅದು, ನೀ ಏನ್ ಮಾಡ್ತಾ ಇದೀ ಅಂದೆ ಅವನ್ನ. ಏನನ್ನ ಹೆಡ್ತಿ ಸಂಪಾದನೆ ಪುಲ್ಲು, ನಮ್ಮ ಅನ್ಲೆ ಬೆಳಿಗ್ಗೆ ನಾಯಿಗ ಸಂದ್ಕೊಂಡು ನಾಯಿ ಮೇಯ್ಸ್ಕೊಂಡು ಇಟ್ಲವನಿ ಅಂದ. ಅಲ್ಲಿಗೆ ಇವ ಒಂದ್ ದೊಡ್ಡ ನಾಯಿ, ಅದೊಂದು ನಾಯಿ ಮನೇಲಿ ಕಟ್ಕೊಂಡ್ಬಂದನಲ್ಲ, ಅದೊಂದು ಹೆಣ್ಣು ನಾಯಿ, ಮೂರು ಜನ ಸೇರ್ಕೊಂಡ್ರು ಈಗ ಅಲ್ಲಿಗೆ. ಆದ್ರೆ ನಿಜವಾದ ತಾಯಿ ತಂದೆ ಅಲ್ಲವ್ರೆ, ಅದ್ಯಾವುದೋ ನಾಯಿ ಮೇಯಿಸ್ಕೊಂಡು ನಿಂತವನೆ. ಅದೇ ನಾಯಿಗೆ ಹಾಕೋ ಒಂದು ತುತ್ತನ್ನ ತಾಯಿ ತಂದೆಗೆ ಹಾಕ್ಬಿಟ್ಟು ಜೊತೆಲಿ ಇರಿಸ್ಕೊಂಡಿದ್ರು, ಅವ್ರು ಎಷ್ಟು ಸಂತೋಷ ಪಡ್ತಿದ್ರು. ಇದನ್ನ ಅರ್ಥ ಮಾಡ್ಕೊಂಡು ಈ ರಾಜ್ಕುಮಾರ್ ಅನ್ನೋ ಚಿತ್ರದಿಂದ ಎಷ್ಟೋ ಜನ ಮಕ್ಕಳು ಬುದ್ಧಿವಂತರಾದ್ರಂತೆ. ನಿಜ ನಿಜ, ಜಗದೊಳಗೆ ತಂದೆ ತಾಯಿಗಳಿಗಿಂತ ದೇವ್ರು ಇನ್ಯಾವ್ದಿದೆ? ಬಿಡಬೇಡಿ ಚೇರ. ಅದಕ್ಕೆ ನೋಡಿ, ಜಗದೊಳಗೆ ತಂದೆ ತಾಯಿಗಳಿಗಿಂತ ಮಿಗಿಲಾದ ದೇವರೇ ಇಲ್ಲ ಪ್ರಪಂಚದಲ್ಲಿ. ಯಾಕೆಂದ್ರೆ ನಾವು ಚೌಕಮ್ಮನ ಪೂಜೆ ಮಾಡ್ತೀವಿ, ನಾಗೇಶ್ವರನ ಪೂಜೆ ಮಾಡ್ತೀವಿ. ನಾವು ಇವ್ರನ್ನ ಪೂಜೆ ಮಾಡೋದು ಯಾವಾಗ ಅಂದ್ರೆ, ನಮಗೆ ಸ್ವಲ್ಪ ಕೈಕಾಲ ಎದ್ದು ಓಡಾಡೋ ಸಮಯ ಬಂದಾಗ ನಮಗೆ ದೇವ್ರು ಅಂತ ಗೊತ್ತಾಗೋದು. ಅದು ಹೇಳ್ಕೊಡವಳು ಯಾರು ಗೊತ್ತೇ, ಮಾಮಿ ಹೇಳದ್ನಲ್ಲ, ದೇವ್ರಲ್ಲಿ ನೋಡಿ ಕೈ ಮುಗಿ ಕೈ ಮುಗಿ, ತಾಯಿ ತಂದೆ. ಆಮೇಲೆ 300 ಕೋಟಿ ದೇವರುಗಳನ್ನೂ ಪೂಜೆ ಮಾಡೋದು ನಾವು. ಅದಕ್ಕೆ ತಾಯಿ ತಂದೆಯನ್ನು ಪೂಜಿಸಿದವ್ರಿಗೆ ನಿಜವಾಗ್ಲೂ ಕೂಡ ಒಳ್ಳೇದಾಗುತ್ತೆ. ಆ ಒಳ್ಳೆಯ ಫಲ ನಿಮ್ಮೆಲ್ರಿಗೂ ಸಿಕ್ಕಲಿ. ಆ ಚೌಕಮ್ಮ ತಾಯಿ, ಮನಿಯಮ್ಮ ತಾಯಿ, ಯಾವ ನಾಗೇಶ್ವರ ಸ್ವಾಮಿ ಆ ಶಕ್ತಿನ ಮಕ್ಕಳಿಗೆಲ್ಲ ಕೊಡ್ಲಿ ಅನ್ನೋದಕ್ಕೆ ಈ ರಾಜ್ಕುಮಾರ ಎಂಬತಕ್ಕಂತ ಈ ಒಂದು ಗೀತೆ ನಾಡ್ತ ನಮ್ಮ ಕಾರ್ಯಕ್ರಮದ ಭಾಗ ಬರೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾರು ಹೋಗ್ತಾನೆ ಇಲ್ವಲ್ಲ, ಉಗೇ ನಾಗೇಶ್ವರ, ಉಗೇ ಚೌಕಮ್ಮ ತಾಯಿ. ನೋಡು ಬೀಳಿಸಿ ನೋಡು, ಎಗಿದು ಸೋಲದು ಸೋತು ತಲೆಯಬಾರದು. ಹೊಸ ಬೆಳಕು ಹೊಸ ಭಯವನ್ನು
Ooh.